ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಪೂಜ್ಯ ಡಿವಿಜಿಯವರಿಗೆ ವಂದಿಸುತ್ತ, ಗುರಿ ಆರ್ಪ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಏನಂದ್ರೆ ಕೆಲಸ ಇರ್ತಾ ನಿನ್ ಕಡೆಗೆ ಹಿಂದ್ಗಡೆ ಸೊನೆಯನ್ನು ಚೇಂಜ್ ಮಾಡಬೇಕ? ಸರಿ. ಸೊ ಇವತ್ತಿನ ಕಗ್ಗಪದ್ಯಗಳಿಗೆ ನಾವು ಹೋಗಬೇಕಾಗಿದೆ. ಶೀರ್ಷಿಕೆ ತೇನ ತೆಕ್ತೇನ ಮುಂಜೀತ, ಶೀರ್ಷಿಕೆನೇ ಅದು, ಹೆಸರೇ ಅದು, ನಾಮಕರಣನೇ ಅದು. ಅಂದರೆ ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಶ್ಲೋಕದಲ್ಲಿ ಬರತಕ್ಕಂಥ ಒಂದು ಭಾಗವನ್ನು ಹೊಂದಿದ್ದನ್ನು ಇದೀಗ ಹೆಸರಿಟ್ಟಿದ್ದಾರೆ. ಅಂದರೆ ಇವತ್ತಿನ ಐದು ಕಗ್ಗಪದ್ಯಗಳಲ್ಲಿ ನಮಗೆ ಈಶಾವಾಸ್ಯೋಪನಿಷತ್ತಿನ ಪೂರ್ಣ ಸಾರ ಅಂದರೆ ಪೂರ್ಣ ಇದಾಗಿದೆ. ಅಂದರೆ ಈ ಯುಗಾದಿಯ ನಂತರದ ಪ್ರಥಮ ಬುಧವಾರ ಇದಾಗಿರೋದ್ರಿಂದ ನಿಮಗೆ ಆ ಪೂರ್ಣ ಸಿಗತ್ತೆ. ಸೊ ಇವಾಗ ನಾವು ಯುಗಾದಿ ಈ ವರ್ಷನ ಇದರಿಂದನೇ ಶುರು ಮಾಡಬಹುದು ಅಂತ ಒಂದು ಸಂಕೇತ ಕಾಕತಾಳೀಯವಾಗಿ ಬಂದೆ ಅಂತ ನೀವು ಒಪ್ಪಿಕೊಂಡು ಕೂಡ ಅತ್ಯಂತ ಉತ್ತಮವಾದ, ಅತ್ಯಂತ ಸಾಧನೆಗೆ ಅನುಕೂಲವಾದ, ಸುಲಭವಾದ, ಸರಳವಾದ, ಸಿದ್ಧಿಯನ್ನು ಹೊಂದುವುದಕ್ಕೆ ಬದುಕಿರುವಾಗಲೇ ಪ್ರಾಪ್ತಿ ಮಾಡಿಕೊಳ್ಳಬಹುದಾದ ಉತ್ತಮ ಮಾನವ ಸಾಧನ ತೇನ ತೆಕ್ತೇನ ಮುಂಜೀತ. ಸೊ ಆ ಭಾಗಕ್ಕೆ ಹೋಗೋಣ, ಆ ಶೀರ್ಷಿಕೆಯ ಬಗ್ಗೆಯೂ ಮಾತಾಡ್ತೀನಿ ಏನಾದರೂ ಅಂತ. ಅದಕ್ಕೆ ಹೋಗುವ ಮುಂದೆ ನಾವು ಗ್ರಂಥದ ಸ್ತುತಿ ಭಾಗವನ್ನು ನೋಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ದೇವ ಸರ್ವೇಶ ಪರಬೊಮ್ಮನೆಂದು ಜನಂ, ಆಡುದನು ಕಾಣದೊಡಂ ಅಳ್ತಿಯಂ ನಂಬಿಹುದು, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಒಂಬೈನೂರ ಒಂಬತ್ತು. ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ, ಜಗದುಣಿಸುಗಳನುಂಡು ಬೆಳೆದವಂತಾನೆ, ಮಗುಗಳನ್ನು ಬೆಳೆಸುತ್ತ ಮನೆಯ ವಾಡುವವಳು, ಜಗವನಾಳ್ವನು ಜಾಣ ಮಂಕುತಿಮ್ಮ, ಮಗುವಾಗಿ ಬೊಂಬೆಗೆಂದತ್ತು ಕಿರಿಯರ ಪಾಡಿ, ಜಗದುಣಿಸುಗಳನ್ನು ಬೆಳೆದವಂತಾನೆ, ಮಗುಗಳನ್ನು ಬೆಳೆಸುತ್ತ ಮನೆಯ ನಾಡುವವಳು, ಜಗವನಾಳ್ವನು ಜಾಣ ಮಂಕುತಿಮ್ಮ. ಸೊ ಇದು ಉಪನಿಷತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಕೇಳಿದ್ರೆ ಹೆಸರು ತೇನ ತೆಕ್ತೇನ ಮುಂಜೀತ. ಹಿಂದಿನ ವಾರ ನಾವು ಇಲ್ಲಿ ಕೂತು ನಾವೆಲ್ಲರೂ ಚರ್ಚೆ ಮಾಡಿದ್ದೇವೆ ಚಿತ್ತಶುದ್ಧಿ ಎನ್ನುವ ಶೀರ್ಷಿಕೆಯಲ್ಲಿ ಐದು ಪದ್ಯಗಳನ್ನು ನೋಡಿದ್ದೇವೆ. ಅಂದರೆ ಚಿತ್ತವು ಶುದ್ಧವಾಗಬೇಕಾದ್ರೆ ಏನೇನು ಮಾಡಬೇಕು ನಾವು, ಅದರ ಅರ್ಥ ಏನು ಅಂದರೆ ಚಿತ್ತದ ಚಾಂಚಲ್ಯವು ಹೋಗಿ ಒಂದು ಕಡೆಯೇ ನನ್ನ ಮನಸ್ಸು ಏಕಾಗ್ರವಾಗಬೇಕಾದ್ರೆ ಯಾವ ಸಾಧನವನ್ನು ಬಳಸಿಕೊಳ್ಳಬೇಕು ಅನ್ನೋದನ್ನು ಪೂಜ್ಯ ಡಿ ವಿ ಜಿ ಬುಧವಾರ ನಮಗೆ ಕೊಟ್ಟಿದ್ದರು. ಈಗ ನಮ್ಗೆ ಏನಪ್ಪ ಪ್ರಶ್ನೆ ಇರೋದು ಅಂದ್ರೆ, ಈಗ ನಮ್ಗೆಲ್ಲ ಏನಾಗಿದೆ, ಚಿತ್ತವು ಶುದ್ಧವಾಗೋಗ್ಬಿಡ್ತೋ. ಶುದ್ಧವಾದ ಮೇಲೆ ಶುದ್ಧವಾದ ಚಿತ್ತವನ್ನು ಏನ್ ಮಾಡ್ಬೇಕು ಗೊತ್ತಬೇಕಲ್ಲ ನಮ್ಗೆ, ಗೊತ್ತಾನೆ. ಚಾಂಚಲ್ಯ ಇಲ್ಲದೆ ಇದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಮಾನವನ ಶರೀರದಲ್ಲಿರುವ ಜೀವಕ್ಕೆ ಒಂದು ಕಾರಣ ಗೊತ್ತು ಗುರಿ ಇರಬೇಕು. ಒಂದು ಅರ್ಥ ಏನು, ನಮಗೆ ಜೀವನದಲ್ಲಿ ನಾವು ದಾರಿಯನ್ನ ಯಾವ್ಯಾವುದನ್ನು ಹುಡುಕ್ತಾ ಇದ್ದೀವಿ, ಆದರೆ ಗುರಿ ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡಿಲ್ಲ. ಆದರೆ ಮೊದಲು ನಮಗೆ ಗುರಿ ನಿರ್ಧಾರ ಆಗಬೇಕು, ಆಮೇಲೆ ದಾರಿ ತನ್ನಟ್ಟಿಗೆ ತಾನು ತೋರಿಕೊಳ್ಳುತ್ತದೆ. ಜಗತ್ತಿನಲ್ಲಿ ದಾರಿ ಅನೇಕ ಇದೆ, ಅನಂತ ಇದೆ, ವಿಪರೀತ ಇದೆ.
ಎಲ್ಲ ದಾರಿಗಳು ಹೋಗುವುದು ಒಂದೇ ಗುರಿಗೆ. ಸೊ ಗುರಿ ಏಕವಾಗಿದೆ, ಅದನ್ನ ನಾವು ಅರ್ಥಕೋಬೇಕು. ಅಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರಿ ಅನ್ನೋದು ಬ್ರಹ್ಮ, ದಾರಿ ಅನ್ನೋದು ಧರ್ಮ. ತುಂಬಾ ಸರಳ ಮಾಡ್ಕೊಳ್ಳಿ. ಧರ್ಮ ಯಾವುದು? ದಾರಿ. ಗುರಿ ಬ್ರಹ್ಮ. ಬ್ರಹ್ಮ ಅಂದ್ರೆ ತತ್ವ. ಅಂದ್ರೆ ನಾವು ಎಲ್ಲಿಂದ ಬಂದೆವೋ, ಎಲ್ಲಿಗೆ ಹೋಗಿ ಸೇರಬೇಕಾಗಿದೆಯೋ ಆಗಿರ್ತಕ್ಕಂಥ ಏಕ ತಾಣ, ಏಕ ನಿಲ್ದಾಣ, ಶ್ರೀಕಾಂತ, ಏಕಾಂತ, ಏಕವಾಗಿರುವ ಅಂತ ಕೊನೆಗೊಳ್ಳುವುದು ಅಲ್ಲೇ, ಬೇರೆ ಏನೂ ಇಲ್ಲ. ನಾವು ಎಲ್ಲಿಂದ ಹೊರಟು ಬಂದಿದ್ದೀವೋ ಅಲ್ಲಿಗೆ ಹೋಗ್ಬೇಕು. ಹೋದಲ್ವ? ಏನ್ ಬಂದೆ ನಾವು ಇಲ್ಲಿಗೆ ಅಂದ್ರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಪ್ರಯಾಣ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು? ಸುಮ್ಮನೆ ಬಂದಿದ್ದೀರ, ಆಮೇಲೆ ವಾಪಸ್ ಎಲ್ಲಿ ಹೋಗ್ತೀರಾ? ನಿಮ್ಮನೆಗೆ ಹೋಗ್ಬೇಕಲ್ಲ, ಅದು ನಿಮ್ಮ ಮನೆ. ಹೌದಲ್ವ? ಅದರ ಅರ್ಥದಲ್ಲಿ ಇವತ್ತಿನ ಐದು ಕಗ್ಗಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ತೇನ ತೆಕ್ತೇನ ಭುಂಜೀತ ಅಂತಂದ್ರೆ, ತ್ಯಾಗ ಮಾಡಿ ಭೋಗಿಸು, ತ್ಯಾಗ ಮಾಡಿ ಉಣ್ಣೋ. ನೋಡಿ, ಏನನ್ನ ತ್ಯಾಗ ಮಾಡಬೇಕು? ತ್ಯಾಗ ಮಾಡಿ ಅನುಭವಿಸು ಅಂತ ಅರ್ಥ. ಕನ್ನಡ ಅರ್ಥ, ನೇರವಾದ ಅರ್ಥ. ಏನನ್ನ ತ್ಯಾಗ ಮಾಡಬೇಕು, ಏನನ್ನ ಅನುಭವಿಸಬೇಕು ಅನ್ನೋದನ್ನ ಈ ಶೀರ್ಷಿಕೆಯಲ್ಲಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಅಕಸ್ಮಾತ್ ಲೇಟ್ ಆಗುತ್ತ ಆಮೇಲೆ ಮೊದಲು ಬಂದಿರೋದನ್ನ ಕೇಳಿ ತಿಳ್ಕೊಳ್ಳಿ, ಅವ್ರ ಜ್ಞಾಪಕ ಇಟ್ಕೊಂಡಿದ್ರೆ. ಹೌದಾನೆ? ತೇನ ತೆಕ್ತೇನ ಭುಂಜೀತ ಅಂತಂದ್ರೆ, ನಾವು ತ್ಯಾಗ ಮಾಡಬೇಕು ಮತ್ತೆ ಅನುಭವಿಸಬೇಕು. ನಮಗೆ ಏನೇನೋ ಅನುಭವಿಸ್ಬೇಕು ಅಂತ ಅನ್ಸತ್ತೆ, ಯಾವಾಗ ಯಾವಾಗಲೂ ಅನ್ಸತ್ತೆ, ಎಷ್ಟೆಷ್ಟೋ ಅನ್ಸತ್ತೆ, ಯಾವ್ಯಾವ ಜಾಗದಲ್ಲೋ ಅನ್ಸತ್ತೆ. ಆದ್ರೆ ಇದೆಲ್ಲವೂ ಎಲ್ಲ ಪ್ರಾಣಿಗಳಿರುವ ಎಲ್ಲ ಶರೀರದಲ್ಲೂ ಇದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಪುರುಷಾರ್ಥವಾದ ಕರ್ಮವು ಆ ಶರೀರಗಳಲ್ಲಿ ಇರುವುದಿಲ್ಲ. ಮಾನವ ಜನ್ಮಕ್ಕೆ ಮಾತ್ರ ಹೇಳಿರ್ತಕ್ಕಂಥ ಈ ಕರ್ಮ ಭಾಗವನ್ನ, ಕರ್ಮದ ಫಲದ ಭೋಕ್ತೃತ್ವವನ್ನು ಇರತಕ್ಕಂತಹ ಈ ಭಾಗವನ್ನ ಹೇಳಿರುವುದು ಮನುಷ್ಯ ಜೀವಿಗೆ ಮಾತ್ರ. ಈಗ ನಾವು ಇಷ್ಟೆಲ್ಲ ಕನ್ಫ್ಯೂಷನ್ ಮಾಡ್ಕೋಬಲ್ಲು, ಸುಲಭವಾಗಿ ಡಿವೈಡ್ ಮಾಡಿಟ್ಕೊಂಡ್ಬಿಡೋಣ. ಏನಪ್ಪ ಅಂದ್ರೆ, ಈ ಜಗತ್ತಿನಲ್ಲಿ ಮನುಷ್ಯನಾದವನಿಗೆ ಅಧ್ಯಾತ್ಮ ದೃಷ್ಟಿಯಿಂದ ಅಧ್ಯಾತ್ಮದ ದಾರಿಯಲ್ಲಿ ಎರಡು ವಸ್ತು ಇರೋದು ನೋಡಿ. ಒಂದು ಭೋಗ ವಸ್ತು, ಒಂದು ಆತ್ಮವಸ್ತು. ಎರಡೇ ಇರೋದು, ಆತ್ಮವಸ್ತು, ಭೋಗವಸ್ತು. ಭೋಗವಸ್ತು ಅಂತ ಯಾವ್ಯಾವ್ದಿದೆಯೋ ಅದೆಲ್ಲವೂ ತಾತ್ಕಾಲಿಕವಾದದ್ದು, ಮತ್ತೆ ಅದು ಅನಾತ್ಮವಾದದ್ದು, ಅನಿತ್ಯವಾದದ್ದು. ಅದರ ಅರ್ಥ ಮೂರೇ ಮೂರು ಕ್ಷಣ ಇರುವುದು, ಕ್ಷಣಭಂಗುರವಾದದ್ದು. ನಿತ್ಯಾನಿತ್ಯ ವಸ್ತು ವಿವೇಕದಲ್ಲಿ ಅನಿತ್ಯವಾದದ್ದು ಅದು. ತೇನ ತೆಕ್ತೇನ ಭುಂಜೀತ ಜಗತ್ತಲ್ಲಿ ಹೇಳ್ತಾರೆ. ಹೊರಡು ಎರಡು ವಸ್ತು ಇದೆ ಅಂತ ಹೇಳಿದೆ, ಭೋಗವಸ್ತು, ಆತ್ಮವಸ್ತು. ಆತ್ಮವಸ್ತು ಅನ್ನೋದು ನಿತ್ಯ, ಭೋಗವಸ್ತು ಅನ್ನೋದು ಅನೇಕ ಇದೆ. ಅನೇಕ ಇದೆ ಅಂದ್ರೆ ಭೋಗವಸ್ತು ಅನ್ನೋದು ಉಪಾದಿಗಳಿರ್ತಕ್ಕಂಥ ವಿಷಯ ವಸ್ತುಗಳು. ನಾವು ಅದನ್ನೆಲ್ಲ ಸೇರಿಸಿ ಐದು ಬಗೆಯಾಗಿ ನಮ್ಮ ವೇದಾಂತದಲ್ಲಿ ಹೇಳಿದ್ದಾರೆ. ಶಬ್ದ ಸ್ಪರ್ಶ ರೂಪ ರಸಗಂಧ. ನೀ ಯಾವಾಗ ಹೇಳ್ತಾನೆ ಇರ್ತೀನಿ ನಿಮ್ಗೆ, ಈ ಜಗತ್ತಿನಲ್ಲಿ ಯಾವುದಾದರಿಂದಲಾದರೂ ಸುಖ ನಮಗೆ ಸಿಕ್ಕಿತು ಎಂದರೆ ಈ ಐದರಿಂದಲೇ, ಶಬ್ದ ಸ್ಪರ್ಶ ರೂಪ ರಸಗಂಧ. ದುಃಖ ಉಂಟಾದ್ರೆ ಈ ಐದರಿಂದಲೇ, ಈ ಐದರ ವ್ಯತ್ಯಾಸದಿಂದಲೇ, ಪ್ರಮಾಣದ ವ್ಯತ್ಯಾಸದಿಂದಲೇ ಅಥವಾ ಸಂಗ್ರಹದಿಂದಲೇ, ಬೋಧದಿಂದಲೇ ಉಂಟಾಗಬಹುದಾದ ವೈಪರೀತ್ಯಗಳು, ಸುಖದ ಭ್ರಮೆ, ದುಃಖದ ಭ್ರಮೆ. ಇದು ಭೋಗ ವಸ್ತುವಿನಲ್ಲಿರ್ತಕ್ಕಂಥ ವಿಚಾರ. ಇದು ಅನಿತ್ಯವಾದದ್ದು, ಅನಾತ್ಮವಾದದ್ದು. ಅದನ್ನು ಬಿಟ್ಟರೆ ಇನ್ನಿರೋದು ಒಂದೇ ಒಂದು, ಏನದು? ಆತ್ಮವಸ್ತು. ಆತ್ಮವಸ್ತು ಅನ್ನೋದು ಸ್ವಂತ, ಸ್ವ ಅಂದರೆ ಆತ್ಮ. ಅದಲ್ವ? ಈ ಸ್ವಂತಿಕೆಗೆ ನಿಜವಾದ ಪರಮ ಶತ್ರು ಅಹಂಭಾವ. ಪೇಪರ್ ಬಂದಿದೆ ನೋಡಿ, ಅದಲ್ವ? ಅಹಂಭಾವ ಅಂದ್ರೆ ನಾನು ಮತ್ತು ನನ್ನದು. ಸೊ ನಾನು ನನ್ನದು ಎಂಬತಕ್ಕಂತ ರಾಗ ದ್ವೇಷದಿಂದ ಕೂಡಿರತಕ್ಕಂತ ಇದನ್ನ, ಅಹಂಕಾರ ಮಮಕಾರವನ್ನ ತ್ಯಾಗ ಮಾಡಿಬಿಟ್ಟರೆ ನಿಮಗೆ ಗೊತ್ತಾಗುವುದು ಸ್ವದರ್ಶನ, ಸ್ವಂತ ದರ್ಶನ, ಆತ್ಮದರ್ಶನ, ವಿಶ್ವರೂಪ ಸಂದರ್ಶನ. ಒಳಗಡೆನೆ ನೋಡ್ಕೊಳ್ಳೋದು, ಹೊರಗಡೆ ಹೋದಾಗ ನಿಮ್ಗೆ ವಿಪರೀತ ಕಾಣುತ್ತೆ. ಕಾರಣ ಏನಂದ್ರೆ, ಒಳಗಡೆಗೂ ಹೊರಗಡೆಗೂ ನನಗೆ ಕನ್ಫ್ಯೂಷನ್ ಮಾಡ್ತಾ ಇರತಕ್ಕಂತ ಒಂದು ಮಾಣ ಪದರ ಇದೆ, ಆ ಜಾವ ಇದೆ, ಅದೇ ನಮಗೆ ಅಹಂಕಾರ ಮಮಕಾರ ಆಗಿದೆ. ಇದೆರಡನ್ನು ತೆಗೆದು ಬಿಟ್ಟರೆ ಎಲ್ಲವೂ ಸಕಲ ಚರಾಚರ ವಸ್ತುಗಳು ಅದೇ ತರ,
ಅಂದ್ರೆ ಈ ಭೋಗ ವಸ್ತು ಎಲ್ಲವೂ ಯಾವುದರಿಂದ ಬಂದಿದೆಯೋ ಅದು ಆತ್ಮವಸ್ತುವೇ ಆಗಿದೆ, ಮತ್ತೆ ಆತ್ಮವಸ್ತು ಸ್ವಯಂ ನಾನೇ ಆಗಿದ್ದೇನೆ. ಇದು ತತ್ವ. ತತ್ ಅಂದ್ರೆ ಅದು ತತ್ವ ಅಂದ್ರೆ ಅದಕ್ಕೆ ಸೇರಿದ್ದು. ಸೊ ಎಲ್ಲವೂ ಪರಮಾತ್ಮನಿಂದಲೇ, ತತ್ವದಿಂದಲೇ, ಬ್ರಹ್ಮತತ್ವದಿಂದಲೇ ಬಂದಿರುವುದು. ಎಲ್ಲವೂ ಈಶ್ವರನಿಂದಲೇ ಬಂದಿರುವುದು. ಆ ತತ್ವಕ್ಕೆ ಈಶ್ವರ ಅಂತನೂ ಹೆಸರು, ನಾರಾಯಣ ಅಂತ ಹೆಸರು, ಭಗವಂತ ಅಂತ ಹೆಸರು, ದೇವರು ಅಂತ ಹೆಸರು. ನೀವು ಯಾವ ಹೆಸರಿಂದ ಕರೆದರೋ ಅದು ಅದೇ. ಏತದ್ವೈತದ ಜಗತ್ತಿನಲ್ಲಿ ನೀವು ಏನೇನನ್ನು ನೋಡ್ತೀರೋ ಇದೆಲ್ಲವೂ ಭಗವಂತನೇ. ಆದರೆ ಭಗವಂತನ ಸಾಕಾರವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ನಿರಾಕಾರ ನಿರ್ವಿಕಾರ ನಿರ್ವಿಶೇಷವಾದ ಭಗವಂತನನ್ನು ನಾವು ಕಾಣಬೇಕಾದ್ರೆ ನಾನು ಅದೇ ಆಗಿದ್ದೇನೆ ಎಂಬ ಪೂರ್ಣ ಪಾಠ, ಅನುಭವ, ಅನುಭೂತಿ ಒಳಗೆ ನಮಗೆ ಪಾಠಶಾಲೆಯಲ್ಲಿ ಆಗತಕ್ಕದ್ದು. ಇದೇ ಜೀವನದ ಗುರಿ, ಇದೇ ಮನುಷ್ಯನ ಬದುಕಿನ ಗುರಿ. ಈ ಗುರಿ ಸೇರುವ ಮೊದಲು ದಾರಿ ನಮಗೆ ಬೇಕಾದಷ್ಟಿದೆ. ದಾರಿಯಲ್ಲಿ ಹೋಗುವಾಗ ನಮಗೆ ಲೈಟ್ ಇದೆ, ಕಲ್ಲು ಮುಳ್ಳುಗಳಿದೆ, ಕತ್ತಲಿದೆ, ಜೊತೆಯಲ್ಲಿ ಬೇಕಾದಷ್ಟು ಜನ ಪ್ರಾಣಿಗಳು ಅದು ಇದು ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಎಲ್ಲಿ ಹೋಗ್ತಿದ್ದೀವೋ ಗೊತ್ತಿಲ್ಲ ನಮಗೆ, ಅದಲ್ವಾ? ಇದು ಅನವರತ. ಈ ಜಗತ್ತಿನಲ್ಲಿ ಪ್ರಾಣಿ ಸಂಗ್ರಹಾಲಯ ಏನಿದೆ ಅಂದ್ರೆ ನಮ್ಮನ್ನು ಸೇರಿಸಿ ಈ ಜಗತ್ತು ಅನ್ನೋದೊಂದು ಪ್ರಾಣಿ ಸಂಗ್ರಹಾಲಯ. ಪ್ರಾಣಿ ಸಂಗ್ರಹಾಲಯದಲ್ಲಿ ಏನೇನೋ ಇರುತ್ತೆ, ಇರುತ್ತಲ್ವಾ? ಕಸ ಕಡ್ಡಿ, ಒಳ್ಳೇದು ಕೆಟ್ಟದ್ದು, ನಮ್ಗೆ ಬೇಕು ಬೇಡದವರು ಅಂತ ನಾವೇ ಏನೇನನ್ನು ವಿಭಾಗ ಮಾಡಿ ಇಟ್ಟುಕೊಂಡಿದ್ದೇವೋ ಅಂತಹ ಎಲ್ಲ ವಿಭಾಗಗಳನ್ನು, ಡಿವಿಷನ್ ಅನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲಿ ನೋಡುವಾಗ ನಾವು ಇದು ಮನುಷ್ಯರು, ಇದು ಪ್ರಾಣಿ, ಇದು ಪಕ್ಷಿ, ಇದು ನಕ್ಷತ್ರ, ಇದು ಚಂದ್ರ, ಇದು ಸೂರ್ಯ, ಇದು ನೆಲ, ಇದು ನೀರು, ಇದು ಗಾಳಿ, ಇದು ಬೆಂಕಿ, ಇದು ಆಕಾಶ ಅಂತ ಕ್ಲೀನ್ ಆಗಿ ನಮ್ಗೆ ಹೇಳ್ತಾ ಇದೀವಲ್ವಾ? ಅದಲ್ವಾ? ಅದೆಲ್ಲವೂ ಅದಾಗಿರುವುದಕ್ಕೆ ಯಾವುದು ಕಾರಣವೋ ಅದು ಸ್ವಯಂ ನಾನೇ ಆಗಿದ್ದೇನೆ ಅನ್ನೋದು ತತ್ವ. ಹಾಗಾದ್ರೆ ತೇನ ತೆಕ್ತೇನ ಹುಂಜೀತ ಅಂತ ಏನು ನಾಮಕರಣ ಇದಕ್ಕೆ ಮಾಡಿದ್ದಾರೆ ಅಂದ್ರೆ ಅರ್ಥ ಏನಂದ್ರೆ ಏನನ್ನ ತ್ಯಾಗ ಮಾಡಬೇಕು, ಏನನ್ನ ಭೋಗಿಸಬೇಕು ಅಂದ್ರೆ ಮೊದಲು ತಿಳ್ಕೋಬೇಕಾದ್ದು ಮಾನವ ತನ್ನ ಜೀವನದಲ್ಲಿ ತನ್ನದಲ್ಲದ್ದನ್ನ ತನ್ನದೆಂದು ಭಾವಿಸಬಾರದು. ತನ್ನದು ಎಂದು ಏನನ್ನು ಅಂದುಕೊಳ್ಳುತ್ತಾನೋ ಆ ಭಾವವನ್ನ ತ್ಯಾಗ ಮಾಡಿ ಬಿಡಬೇಕು. ಯಾಕೆ ತ್ಯಾಗ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಬೇಕು ನೀವು. ನಾನೇ ಆ ಪ್ರಶ್ನೆಗಳಿಗೆ ಕೇಳ್ಕೊಂಡು ಉತ್ತರ ಹೇಳ್ತಾ ಇರ್ತೀನಿ. ಅದು ತ್ಯಾಗ ನಂದಲ್ಲ ಅಂತ ನಾನು ಅನ್ಕೋಬೇಕಾದ್ರೆ ಯಾಕೆ ಅನ್ಕೋಬೇಕಾತಾರ? ಯಾಕೆ ಅಂದ್ರೆ ನೀವು ಏನನ್ನ ತ್ಯಾಗ ಮಾಡಬೇಕೋ ಅದು ಸ್ವಯಂ ನೀವೇ ಆಗಿರುವುದರಿಂದ ತ್ಯಾಗ ಮಾಡಲು ಬೇರೆ ವಸ್ತುವೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಉಪಾಧಿಗಳನ್ನೇ ನಂದು ಅಂತ ಅನ್ಕೊಂಡಿದ್ವಿ, ಅದು ನಮ್ದಲ್ಲ ನೋಡಿ. ಅಂದ್ರೆ ಈ ತ್ಯಾಗದ ಪಾಠ, ಈ ತ್ಯಾಗವನ್ನು ನಾವು ಕಲಿಯಬೇಕು ಅನ್ನೋದು ನಮ್ಗೆ ಮನುಷ್ಯ ಜನ್ಮದಲ್ಲಿ ಈ ಜೀವಕ್ಕೆ ತಾನಾಗಿ ತಾನು ಬಂದೊದಗುತ್ತದೆ. ಹೇಗೆ ಬಂದೊದಗುತ್ತೆ ನೋಡೋಣ. ನಮಗೆ ಬೇಕೋ ಬೇಡವೋ ಈ ಶರೀರನ ತ್ಯಾಗ ಮಾಡಲೇಬೇಕು. ಗೊತ್ತಿರಲ್ವಾ? ಪುಣ್ಯ ಪ್ರತಿ ತಿಂಗಳ ನಿಮ್ಮ ಸಂಪಾದನೆಯನ್ನ ಬೇಕೋ ಬೇಡವೋ ತ್ಯಾಗ ಮಾಡಲೇಬೇಕು, ಬಿಡ್ಲೇಬೇಕಲ್ಲ ನೀವು. ಇನ್ನೂ ಒಂದು ತಮಾಷೆ ಇದ್ರೆ, ನೀವೆಲ್ಲ ಹಠ ಮಾಡೋದಾದ್ರೆ ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಇವಾಗ ಉಸಿರನ್ನು ನಾವು ತಗೋತೀವಿ, ನಮ್ಮ ಸಂಪಾದನೆ, ನಾನು ಬಿಡಲ್ಲ ಅಂದ ರೀತಿ ಇಟ್ಕೊಡಿ, ಏನಾಗ್ತೀರಿ? ತೇನ ತೆಕ್ತೇನ ಭುಂಜೀತ. ನೀವು ಬದುಕಬೇಕಾದ್ರೆ ಮೂಲವಾಗಿರುವ ಪ್ರಾಣ ಆ ವಾಯುವೇ ಕೂಡ ನಿಮಗೆ ಒಳಗೆ ಹೋಗುವುದನ್ನು ಹೊರಗೆ ತ್ಯಾಗ ಮಾಡಬೇಕು, ಹೊರಗೆ ಹೋದದ್ದನ್ನು ಒಳಗೆ ತ್ಯಾಗ ಮಾಡೋ ಬಿಡಬೇಕು. ಹೌದಲ್ವಾ? ಬಿಡುತ್ತಾ ಇರುವುದೇ ಮನುಷ್ಯನು ಮೊದಲು ಕಲಿತುಕೊಳ್ಳಬೇಕಾದ, ಕೊನೆಯಲ್ಲಿ ಉಪಕಾರವಾಗಬೇಕಾದ ಅತ್ಯಂತ ದೊಡ್ಡ ಸಾಧನ. ಬಿಡುವುದು, ಕಳೆಯುವುದು, ನೋಡಿ ಎಲ್ಲವನ್ನ ಕಳೆಯುವುದನ್ನು ಕಲ್ತುಕೋಬೇಕು. ಅಂದ ಅರ್ಥ ಏನಂದ್ರೆ, ಬಹಳ ದೊಡ್ಡದಾದ ವಿಚಾರ ಏನಂದ್ರೆ, ಜೀವನದಲ್ಲಿ ಮನುಷ್ಯನು ಮಮಕಾರವನ್ನು ಕಳೆದುಕೊಳ್ಳಬೇಕು. ನನ್ನದು ಅನ್ನುವುದನ್ನು ಯಾವ ಜ್ಞಾನದಿಂದ ನೀವು ಅದನ್ನು ಕಳೆದುಕೊಳ್ತೀರೋ ಅವಾಗ ನಿಮ್ಗೆ ಅದು ಕಾಟ ಕೊಡೋದಿಲ್ಲ. ಜಿಗುಪ್ಸೆಯಿಂದಲ್ಲ, ಚೆನ್ನಾಗಿ ನಾವು ಕಟ್ಕೊಳ್ಳಿ. ಇದೆಲ್ಲ ಭಗವದ್ಗೀತೆ, ಉಪನಿಷತ್ತು, ಇದೆಲ್ಲ ನಿಮ್ಗೆ ಹೇಳ್ತಾ ಇರೋದು ಜಿಗುಪ್ಸೆಗೋಸ್ಕರ ಅಲ್ಲ, ಜ್ಞಾನದಿಂದ ಇದನ್ನು ಕಳೆದುಕೊಳ್ಳಬೇಕು. ಜ್ಞಾನದಿಂದ ಇದನ್ನು ತಿಳಿದುಕೊಳ್ಳುವುದೇ ಅಜ್ಞಾನವನ್ನು ತ್ಯಾಗ ಮಾಡಿದಂತೆ. ನೋಡಿ, ಅದಲ್ವ? ಅಶಾಂತಸ್ಯ ಕುತಃಸುಖಂ ತ್ಯಾಗಾತ್ ಅನಂತರಂ ಶಾಂತಿ. ಏನ್ ತ್ಯಾಗ ಮಾಡಬೇಕಾದರೆ, ನಾನು ನನ್ನದು. ಈ ಜಗತ್ತಿನಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ನೀವು ಎಷ್ಟಾದ್ರೂ ಹಠ ಮಾಡಿ, ಏನಾದ್ರೂ ಪ್ರಯತ್ನ ಪಡಿ, ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ಎಲ್ಲಿಗಾರು ಹೋಗಿ, ನೀವು ಏನೇ ಮಾಡಿ, ಎಷ್ಟೇ ದೇವಸ್ಥಾನಕ್ಕೆ ಹೋಗಿ, ಎಷ್ಟೇ ನೀವು ಅದಕ್ಕೆ ಕಾಣಿಕೆಗಳನ್ನು ಕೊಡಿ, ಏನೇ ಮಾಡಿದ್ರು ಕೂಡ ಈ ಅಹಂಕಾರ ಮಮಕಾರಗಳನ್ನು ಬಿಡದೆ ನಿಮಗೆ ಶಾಂತಿಯ ಅನುಭವ ಆಗುವುದಿಲ್ಲ
ಆಗುವುದಿಲ್ಲ, ಆಗುವುದೇ ಇಲ್ಲ. ಯಾಕೆ ಆಗುವುದಿಲ್ಲ ಪ್ರಶ್ನೆ ಕೇಳಿ ಹಠ ಮಾಡಬೇಕು. ಏಕೆ ಆಗುವುದಿಲ್ಲ ಎಂದರೆ ನೀವು ಅದು ಅಲ್ಲಿ ಇಲ್ಲವೇ ಇಲ್ಲ. ಅಹಂಕಾರದಲ್ಲಿ ಮತ್ತು ಮಮಕಾರದಲ್ಲಿ ಶಾಂತಿಯು ಇಲ್ಲವೇ ಇಲ್ಲ. ಇಲ್ಲದೇ ಇರುವುದರಿಂದ ನಿಮಗೆ ಅದರ ಅನುಭವ ಆಗುವುದಿಲ್ಲ. ಹೌದಾ? ಒಂದು ಯೋಚನೆ ಮಾಡೋಣ. ನಾವು ಈ ಶರೀರದಲ್ಲಿ ಈ ಜಗತ್ತಿಗೆ ಬಂದಿದ್ದೇವೆ, ಶರೀರವನ್ನು ನಾವೇ ಉತ್ಪತ್ತಿ ಮಾಡಿಕೊಂಡ್ವ ಅಥವಾ ಎಲ್ಲಿಂದ ಬಂತಿದ್ದು? ಮಧುರುತ್ರ ಅಪ್ಪ ಅಮ್ಮ ನಮಗೆ ಈ ಶರೀರವನ್ನು ಕೊಟ್ಟರು. ಕಷ್ಟನೆ ಊರ್ತಿರ್ಬೇಕು ನೀವು, ನಿದ್ದೆ ಮಾಡ್ಲೇ ಕೂಡ್ದು. ಈಗ ಭಾನುವಾರ ಸೋ ಯಾವತ್ತು ಯಾವತ್ತು ಹಬ್ಬ ಬಂದಿದ್ದು? ಭಾನುವಾರ. ಭಾನುವಾರ ತಿಂದಿದ್ದ ಬೇಳೆ ಬೆಲ್ಲ ಇವತ್ತು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದ್ರೊಳಗಡೆ ನೀವು ಉತ್ತರ ಹೇಳ್ತೀನಿ. ಈಗ ನೀವು ಯಾರನ್ನ ಕೇಳ್ತಾ ಇದ್ದೀರಿ ಪ್ರಶ್ನೆ ಏನೋ ಗೊತ್ತು ನಿಮ್ಗೆ. ಇಲ್ಲ ನಿಮ್ ಪಕ್ಕದಲ್ಲಿ ಇರ್ಬೇಕು, ಇಲ್ಲ ಈ ಕಡೆ ಮಗಳಲ್ಲಿ ಇರ್ಬೇಕು. ಹೌದಲ್ವಾ? ನಾವು ಸುಮ್ಮನಿದ್ದರು ನಮಗೆ ಅಲ್ವಾ. ಹಾಗಾದ್ರೆ ಎರಡು ಕಾರಣ ಇರಬೇಕು. ನಾನು ಸುಮ್ಮನಿರುವುದು, ನೀವು ಸುಮ್ಮನೆ ಇದ್ದೀರೋ ಮುನಿಸ್ಕೊಂಡಿದ್ದೀರೋ ಅನ್ನೋದು ಮುಖ್ಯ. ಯಾಕಂದ್ರೆ ಎಂತೂ ಸುಮ್ಮನೆ ಇರೋರು ಇದು ನಮ್ಮ ಯಜಮಾನರು ಸುಮ್ಮನೆ ಇದಾರಲ್ಲ ಒಂದು. ಅಥವಾ ಸಕಾರಣವಾಗಿದ್ದರೆ, ನಿಜವಾಗ್ಲೂ ಅದಕ್ಕೊಂದು ಕಾರಣ ಇದ್ದರೆ, ನೀವು ಸಮರ್ಥನೆ ಮಾಡುವಂತ ಆತ್ಮಶಕ್ತಿ ನಿಮಗಿರಬೇಕು, ಇರುತ್ತೆ. ಆದ್ರೆ ಸಮಂಜಸವಾಗಿ ನಾವು ಯಾಕತ್ರ ಹೇಳ್ತಾ ಇಲ್ಲ, ನಾವು ಸುಮ್ಮನೆ ಇರೋದಕ್ಕೆ ಕಾರಣ ಏನು ಬೇಕಾದಷ್ಟು ಇರ್ಬೋದು. ಸುಮ್ಮನೆ ಯಾರು ಯಾರನ್ನು ಕೆಣಕುವುದಿಲ್ಲ, ಒಪ್ಪತ್ತಿರೋ ಇಲ್ವಾ? ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾದ್ರು ಕಾರಣ ಇರ್ಬೇಕಲ್ಲ. ಹಾಗಾದ್ರೆ ಏನು, ಯಾವ ಕಾರಣದಿಂದ ಇನ್ನೊಬ್ಬರು ನನ್ನನ್ನು ಕಂಡರೆ ಆಗದ ಹಾಗೆ ಅಥವಾ ಅಸಮಾಧಾನದಿಂದ ನನ್ನ ಜೊತೆ ವರ್ತಿಸುವ ಹಾಗೆ ಯಾಕೆ ಮಾಡ್ತಾರೆ? ಕಾರಣ ಏನು? ಏನಾದ್ರು ಒಂದು ಕಾರಣ ಅಂತೂ ಇರಲೇಬೇಕು. ನಮ್ಮಿಂದ ಏನೋ ತೊಂದರೆ ಆಗಿರ್ಬೇಕು. ನಮ್ಮಿಂದ ಯಾವ ರೀತಿ ತೊಂದರೆ ಆಗಿರುತ್ತೆ? ನನ್ನ ಆಲೋಚನೆಯಲ್ಲಿ ಆ ಥರ ಇರ್ಬೋದು, ನನ್ನ ಮಾತಿನಲ್ಲಾಗಿರ್ಬೋದು, ನನ್ನ ಕೃತಿಯಲ್ಲಾಗಿರಬಹುದು. ನಾನು ಸುಮ್ಮನೆ ಇದ್ರೂ ಇನ್ನೊಬ್ಬರನ್ನು ತೊಂದರೆ ಮಾಡ್ತಾರೆ ಅಂದ್ರೆ ಎರಡರ್ಥ, ಸುಮ್ಮನೆ ಅವರು ತೊಂದರೆ ಮಾಡೋದೇ ಅವ್ರ ಸ್ವಭಾವ, ಅಥವಾ ನಾನು ಸುಮ್ಮನೆ ಇಲ್ಲ, ಎರಡೇ ಅರ್ಥ. ಅಂದ್ರೆ ಅರ್ಥ ಇದು ಸ್ವಲ್ಪ ಟೈಮ್ ತಗೊಳತ್ತೆ ಇದಕ್ಕೆ. ಅಂದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದಾಗಿ ಕಷ್ಟ ಯಾವುದು ಗೊತ್ತಾ? ಬದುಕಿನಲ್ಲಿ ಸಂಸಾರದಲ್ಲಿ ಎಲ್ಲ ಸುಮ್ಮನೆ ಇರೋದು ಬೇರೆ, ಅದಾಗುತ್ತೆ. ಈಗ ಹೇಳ್ತಾ ಇರೋದು ಚಿತ್ತಶುದ್ಧಿ ಇರುವಾಗ ಏನ್ ಮಾಡ್ಬೇಕು ಅಂತ ಮಾಡೋದನ್ನ ಹೇಳ್ತಾ ಇದ್ದೀವಿ. ಅದಲ್ವಾ? ಸುಮ್ಮನಿರೋದು ಬೇರೆ ಅಂತಲ್ಲ ಅರ್ಥ. ಎಲ್ಲದಕ್ಕಿಂತ ದೊಡ್ಡದಾದ ಕಷ್ಟ ಒಂದಿದೆ, ಅದ್ ಬಂದ್ಬಿಟ್ರೆ ನೀವು ಸುಮ್ಮನಿರ್ಬೋದು. ಯಾವ್ದದು ಕಷ್ಟ ಅಂದ್ರೆ, ಏನನ್ನು ಬೇಕಾದರೂ ಮನುಷ್ಯ ಅರ್ಥ ಮಾಡ್ಕೋತಾನೆ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರಿಂದ ಸುಮ್ಮನಿರುವುದು ಕಷ್ಟ. ನಾನು ಯಾರೆಂದು ನನಗೆ ಗೊತ್ತಾದಾಗ ಎಲ್ಲ ಕಡೆಯೇ ಇರುವುದು ನಾನೇ ಎನ್ನುವ ಪೂರ್ಣ ಪಾಠ ಜ್ಞಾನ ನನಗೆ ಕಂಡು ಬಿಡುತ್ತದೆ. ನೋಡಿ, ಕಣ್ಣಲ್ಲಿ ಕಾಣುತ್ತದೆ, ಕಿವಿಯಲ್ಲಿ ಕೇಳುತ್ತದೆ, ಮೂಗಲ್ಲಿ ಮುಸ್ತಿರ, ಸಕಲ ಚರಾಚರ ವಸ್ತುಗಳನ್ನು ಸ್ಥಾವರ ಜಂಗಮಗಳು ಎಲ್ಲಿಂದ ಬಂದವೋ ಎಲ್ಲೋದ್ರಲ್ಲಿ ಈಶಾವಾಸ್ಯವಿದಂ ಜಗತ್ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇರೋದು ಈಶಾ ಈಶ್ವರನಲ್ಲಿ, ಮತ್ತು ಈಶ್ವರನು ಇದೆಲ್ಲರ ಒಳಗಡೆಯೂ ಇದ್ದಾನೆ. ಎಲ್ಲದರಲ್ಲೂ ಅವನ ವಾಸಸ್ಥಾನ ಮತ್ತು ಎಲ್ಲವೂ ಅವನಲ್ಲಿ ವಾಸವಾಗಿದೆ. ಇಂತಹ ಜಾಗದಲ್ಲಿ ನಾನು ಇದ್ದೇನೆ ಎನ್ನುವಾಗ ನಾನು ಹೇಗಿರಬೇಕು? ತೇನ ತೆಕ್ತೇನ ಮುಂಜೀತ. ನಮ್ಗೆ ಯಾಕೆಂದ್ರೆ ವಿ ಡೋಂಟ್ ಅಕಾಮಡೇಟ್ ಎನಿಬಡಿ. ನಮ್ಗೇನಂದ್ರೆ ನಮ್ಮಲ್ಲಿ ಒಂದು ನಿರೀಕ್ಷೆ ಇದೆ, ತಪ್ಪು ಭಾವನೆ ಇದೆ, ನನಗೆ ವಯಸ್ಸಾಗಿದೆ ಅಥವಾ ಜ್ಞಾನ ಇದೆ, ನಾನು ಬೇಕಾಗಿ ಓದಿದ್ದೀನಿ ಅಥವಾ ನಾನು ಉತ್ತಮ ಸಂಸಾರ ಮಾಡಿದ್ದೀನಿ ಅನ್ನುವ ಕಾರಣದಿಂದ ಒಂದೊಂದು ಕಾಲದಲ್ಲಿ ಒಂದೊಂದು ವಯಸ್ಸಿನಲ್ಲಿ ಬೇರೆಯವರೆಲ್ಲರೂ ನಾನು ಹೇಳಿದ ಹಾಗೆಯೇ ನಡೆಯಬೇಕು, ಪ್ರಶ್ನೆಯನ್ನು ಕೇಳದೆ ಅಂತ ನಮ್ಮ ತಲೆಯಲ್ಲಿರುತ್ತೆ. ಇರುತ್ತಾ ಇಲ್ವಾ? ಹೂನೆ ಅದನ್ನು ಎಲ್ರಿಗೂ ಇರುತ್ತೆ. ಎಲ್ರಿಗೂ ಅದೇ ಪ್ರಶ್ನೆ ಇದ್ರೆ ಕೇಳೋರ್ಯಾರು ಹೇಳೋರ್ಯಾರು? ಸೊ ಎರಡು ಇದೆ, ಹೇಳೋರು ಇರ್ತಾರೆ, ಕೇಳೋರು ಇರ್ತಾರೆ. ಅದು ಹೇಗಿರ್ಬೇಕು ಅವಾಗಾದ್ರೆ, ಕೇಳುವವರು ಸ್ವತಂತ್ರವನ್ನ ಕಳೆದುಕೊಂಡರೆ, ಹೇಳುವವನಿಗೆ ಹೇಳುವ ಸ್ವತಂತ್ರವಿದ್ದರೆ, ಕೇಳುವವರು ಕೇಳುತ್ತಾರೆ ಆದರೆ ಅವನು ಹೇಗೆ ಹೇಳಿದರೆ ಹಾಗೆಯೇ ಅವರು ತಿಳಿದುಕೊಳ್ಳುತ್ತಾರೆ ಎಂಬುದು ಮಾತ್ರ ಶುದ್ಧ ಸುಳ್ಳು. ಉದಾಹರಣೆ ನೋಡಿ, ನಾನು ಪ್ರತಿ ಬುಧವಾರ ಕೂತ್ಕೊಂಡು ಆಗಿಂದ ಹೇಳುವವರೆಗೂ ಹೇಳ್ತೀನಿ, ಹೇಳೋ ಸ್ವತಂತ್ರ ನನಗೆ ಇದೆ, ಕೇಳುವ ಕರ್ಮ ನಿಮಗಿದೆ. ಆದ್ರೆ ನಾನು ಹೇಗೆ ಹೇಳ್ತೀನೋ ಹಾಗೆ ನೀವು ತಿಳ್ಕೋಬೇಕು ಅಂತ ಏನಾದ್ರು ಇದ್ರೆ ಆಗಲ್ಲಾಗದ್ದು. ಒಬ್ಬೊಬ್ಬರು ಒಂಥರ ತಿಳ್ಕೊತೀರಿ, ಅದಲ್ವಾ? ನೋಡಿದ್ರೆ ಯಾರೇನಾದ್ರು ತಿಳ್ಕೊಳ್ಳಿ, ನೀವಂತೂ ಬೇರೆ ತಿಳ್ಕೊತೀರ ಅಂತ ಅರ್ಥ ಆಗುತ್ತೆ. ಆದ್ರೆ ಅವರ ಪ್ರಾಮಾಣಿಕತೆಗೆ ಥ್ಯಾಂಕ್ಸ್. ಹೌದು, ನಾನು ಬೇರೆ ತಿಳ್ಕೊಳ್ಳೋದು ತಿಳ್ಕೊಳ್ಳ.
ಅದಲ್ಲ, ಏಕೆಂದರೆ ನೀವು ಅರ್ಥದಲ್ಲಿ ನಿಂತಿದ್ದೀರಾ. ಇವಾಗ ಕೇಳಿದ ಪ್ರಶ್ನೆಗೆ ಉತ್ತರ, ನಾವು ಎಲ್ಲಿಯವರೆಗೆ ಅರ್ಥದಲ್ಲಿ ನಿಂತಿರುತ್ತೇವೆ ಅಲ್ಲಿಯವರೆಗೂ ಭಾವ ಬರುವುದಿಲ್ಲ. ಭಾವವು ಜಗತ್ತಿನಲ್ಲಿ ಏಕವಾಗಿದೆ, ಅರ್ಥವು ನೂರೆಂಟಿದೆ ನೋಡಿ. ಹೌದಲ್ವಾ? ಇವತ್ತಿನ ಐದು ಕಂಕಪದ್ಯಗಳಲ್ಲ ಅದನ್ನ ಹೇಳ್ತೀನಿ ನಿಮ್ಗೆ, ಹೇಗೆ ಅರ್ಥ ಬೇರೆ ಭಾವ ಬೇರೆ. ಭಾವದಿಂದ ಭಗವಂತ ನಮ್ಗೆ ಬೇಕಾಗಿರೋದೇನು? ಶಾಂತಿ, ನೆಮ್ಮದಿ, ಮುಕ್ತ ಭಾವ, ಬದುಕಿರುವಷ್ಟು ದಿನವೂ ಎಲ್ಲರಿಗೂ ಬೇಕಾಗುವಂತೆ ಬದುಕತಕ್ಕಂಥ ಮಾನಸಿಕ ಸ್ಥಿತಿ. ಮನಸ್ತಾಪ ಅಲ್ಲ, ಹೌದಲ್ವಾ? ಮನಸ್ಸಿನಲ್ಲಿ ಆಗಲೇ ತಾಪ ಇದೆ, ಮೂರು ರೀತಿಯಲ್ಲಿ ತಾಪ ಇದೆ, ಹೋಗಲಾಡಿಸಿಕೊಳ್ಳಬೇಕು. ಅದಕ್ಕೆ ತೇನ ತೆಕ್ತೇನ ಭುಂಜೀತ ಅಂತ ಇಲ್ಲಿ ನಾಮಕರಣ ಮಾಡ್ಯಾರ. ಅಂದ್ರೆ ತ್ಯಾಗ ಭಾವದಿಂದ ನೀವು ಬದುಕಬೇಕು. ಅದ್ರಲ್ಲಿ ನಮ್ಮ ಭಾರತೀಯರಿಗೆ ಹುಟ್ಟಿನಿಂದ ಬಂದಿರುವ ಗುಣ ನೋಡಿ. ಅಕಸ್ಮಾತ್ ಮನೆಯಲ್ಲಿ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯ ಇತ್ತು ಅಂತ ಇಟ್ಕೊಳ್ಳೋಣ. ಆದ್ರೆ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಮದುವೆಯಾದಿಂದ ಮಕ್ಕಳಾದ ಯಾವ ದಿನದಿಂದ ಹಿಡಿದು ಸಾಯುವವರೆಗೂ ಭಿನ್ನಾಭಿಪ್ರಾಯ ಬರ್ತಾನೇ ಇದೆ. ಹೌದಾ? ಬರ್ತಾನೆ ಇರ್ತಾನೆ, ದಿನ ಒಂದೊಂದು ಬರ್ತಾ ಇರ್ತಾರೆ. ಆದ್ರೂ ಅವರು ಅದೆಲ್ಲವನ್ನ ಬಿಟ್ಟು ಜೊತೆಯಲ್ಲೇ ಸಂಸಾರ ಮಾಡುತ್ತಿರುತ್ತಾರೆ. ಏಕೆ? ಹೌದಲ್ವಾ? ಕಾಫಿ ಹೊಂದಾಣಿಕೆ ಹೊಂದಾಣಿಕೆ ಅಲ್ಲ, ಇಬ್ಬರಿಗೂ ಅನಿವಾರ್ಯವಾಗಿರುತ್ತದೆ. ಕರೆಕ್ಟ್ ಮಾತಾಡ್ಬಾರ್ದು. ಹೊಂದಾಣಿಕೆ ಅಂದ್ರೆ ಏನಾದ್ರೂ ಲಾಭ ಇರಬೇಕು ಅಷ್ಟೇ. ಮಾವನಿಂದ ಬರೋದು ಬಾಕಿ ಇದ್ರೆ ಇವ್ ಸುಮ್ಮನಿರ್ತಾನೆ, ಇವನಿಂದ ಏನಾದ್ರು ಬರ್ಸ್ಕೋಬೇಕಾದ್ರೆ ಅವ್ರು ಸುಮ್ಮನೆ. ಈ ತರ ಎಲ್ಲ ಮಾತಾಡಿದ್ರೆ ವ್ಯವಹಾರ ಆಗುತ್ತೆ. ಅದರ ಆಚೆಗಿನಿರೋ ಅನ್ಯೋನ್ಯ ಭಾವ ಏನಿದೆ, ಅನನ್ಯ ಭಾವ ಇದೆ, ಅನ್ಯವಲ್ಲದ ಒಂದು ಮುಕ್ತ ಭಾವ ಇದೆ, ಅದು ನಮ್ಮ ಭಾರತ ದೇಶದಲ್ಲಿ ಇನ್ಬಿಲ್ಟ್ ಚಪಲಾಡಿದೆ. ಅದಕ್ಕೋಸ್ಕರ ಇವತ್ತಿಗೂ ನಿಮಗೆ ಭಾರತ ದೇಶದಲ್ಲಿ ಡೈವೋರ್ಸ್ಗಿಂತ ಮದುವೆ ಆದ್ಮೇಲೆ ಸುಮ್ಮನೆ ಯಾಗೋ ಮಕ್ಕ ಸತ್ಕಿಟ್ಕೊಂಡು ಯಾಗೋ ಏನೋ ಸತ್ಕೊಂಡು ಬೇಜಾರು ಮಾಡಿಕೊಂಡು ಯಾಗೋ ಬದುಕಿರ್ತಾರೆ. ಅದಲ್ವಾ? ಮನೆಯಲ್ಲಿ ಅದದೇ ಪದಾರ್ಥಗಳು ರಿಪೀಟ್ ಆಗಿದ್ರು, ಅದದೇ ತಿಂಡಿ, ಅದದೇ ತಿನ್ನೋದು, ಅದೇ ಇದು ಮುನ್ಸು ಏನೋ ಮಾಡಿಕೊಂಡು ಗೋಳಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಚಿಕ್ಕ ಮನೆಯೋ ದೊಡ್ಡ ಮನೆಯೋ ಗಾಡಿ ಇದೋ ಇಲ್ವೋ ವಾಕಿಂಗೋ ಸಿನಿಮಾಗೆ ಹೋದ್ರೋ ಇಲ್ವೋ ಟಿ ವಿ ಆನ್ ಆಯಿತು ಎಲೆಕ್ಟ್ರಿಸಿಟಿ ಎಲ್ಲನೂ ನಮ್ಮ ಜೊತೆಗೆ ಏನಂದ್ರೆ ನಮಗೆ ತುಂಬ ಸಹಾಯ ಮಾಡುವಂಥ ಆಡಳಿತ ವರ್ಗ ಸರ್ಕಾರವು ಹಾಗೆ ಇರುತ್ತೆ. ಅದಲ್ವ? ಯಾವುದನ್ನು ಎಂದೂ ಪೂರ್ಣವಾಗಿ ನಿಮ್ಗೆ ಸಂಪೂರ್ಣವಾಗಿ ನಿಮಗೆ ವಿಶ್ವಾಸ ಬರುವಂತೆ ನಿಮ್ಮ ಪೂರೈಕೆಗಳನ್ನು ಎಂದೂ ಪೂರೈಸುವುದಿಲ್ಲ. ಅದರಿಂದ ಮನುಷ್ಯ ನಮ್ಮ ಭಾರತ ದೇಶದಲ್ಲಿ ಕೊರತೆಯಿಂದಲೇ ಹುಟ್ಟುತ್ತಾನೆ, ಕೊರತೆಯಲ್ಲೇ ಬದುಕಿರುತ್ತಾನೆ, ಕೊರತೆಯಲ್ಲೇ ಸಾಯುತ್ತಾನೆ. ಈ ಕೊರತೆಯಲ್ಲಿ ಅತ್ಯಂತ ಅಗ್ರವಾಗಿರುವ ಕೊರತೆ ಯಾವುದಪ್ಪ ಅಂದರೆ ಅಜ್ಞಾನ, ಮೌಢ್ಯ. ನೋಡಿ, ಮೌಲ್ಯವನ್ನು ಕಳೆದುಕೊಂಡ ಬದುಕು ಯಾವಾಗಲೂ ಕೂಡ ಅಜ್ಞಾನದಲ್ಲೇ ಇರುತ್ತೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ನಮಗೆ ದೇವರುಗಳು ಜಾಸ್ತಿ, ವ್ರತಕಥೆಗಳು ಜಾಸ್ತಿ. ಅಯ್ಯೋ ನಮ್ಮ ಯಜಮಾನರು ಸರಿ ಹೋಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾವತ್ತಿಲ್ಲ, ಮದುವೆ ಆಗ್ತಿಸಲು ಮಾಡ್ತೀನಿ. ಮತ್ತೆ ಸರಿ ಹೋದ್ರ ಇಲ್ಲ, ನೀವೇನಾದ್ರೆ ಇತ್ತೀಚೆಗೆ ನಾನು ಅದೇ ತರ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದಲ್ವಾ? ಯಾವ ದೇವರು, ಯಾವುದೇ ಭಗವಂತ, ಯಾವುದೇ ನಿಮ್ಮ ಈ ಸಾಕಾರವಾಗಿರ್ತಕ್ಕಂಥ ನಾಮ ರೂಪಗಳಿಂದ ಕೂಡಿರುವ ಜಗತ್ತಿನಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಇದ್ದು ನಿಮ್ಮನ್ನ ಉದ್ಧರಿಸಲಾರದು. ಉದ್ಧರೇತಾತ್ಮಾನ ಗ್ಯಾರಂಟಿ ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇಲ್ಲ, ಎನ್ನ ಜನಕ ಮಹಾರಾಜನ ಕಾಲದಿಂದಲೂ ಇದನ್ನು ಅಧ್ಯಯನ ಮಾಡಿ ನೋಡಿ ನಿಮಗೆ ನಾನು ಅಂತಲ್ಲ ಗುರು ಪರಂಪರೆಯಲ್ಲೇ ಹೇಳಿರೋದು ಇದೇನೆ. ಅದಕ್ಕೋಸ್ಕರ ತೇನ ತೆಕ್ತೇನ ಭುಂಜೀತ, ಇದು ನನ್ನದು ಅನ್ನುವ ಭಾವ ನೀವು ಇಟ್ಕೊಂಡು ಮಾಡಿದ್ರೆ ಎಂದು ನಿಮಗೆ ಸುಖ ಶಾಂತಿ ಇಲ್ಲ. ನಿಮಗೆ ಸುಖ ಶಾಂತಿ ಇಲ್ಲದೆ ಇದ್ರೆ ನೀವು ಬೇರೆಯವರಿಗೆ ಸುಖ ಶಾಂತಿನ ಕೊಡೋದು ಹೇಗೆ? ನಿಮ್ಮಲ್ಲಿ ಇರ್ಬೇಕಲ್ವಾ? ಹಾಗಾದ್ರೆ ಮೊದ್ಲೇನ್ ಮಾಡ್ಬೇಕು? ನಾನು ಅದನ್ನ ಸಂಪಾದಿಸಬೇಕು. ನೋಡಿ, ಏನನ್ನ ನಾನು ಸಂಪಾದಿಸುತ್ತೇನೆಯೋ ಅದು ಸಂಪತ್ತು, ಧನ. ಹಾಗಾದ್ರೆ ನನ್ನಲ್ಲಿರುವ ಪ್ರಥಮ ಧನ ಯಾವುದು? ಶರೀರವೇ ಧನ, ನಿಧಿ. ಇದೇ ಸಾಧನ ಇರೋದು ಅಲ್ವಾ? ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ ದಾಸ ಹೇಳಿದ್ರು. ಯಾತಕ್ಕೆ ಹೇಳಿದ್ರು? ಅವ್ರು ಹೇಳಿದ್ರು, ಬರೆದ್ರು, ಹೋದ್ರು. ನಮ್ಗೆ ಮನುಷ್ಯರಾಗಿ ಹುಟ್ಟಿದ್ರು, ಮನುಷ್ಯ ಜನ್ಮದಲ್ಲಿದ್ರು, ನಮ್ಗೆ ಜ್ಞಾನ ಇದೆ, ಬುದ್ಧಿ ಇದೆ ಅಂತ ನಾವು ಅನ್ಕೊಂಡ್ರು ಕೂಡ ಯಾರು ನಮ್ಮ ತಿದ್ದಕ್ಕಾಗ್ಲಿವಲ್ಲ? ದುಃಖ ಆಗೋ ವಿಚಾರ ತಾನೆ. ವೇದವ್ಯಾಸರು ತಿದ್ದಕ್ಕಾಗ್ಲಿಲ್ಲ, ವಾಲ್ಮೀಕಿಗಳು ತಿದ್ದಕ್ಕಾಗ್ಲಿಲ್ಲ, ನಾರದರು ತಿದ್ದಕ್ಕಾಗ್ಲಿಲ್ಲ, ಶಂಕರ ಭಗವತ್ಪಾದರು, ರಾಮಾನುಜರು, ಮಧ್ವರು, ಬಸವಣ್ಣನವರು, ಈಗಂತೂ ಬಸವಣ್ಣವ್ರನ್ನ ಇಟ್ಟುಕೊಂಡು ಅವ್ರೇನಾದ್ರು ಇದ್ದಿದ್ರು ಏನಾಗ್ಬಿಡೋದು? ಯಾರು ಆಗ್ಲಿ, ಅರವಿಂದರು ಆಗ್ಲಿಲ್ಲ, ಕೃಷ್ಣ ರಾಮ ಅವತಾರಗಳು ನಮ್ಮಪ್ಪ ಅಮ್ಮ ಆಗ್ಲಿಲ್ಲ, ನಮ್ಮ ಮಾವ ಆಗ್ಲಿಲ್ಲ, ಚಿಕ್ಕಪ್ಪ ಆಗ್ಲಿಲ್ಲ, ಕೊನೆಗೆ ನಿಜವಾಗ್ಲೂ ಮಕ್ಕಳಿಂದ ಆಗ್ಲಿಲ್ಲ. ಇದು ಯಾರಿಂದನೂ ಆಗ್ಲಿಲ್ಲ. ಇದು ಯಾಕಾಗ್ಲಿಲ್ಲ ಗೊತ್ತಾ? ಅದಕ್ಕೊಂದು ದೊಡ್ಡ ಉತ್ತರ ಇದೆ ವೇದಾಂತದ ಉತ್ತರ.
ಅದು ಆಗಬೇಕಾದದ್ದು ನಿಮ್ಮಿಂದಲೇ. ನೀವು ನಿಮ್ಮನ್ನ ನೀವೇ ತಿದ್ದಿಕೊಳ್ಳತಕ್ಕದ್ದಪ್ಪ ಅಲ್ಲಿ ಅವ್ರಿಗೆ ಏನೂ ಆಗಲ್ಲ. ನಮಗೆ ಗೊತ್ತಾಗಬೇಕು, ನಾನು ತಂದುಕೊಂಡಿರುವ ಈ ನನ್ನ ಶರೀರವು ಅತ್ಯಂತ ಅಲ್ಪವಾದದ್ದು, ಕ್ಷಣಿಕವಾದದ್ದು, ಕ್ಷಣಭಂಗುರವಾದದ್ದು. ಇದರೊಳಗೆ ಹೆಗ್ಗಳಿಕೆ ಏನಿಲ್ಲ. ಈ ಜಗತ್ತಿನ ಬೇಕಾದಷ್ಟು ನರ ಮನುಷ್ಯರು ಬಂದಿದ್ದಾರೆ, ಇದ್ದಾರೆ, ಹೋಗಿದ್ದಾರೆ. ಅದು ಇವತ್ತಿನ ಕಗ್ಗದಲ್ಲಿ ಉದಾಹರಣೆ ಕೊಡ್ತಾರೆ ಡಿ ವಿ ಜಿಯವರು. ಹೌದಲ್ವಾ? ಎಲ್ಲರಿಗಿಂತ ನಾನೇನು ದೊಡ್ಡಲ್ಲ, ಎಲ್ಲರಂತೆ ನಾನು. ಹೌದಲ್ವಾ? ಎಲ್ಲರಂತೆ ನಾನು ಅಂದ್ರೆ ಅತಿ ಸಾಮಾನ್ಯವಾದಂತ ಭಾವ ಬರಬೇಕು. ಹಾಗೆ ಬರಬೇಕಾದ್ರೆ ನಾನು ಶ್ರೇಷ್ಠ, ನನಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ತುಂಬಾ ಪುಸ್ತಕ ಇದೆ ಅಷ್ಟೇ, ಮಸ್ತಕಕ್ಕೆ ಹೋಗಿಲ್ವಲ್ಲ. ಅಲ್ಲ, ಗಡ್ಡ ಬಿಟ್ಟಿದ್ದೀನಿ, ಯಾರನ್ನು ಗುರ್ತು ನಾನು ಹೇಳ್ತಾ ಇಲ್ಲ. ಹಾಗೆ ಕುಂಕುಮ ಇಟ್ಕೊಂಡಿದ್ದೀನಿ, ವಿಭೂತಿ ಇಟ್ಕೊಂಡಿದ್ದೀನಿ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೋತೀನಿ. ಅದು ಏನದ್ರಿಂದ? ಯಾವಾಗಾರ ಹಾಕೋಬೋದು. ಹೌದಾ? ನೀವು ಏನನ್ನ ಧರಿಸುತ್ತೀರೋ ಅದು ನೀವಲ್ಲ. ಯಾವುದು ಇದೆಲ್ಲವನ್ನು ಧರಿಸುತ್ತದೋ ಅದು ನೀವು ಅಲ್ವಾ? ಧಾರಯತೈತಿ ಧರ್ಮ. ನಾನು ಏನನ್ನು ಧರಿಸಿದ್ದೇನೆ? ನಾನು ಮನುಷ್ಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಶೂದ್ರ, ನಾನು ವೈಶ್ಯ, ನಾನು ಜ್ಞಾನಿ, ನಾನು ಲಿಂಗಾಯತ, ನನಗೆ ಬೇಕಾಗ್ತಿದೆ, ನಾನು ಗೌಡರವನು, ನನಗೆ ಅಧಿಕಾರ ಇದೆ, ನಾನು ನಾಮ ಹಾಕೋತೀನಿ, ನಾನು ವಿಭೂತಿ ಇಟ್ಕೋತೀನಿ, ನಾನು ಮುದ್ರೆ ಹಾಕೋತೀನಿ, ನಾನು ಇಂಥ ಮಠದವನು, ಅದು ಜನಿವಾರ ಇದೆ, ಜುಟ್ಟು ಬಿಟ್ಟಿದ್ದೇನೆ. ಏನಾರು ಬಿಳಯ್ಯ, ತೇನ ತೆಕ್ತೇನ ಬುಂಜಿತ, ತ್ಯಾಗ ಭಾವ ಇಲ್ಲದಿದ್ದರೆ, ಅಂದ್ರೆ ನಾನು ನನ್ನದು ಎಂದು ಬಿಡದಿದ್ದರೆ ಜಗತ್ತಲ್ಲಿ ಏನು ಮಾಡೋಕ್ಕೆ ಆಗಲ್ಲ, ಏನು ತಿಳ್ಕೊಳಕ್ಕೆ ಆಗಲ್ಲ. ಏತಕ್ಕೆ ಎಂದರೆ ಈ ಜಗತ್ತೆಲ್ಲವೂ ನಮಗೆ ಉಪಕರಿಸಬಹುದಾದಂಥ ಉಪಾಧಿಗಳೇ ಹೊರತು ಅದಾಗುವುದು ನಾವಲ್ಲ. ನೋಡಿ, ನಾನಿವತ್ತು ನಿಮ್ಗೆ ಕೂತು ಇಲ್ಲಿ ಕಗ್ಗವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕಗ್ಗ ಇದೆ, ಅದರಿಂದ ನಾನು ನಿಮ್ಗೆ ಹೇಳ್ತೇನೆ. ಕಗ್ಗ ಇರುವುದು ದೊಡ್ಡದು, ನಾನು ಹೇಳ್ತಿರುವುದು ದೊಡ್ಡದು, ಕಗ್ಗವೇ ದೊಡ್ಡದು. ಹೌದಲ್ವಾ? ಕಗ್ಗವು ಇದೆ, ಅದರಿಂದ ಡಿ ವಿ ಜಿಯವರು ಬರೆದರು. ಕಗ್ಗ ಇರುವುದು ದೊಡ್ಡದು, ಡಿ ವಿ ಜಿಯವರು ಬರೆದಿರುವುದಕ್ಕಿಂತ. ಈ ತಿರಿ ಯೋಚನೆ ಮಾಡಬೇಕು. ಭಗವದ್ಗೀತೆ ಇತ್ತು, ಅದರಿಂದ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಅದನ್ನ ಬರೆದ, ಅದನ್ನ ಹೇಳಿದ, ತಿದ್ದಿದ. ಅದನ್ನು ಕುರಿತು ವೇದವ್ಯಾಸರು ಬರೆದರು. ಭಗವದ್ಗೀತೆಯೇ ಇಲ್ಲ ಎಂದಿದ್ದರೆ ಹೇಳುವ, ಮಾಡುವ, ಬರೆಯುವ ಇಂದೂ ಕೂಡ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ, ಮುಗ್ಧವಾದ, ಪುಟ್ಟದಾದ, ಕಿರಿದಾದ, ವಿಸ್ತಾರವಾದ, ವಿಶಾಲವಾದ, ಸೂಕ್ಷ್ಮವಾದ ಗ್ರಂಥವೇ ಇರುತ್ತಿರಲಿಲ್ಲ. ಇವತ್ತಿದೆಯಲ್ಲ. ಸೊ ಎದೆಯಲ್ಲಿ ಧಾರಣ ಮಾಡಬೇಕಾದ ಪುಟ್ಟದಾದದ್ದು ವಿಶಾಲವಾದದ್ದು, ವೈಶಾಲ್ಯವಾದದ್ದು ಅನ್ನುವುದನ್ನು ಗುರುತಿಸಬೇಕು. ಅದರಿಂದ ಇಲ್ಲಿ ತ್ಯಾಗ ಮಾಡಬೇಕಾದದ್ದೇನು ಅಂದ್ರೆ, ನಾನು ಅಂದುಕೊಂಡಿರುವ ಶರೀರವು ನಾನಲ್ಲ, ನನ್ನದು ಅಂದುಕೊಂಡಿರುವ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳು ನನ್ನದಲ್ಲ. ಯು ಆರ್ ನಾಟ್ ದ ಓನರ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್ ಇನ್ಕ್ಲೂಡಿಂಗ್ ಯುವರ್ ಬಾಡಿ. ಅದಲ್ಲ, ಅಂಡ್ ನಥಿಂಗ್ ಈಸ್ ಪರ್ಮನೆಂಟ್ ಆನ್ ದಿಸ್ ವರ್ಲ್ಡ್ ಇನ್ಕ್ಲೂಡಿಂಗ್ ಯುವರ್ ಬಾಡಿ. ಇಷ್ಟನ್ನ ಗಟ್ಟಿ ಮಾಡ್ಕೊಂಬಿಡಿ. ಏನ್ ಮಾಡ್ಕೊಂಬಿಡಿ? ಗಟ್ಟಿ ಮಾಡ್ಕೊಂಬಿಡಿ. ಗಟ್ಟಿ ಮಾಡ್ಕೊಂಬಿಟ್ರೆ ಬೈ ಹಾರ್ಟ್ ಅಲ್ಲ, ಬೈ ಹಾರ್ಟ್. ಯು ಶುಡ್ ಮೇಕ್ ಇಟ್ ರಿಜಿಸ್ಟರ್ಡ್ ಇನ್ ದಿ ಹಾರ್ಟ್. ಯಾಕೆ ಹಾರ್ಟ್ ಅಂದ್ರೆ ಬುದ್ಧಿಲಿ ಮಾಡ್ಕೋಬಾರ್ದು, ಹೊಟ್ಟ ಬಿಡುತ್ತೆ. ಅದಲ್ವ, ಬೈ ಹಾರ್ಟ್ ಯು ಶುಡ್ ಬೈ ಹಾರ್ಟ್ ಇಟ್. ಯಾಕೆ ಅಂತಂದ್ರೆ ಬುದ್ಧಿಲಿ ಇದ್ದಲ್ಲಿ ಚಂಚಲ ಆಗ್ತಾ ಇರುತ್ತೆ, ಚಿತ್ತ ಚಂಚಲ ಆಗುತ್ತೆ. ಆದ್ರೆ ಹೃದಯದಲ್ಲಿ ಯಾವಾಗ್ಲೂ ದಯ ಇದೆ. ಹೃದಯ ನೋಡಿ, ಹೃದಯ, ದಯ ಅನ್ನತಕ್ಕಂಥದ್ದು ಹೃದಯದಲ್ಲಿ ಎರಡು ಅಕ್ಷರ ಕೊನೆ ಸೇರಿದೆ. ಅದರಿಂದ ಆ ಜಾಗದಲ್ಲಿ ಹೃದಯ ಅನ್ನುವುದು ವಿಶಾಲತೆಗೆ, ವೈಶಾಲ್ಯತೆಗೆ ಹೊಂದದ್ದು. ಈ ಜಾಗದಲ್ಲಿ ಇರುವ ನಾನು ನನ್ನದು, ಅಹಂತೆ ಮಮತೆ. ಹೌದಲ್ವ? ಯಾರು ಅಹಂತೆ ಮಮತೆ ಅಂದ್ರೆ ಧೃತರಾಷ್ಟ್ರ, ಗಾಂಧಾರಿ, ಇವರಿಬ್ಬರು ದಂಪತಿಗಳು ನಿಮ್ಮ ಎದೆಯಲ್ಲಿ ಇದಾರಲ್ಲ, ಅವ್ರನ್ನ ದೂರ ಕಾಡಿ ಕಳಿಸ್ಲಿ. ಹೌದಲ್ವ? ಅದೇ ಮುಖ್ಯವಾದದ್ದು. ಭಗವದ್ಗೀತೆ ಶುರುವಾಗದೆ ಅದರಿಂದ ಕರೆಕ್ಟಾ? ಮಾಡೋಣ. ಎಲ್ಲಪ್ಪ ಭಗವದ್ಗೀತೆ ಶುರು ಮಾಡೋ ನೀವೆಲ್ಲ ಬರೋದೇ ನಿಲ್ಲಿಸ್ಬಿಡ್ತೀರಾ? ಯಾಕಂದ್ರೆ ಕಗ್ಗ ಇನ್ನೇನು ಮುಗೀತು ಅನ್ನೋದು ಫಸ್ಟ್ ಬೇರೆ ಶುರು ಮಾಡೋದಲ್ಲಪ್ಪ. ಹೌದಾ? ಅದೆಲ್ಲ ಆಮೇಲೆ ನೋಡೋಣ, ಇದು ನೋಡಿ ಹೇಗಿದೆ. ಸೊ ಅದರಿಂದ ಇಲ್ಲಿ ತೇನ ತೆಕ್ತೇನ ಗುಂಜೀತ, ತ್ಯಾಗ ಭಾವವನ್ನ ಇಟ್ಟುಕೋ. ತ್ಯಾಗ ಭಾವ ಅಂದ್ರೆ ಏನಿರ್ತ? ಇದ್ಯಾವುದು ನಂದಲ್ಲ, ಇದು ನಾನು ಅಲ್ಲ. ಹಾಗಾದ್ರೆ ಇದು ನಾನು ನನ್ನ ಯಾಕೆ ಅನ್ಕೋತಾ ಇದ್ದೀನಿ? ಏನಿದು ಹುಸಿ ತೋರಿಕೆ? ಯಾವ ಪ್ರಕರಣ? ವೈತತ್ಯ ಪ್ರಕರಣ. ವೈತತ್ಯ ಅಂದ್ರೆ ಹುಸಿ ತೋರಿಕೆ. ಯಾಕೆ ಹುಸಿ ತೋರಿಕೆ? ಒಂದು ಕಾಲದಲ್ಲಿ ಇದು ಬಂದಂತೆ ಕಾಣುತ್ತೆ, ಇದ್ದಂತೆ ಕಾಣುತ್ತೆ, ಮುಂದೆ ಒಂದು ಕಾಲದಲ್ಲಿ ಇದು ಹೊಟ್ಟೋಗುತ್ತೆ. ಯಾರಾದ್ರೂ ತಗೊಳ್ಳಿ, ವೇದವ್ಯಾಸರಿಂದ ಹಿಡಿದು ನನ್ನ ತನಕ, ನಿಮ್ಮ ತನಕ, ಆ ಮಗುವಿನ ತನಕ, ಹುಟ್ಟಿದ ಮಗುವಿನ ತನಕ, ಯಾವ ಯಾವುದು ಖುಷಿ ಕೊಡುತ್ತದೆ ಅಂದ್ಕೊಂಡಿದ್ವೋ, ಯಾವ್ದು ಅದು ಆ ಕಾಲ ಕಳೆದ ಮಾಲೆ ಆದಲ್ವ, ತನ್ನಷ್ಟಕ್ಕೆ ತಾನು ಕಾಲ ಮುಗಿತಾ ಇದೆ, ಹೋಗ್ತಾ ಇದೆ. ಅದರಲ್ಲೂ ಗತಂ ಗತಂ ಸಂಗತಂ.
ಸೊ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಬಂದಂತ ಇದ್ದಂತ ಹೋಗುತ್ತದೆಯೇ ಹೊರತು ಯಾವುದು ಎಂದೂ ಕೂಡ ಇಲ್ಲಿ ಇದ್ದೇ ಇರುತ್ತದೆ ಎಂಬುದು ಎಂದಿಗೂ ಇರುವುದಿಲ್ಲ ಎಂಬ ಜ್ಞಾನ ಏನಿದೆ ಅದನ್ನು ಧಾರಣೆ ಮಾಡಿದ ತಕ್ಷಣ ಇದೆಲ್ಲವೂ ಕೂಡ ತೇನ ತೆಕ್ತೇನ ಭುಂಜೀತ. ಒಂದು ಎರಡನೇದೇನೆಂದ್ರೆ ಈ ಜಗತ್ತಿನಲ್ಲಿ ಸಕಲ ಪ್ರಾಣಿಗಳಿಗೂ ಬದುಕುವ ಸಮಾನ ಹಕ್ಕಿದೆ. ಒಪ್ಪತ್ತಿರಲ್ವೋ? ಸಮಾನವಾದ ಹಕ್ಕಿದೆ. ಒಂದು ಸೊಳ್ಳೆ ಇರ್ಬೋದು, ನಾನೆ ಇರ್ಬೋದು, ರಾಜಕಾರಣಿ ಇರ್ಬೋದು, ನೀವಿರ್ಬೋದು, ನಾವಿರ್ಬೋದು, ಈ ಪ್ರಕೃತಿಯಿಂದ ಇರತಕ್ಕಂಥ ಎಲ್ಲ ಉಪಾಧಿಗಳನ್ನ, ಪ್ರಕೃತಿಯಲ್ಲಿರ್ತಕ್ಕಂಥ ಗುಣಗಳನ್ನ ಬಳಸಿಕೊಂಡು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಇದನ್ನ ಬಳಸಿಕೊಳ್ಳತಕ್ಕಂಥ, ಜೀವನಕ್ಕೆ ಬಳಸಿಕೊಳ್ಳತಕ್ಕಂಥ ಸ್ವತಂತ್ರ ಅಧಿಕಾರ ಪ್ರತಿಯೊಂದು ಜೀವಿಗೂ ಇದ್ದೇ ಇದೆ. ಇದ್ದೇ ಇದೆಯಲ್ವ? ಅದ್ರಲ್ಲಿ ಯಾವ್ದಾದ್ರೂ ಒಂದಿಲ್ಲ ಹೇಳಿ ನೋಡೋಣ ನೀವು. ಇದರೊಳಗಡೆ ಇದೆ, ಬಳಸಿಕೊಳ್ಳಿ. ಬದುಕುವುದಕ್ಕೆ ಇದನ್ನು ಹೊತ್ತೊಯ್ಯಲಾಗುವುದಿಲ್ಲ. ಏಕೆಂದರೆ ಹೊತ್ತುಕೊಂಡು ಬಂದಿಲ್ಲ, ನಾವ್ಯಾರು ಇದನ್ನು ತಂದಿಲ್ಲ, ಯಾವುದನ್ನು ತಗೊಂಡು ಹೋಗೋಕ್ಕೂ ಆಗಲ್ಲ. ಅದರಿಂದ ನಾವೇನು ಮಾಡುವುದಿಲ್ಲ, ಇದನ್ನು ಬಳಸಿಕೊಳ್ಳಬಹುದು. ಬಳಸಿಕೊಳ್ಳುವಾಗ ಮನುಷ್ಯಗೆ ಏನಿರಬೇಕು? ನನ್ನಂತೆಯೇ ಎಲ್ಲ ಜೀವಿಗಳಿಗೂ ಬಳಸುವ ಹಕ್ಕಿದೆ. ಆದ್ದರಿಂದ ಇನ್ನೊಬ್ಬರಿಗೆ ಯಾವ್ಯಾವ ಹಕ್ಕಿದೆಯೋ ಅದನ್ನು ಕಿತ್ತುಕೊಳ್ಳಬೇಡ, ಅದು ಅವರ ಸಂಪತ್ತು. ನೋಡಿ, ಅದಲ್ವ ಕುಡಿಯುವ ನೀರು ಹೊಡೆದಾಟ ಯಾಕೆ ನಂದು ನಿಮ್ದು ಅಂತ? ಬಾಯಾರಿಕೆ ಆದರೆ ಎಲ್ರಿಗೂ ಬೇಕಾಗಿರೋದೇನು? ನೀರು. ಅವನು ಕುಡಿಲಿ, ನೀವು ಕುಡೀರಿ. ಓ, ಚೆನ್ನಾಗಿ ಹೇಳಿದ್ರಿ ಸ್ವಾಮಿ. ನೀವು ನನ್ ಕುಡಿಯೋದು, ಅವನು ಕುಡಿದು, ನಿಂದು ನಮ್ದು ಅಂತ ಎಲ್ಲಿದೆ? ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ? ನಿಮ್ ಮುಂದೆನೇ ದೊಡ್ಡ ಬ್ಯಾಗಲ್ಲಿ ನೀರಿಟ್ಟರು ಕುಡಕ್ವೆ, ನಿಮಗೆ ಕುಡಿಯೋಕ್ಕಾಗಲ್ಲ. ಯಾಕೆ? ನಿಮಗೆ ಬಾಯಾರಿಕೆ ಇಲ್ಲ. ಬಾಯಾರಿಕೆ ಇದ್ದವನು ತಾನೇ ಕುಡಿಬೇಕು. ಅವನಿಗೂ ಕೂಡ ಎಷ್ಟು ಒಂದು ಹಂಡೆ ಕುಡಿತಾನೇನ ಇಲ್ಲ. ಊಟ, ತಿಂಡಿ, ಗಾಳಿ, ಈ ಭೂಮಿಯ ಇರ್ತಕ್ಕಂಥ ಋಣ ಎಲ್ಲವೂ ಕೂಡ ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಎಲ್ಲದಕ್ಕೂ ಒಂದು ಲೆಕ್ಕ ಇದೆ, ಎಲ್ಲದಕ್ಕೂ ಒಂದು ಇತಿಮಿತಿ ಇದೆ. ಅದನ್ನು ಸರಿಯಾಗಿ ಗುರುತಿಟ್ಟುಕೊಳ್ಳಿ. ಬಿ ಕ್ಯಾಲ್ಕುಲೇಟಿವ್ ಇನ್ ಯುವರ್ ಲೈಫ್. ನಂದೇನಿದೆ ಅದರ ಮೇಲೆ ಮಾತ್ರ ನನಗೆ ಹಕ್ಕು. ಹಕ್ಕು ಅಂದ್ರೆ ಅರ್ಥ ಏನು ಅಂದರೆ ಉಪಯೋಗಕ್ಕೆ ಮಾತ್ರ. ಉಪಯೋಗ ಅಂದರೆ ಸದುಪಯೋಗಕ್ಕೆ ಮಾತ್ರ, ಸದ್ವಿನಿಯೋಗಕ್ಕೆ ಮಾತ್ರ. ಯೋಚನೆ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡಿ ಬಕೆಟ್ ತುಂಬ ಏನ್ ಮಾಡಿಸ್ತೀರಿ? ಪ್ರಸಾದ. ಏನ್ ಪ್ರಸಾದ? ಸಭಾ ಪಕ್ಷ. ಅದನ್ನ ಮಾಡ್ಬಿಟ್ಟು ಅದ್ಮೇಲೆ ಒಂದು ಬಾಳೆಲ್ಲ ಮುಚ್ಚಿರ್ತೀರಿ ಅಲ್ವಾ? ಮಾಡಿದವನು ಪೂಜೆ ಗೀಜೆ ಎಲ್ಲ ಆಯ್ತು, ಬಕೆಟ್ ಕೊಡ್ತೀನಿ ಅಂದ್ರೆ ಯಾರು ಮುಟ್ಟಾಗಿಲ್ಲ ಅಂತ ಅನ್ನಾಗಿಲ್ಲ. ಎಲ್ರಿಗೂ ಎಲ್ರಿಗೂ ಕೊಟ್ಟಾದ್ಮೇಲೆ ಅವನು ಒಂದು ದೊನ್ನೆನಲ್ಲಿ ಇಷ್ಟು, ಒಬ್ಬೊಬ್ರಿಗೆ ಇಷ್ಟಿಟ್ಟು ಊಟ ಹತ್ರ ಕೊಡ್ತೀರಾ? ಇಲ್ಲ. ಯಾಕೆ? ಅದು ಪ್ರಸಾದ. ಅರ್ಥ ಆಯ್ತಲ್ಲ? ಜಗತ್ತಿನಲ್ಲಿ ಗಾಳಿ ತುಂಬಾ ಇದೆ, ಇದೆಯಲ್ವಾ? ಅಷ್ಟು ನೀವು ಒಬ್ಬರೇ ಕುಡಿದ್ಬಿಡ್ತೀರಾ? ಇಲ್ಲ. ಪ್ರಸಾದ. ಪ್ರಸಾದ ಬುದ್ಧಿ ಇದ್ರೆ ಇದೇ ಅರ್ಥ. ಬೇಕಾದಷ್ಟು ಮಳೆ ಬರುತ್ತೆ, ಆದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ನಿಮಗೆ ಗೊತ್ತಿಲ್ಲದೆ ನೀವು ಬಳಸುತ್ತಿರುವುದು ಬದುಕಿನ ಎಲ್ಲ ವಸ್ತುಗಳನ್ನು ಪ್ರಸಾದದಂತೆಯೇ. ಬೀಸುವ ಗಾಳಿ ಈ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ. ನೀರು ಎಷ್ಟು ಬೇಕೋ ಅಷ್ಟೇ. ನೀವು ತಿನ್ನುವ ಅನ್ನ ಎಷ್ಟು ಬೇಕೋ ಅಷ್ಟೇ. ಬೇಕಾಗ್ತಿರ್ಬೋದು ಹೋಟ್ಲಲ್ಲಿ ಒಂದು 1,000-5,000 ಇಡ್ಲಿ ಮಾಡಿರ್ಬೋದು, ಕೊಡ್ಬಿಡಪ್ಪ ಅಂತೀರಾ? ಇಲ್ಲ. ನಿಮ್ಗೆ ಎಷ್ಟು ಬೇಕು? 2-3 ತಿನ್ನಕ್ಕೆ ಆಗಲ್ಲ. ನಾಳೆ ನೋಡೋಣ, ನಾಳೆ ಬನ್ನಿರಿ, ಇವತ್ತಿಂದ ನಾಳೆ ಇರಲ್ಲ, ಅಳಸಿದ್ದೆ ತಿಂತೀರಾ ಅಂತಾನೆ ಇಲ್ವಾ? ಪ್ರತಿಯೊಂದು ವಿಚಾರದಲ್ಲೂ ಸಾವು ಕೆಲಸ ಆಕ ಇದ್ರ ಕೆಲಸಕ್ಕೆ ಹೋಗೋರ್ಗು ಅಷ್ಟೇ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವ್ರಿಗೆ ಸಂಬಳ ಕವರ್ಲಾಗಿ ತಿಂಗಳು ವಸ್ತು ಬರುತ್ತೆ. ಎಲ್ರಿಗೂ ನಂಗೆ ಬೇಕು ಅಂತ ಹೇಳು. ಹಾಗೆ ಹೇಳಿದ್ರೆ ಏನು ತಪ್ಪಾಗುತ್ತೆ? ಅದಕ್ಕೆ ಶಿಕ್ಷೆ ಉಂಟು. ಅದ್ರಲ್ಲೂ ಶಿಕ್ಷೆಯು ಶಿಕ್ಷಣವೇ. ಲೆಕ್ಕ ಹಾಕೊಳ್ಳಿ. ಹೇಗೆ ಅಂದರೆ ಕ್ಲಾಸ್ನಲ್ಲಿ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಮೇಸ್ಟ್ ಹೇಳಿದ್ರೆ ಅರ್ಥ ಏನು ಅಂದರೆ ಅವನು ಕಲಿತುಕೊಳ್ಳಬೇಕಾದದ್ದು ಇನ್ನೂ ಇದೆ ಅಂತ ಅರ್ಥ. ಇಡೀ ವೇದಾಂತ ದೃಷ್ಟಿಯಿಂದ ನೋಡೋದಾದ್ರೆ ನೀವು ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಹೇಳೋದು ಈ ಜೀವಕ್ಕೆ ಮನುಷ್ಯ ಶರೀರ ಸಿಕ್ಕಿದಾಗಲೇ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ನಾವೆಲ್ಲರೂ ಕೂಡ ಇವಾಗ ಎಲ್ಲಿದ್ದೀವಿ? ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಮೇಲಿದ್ದೀವಿ. ಹೌದಾ? ಕಲಿತ್ಕೊಂಡು ಇಳಿಬೇಕು. ಇಳಿಯೋದೇ ಇಲ್ಲ ಅಂದ್ರೆ ಕಾಲ್ ಮೇಲೆ ಆಗ್ತಾರೆ. ಅದಲ್ವ ತೇನ ತೆಕ್ತೇನ ಭುಂಜೀತ. ಇದು ಇದರ ಅರ್ಥ. ಅಂದರೆ ತ್ಯಾಗಮಯವಾಗಿ ತ್ಯಾಗದಿಂದ ಕೂಡಿಕೊಂಡು ಈ ಲೋಕವನ್ನು ಬಂದು ನಿನ್ನ ಪಾಲಿಗೆ ಬಂದದ್ದು ಬಂದೇ ಬರುತ್ತದೆ, ಇದ್ದೇ ಇರುತ್ತದೆ. ಏಕೆಂದರೆ ಈ ಶರೀರವು ಬಂದಿರುವುದು ಪ್ರಕೃತಿಯಿಂದ. ಪ್ರಕೃತಿ ಮಾತೆ ಯಾರಿಗೂ ಎಂದು ಮೋಸ ಮಾಡುವುದಿಲ್ಲ. ನಮ್ಮ ದೇಶದಲ್ಲಂತೂ ಬೇಕಾದ್ರೆ ನೀವು ಅಧ್ಯಯನ ಮಾಡಿ ನೋಡಿ, ಯಾರೂ ಕೂಡ ಹಸಿವಿನಿಂದ ಸತ್ತಿಲ್ಲ. ನಮ್ಮ ಜಗತ್ತಲ್ಲಿ ಜಾಸ್ತಿ ತಿಂದು ಸತ್ಯ ಹೌದಲ್ವ? ಶಾಲೆಗಳಲ್ಲಿ ವಿಷದ ಆಹಾರವನ್ನು ತಿಂದು ಮಕ್ಕಳಿಗೆ ಅಸ್ವಸ್ಥತೆ ಅಲ್ವಾ? ಆಹಾರವೇ ಇಲ್ಲದೆ ವಿದ್ಯಾರ್ಥಿ ಸ್ಕೂಲಿನಲ್ಲಿ ಸತ್ತ ಕೇಳಿದಿರಾ?
ಇಲ್ವೇ ಇಲ್ಲ. ತಾಯಿನವ್ರು ಏನಾದ್ರು ಕಳಿಸಿರ್ತಾಳೆ, ಏನಾದ್ರು ಒಂದು ಅಕ್ಕತಿಗೆ ತಗೊಂಡೋಗ್ತಾರೆ. ಸೊ ಈ ಜಗತ್ತಿನಲ್ಲಿ ನಾವು ಈ ಶರೀರವನ್ನು ಪಡೆಯುವ ಮೊದಲು ನಾವು ಮಾಡಬೇಕಾದ ಕರ್ತವ್ಯ, ನಾವು ತಿನ್ನಬೇಕಾದ ಆಹಾರ, ಸಮಸ್ಯೆ ಅಲ್ಲಿರ್ತಕ್ಕಂಥ ಆ ಸಮಸ್ಯೆಗಳು ಪರಿಹಾರ ಮಾಡಿ ಬುದ್ಧಿಯೇ ಸಮೇತ ಬಂದಿರುತ್ತೇವೆ. ಎಷ್ಟೊತ್ತಿಗೆ ತಿನ್ನಬೇಕು, ಏನು ಮಾಡಬೇಕು, ಎಲ್ಲವೂ ನೀಡು, ಎಲ್ಲವೂ ನಮಗೆ ಪೂರ್ವ ನಿರ್ಧಾರವಾಗಿ ಬಿಟ್ಟಿರುತ್ತದೆ. ಇಂಥ ಗಂಡಿಗೆ ಇಂಥದೇ ಹೆಣ್ಣು, ಇಂಥದೇ ಮಾವ, ಇಂಥ ನೀವೇನು ಮಾಡೋಕ್ಕಾಗಿಲ್ಲ. ಜಗಳ ಕಾಯ್ಬೋದಷ್ಟೇ. ಜಗಳ ಕಾಯೋದ್ರಿಂದ ನಿಮಗೂ ಅಶಾಂತಿ, ಬೇರೆಯವ್ರಿಗೂ ಅಶಾಂತಿ. ಹಾಗಾದ್ರೆ ನಾನು ಹೇಗಾದ್ರೂ ಇರಲಿ, ಬೇರೆಯವರಿಗೆ ತೇನೆ ತೆಕ್ತೇನೋ ಭುಂಜಿತ ಅಂತ ನನ್ನ ಜೀವಿತ ಕಾಲದಲ್ಲಿ ಶಾಂತವಾಗಿ ನಾನು ಬದುಕುತ್ತಾ ಬದುಕಿದರೆ ಶಾಂತಿಯನ್ನು ಬೇರೆಯವರಿಗೂ ಬಂಡವಾಳವಾಗಿ ಕೊಡಬಹುದು. ಹೇಗೆ ಕೊಡೋದು ಅನ್ನೋದನ್ನ ರಿಯಲೈಸ್ ಮಾಡಕ್ಕೆ ಒಂದೊಂದೇ ಕಗ್ಗ ಪದ್ಯವನ್ನು ಹೇಳ್ತಾರೆ, ಕೇಳಿ. ಲೇಟ್ ಆಗ್ಬಿಡ್ತಾ ಏನಾಗುತ್ತೆ ನೋಡೋಣ. ಮಗುವಾಗಿ ಬೊಂಬೆಗೆಂದತ್ತು. ನೋಡಿ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಏನ್ ಮಾಡ್ತಿದ್ವಿ, ಆಮೇಲೆ ಅದನ್ನ ಎರಡಕ್ಕೆ ಸೇರಿಸ್ಕೊಳ್ಳೋಣ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾವೇನ್ ಮಾಡ್ತಿದ್ವಿ, ಯಾವಾಗ ಚಿಕ್ಕ ವಯಸ್ಸಲ್ಲಿ ಇದ್ರೆ ಮಗುವಾಗಿದ್ದಾಗ, ಹೌದಲ್ವಾ, ಮಗುವಾಗಿದ್ದಾಗ ಬೊಂಬೆ ಆಟ ಸಾಮಾನು ಯಾವುದು ಸಿಗದೆ ಇದ್ರೆ ಮನೇಲಿರು ಈಳ್ಗೆ ಮನೆ, ಹೌದಲ್ವಾ, ಆ ತೆಂಗಿನಕಾಯಿ ಚಿಪ್ಪು, ಮೂಲೆಯಲ್ಲಿರೋ ಪರಕೆ, ಇಲ್ಲ ಅಪ್ಪನ ಚಪ್ಪಲಿ, ಯಾವುದೋ ಒಂದು ತಗೊಂಡು ಬ್ಯಾಗ್ ಇಟ್ಕೋತಾರೆ. ಹಿಂದಿನ ಕಾಲದಲ್ಲಿ ಯಾರು ನಿಮಗೆ ಬೊಂಬೆ ಕೊಡಿಸ್ತಿದ್ರು, ಅವರೇನು ಭಾಳ ನೈಸಾಗಿ ಬರೆದಿಯಾರು, ಪೂಜೆ ಡಿ ವಿ ಜಿಯವರು, ಬೊಂಬೆಯೂ ಇಲ್ಲ ಗಿಂಬಿಯೂ ಇಲ್ಲ, ಮನೇಲಿ ಏನಿದೆಯೋ ಅದೇ, ಹೌದಾ, ಪರಕೆ ಇದ್ರೆ ಪರಕೆ, ಏನು ಯಾನ್ ಡಬ್ಬ ಇದ್ರೆ ಅದೇ ಡಬ್ಬ, ಎಲ್ಲ ಚೆಲ್ಲದು ಮಾಡೋ ಕಿಟ್ಟಿನ ಡಬ್ಬ ಅದೇ ತಲೆ ಮೇಲೆ ಕೊಡೋದು, ಇದೆಲ್ಲ ಮಾಡ್ತಾ ಇದ್ರಿ. ಅಥವಾ ಬೊಂಬೆ ಅಂತಲೇ ಇಟ್ಕೊಳ್ಳೋಣ, ಬೊಂಬೆಗಾಗಿ ಹತ್ತಿರಿ, ಕರೆಕ್ಟಾ, ಆಮೇಲೆ ದೊಡ್ಡ ಸ್ವಲ್ಪ ದೊಡ್ಡದಾದ್ಮೇಲೆ ಹಿರಿಯರನ್ನ ಪೀಡಿಸಿದ್ರಿ, ಏನಂತ, ಹಿರಿಯರ ಕಾಡಿ, ಹಿರಿಯರ ಕಾಡಿ ಅಂದ್ರೆ ತಾಯಿನ ಕಾಡಿ, ಏನಂತ, ಜಗದುಣಿಸುಗಳನ್ನುಂಡು, ಜಗದುಣಿಸುಗಳನ್ನುಂಡಿ, ನಂಗೆ ಅದು ಬೇಕು ಇದು ಬೇಕು, ಹೌದಲ್ವಾ, ಬೋಟಿ ಬೇಕು, ಹಪ್ಪಳ ಬೇಕು, ಡೆಲ್ಲಿ ಹಪ್ಪಳ, ಹೌದಲ್ವಾ, ಅಂಗಡಿ ಹೋದ್ರೆ ನಂಗೆ ಅದು ಬೇಕು, ಮಿಠಾಯಿ ಬೇಕು. ಯಾವ್ದಾದ್ರು ಮಕ್ಕಳನ್ನ ನೀವು ಎತ್ಕೊಂಡು ಹೋಗಿ ಅಂಗಡಿ ಮುಂದೆ ನಿಂತರೆ ನೀವು ಅಕ್ಕಿ ಬೇಳೆ ಅದು ಇದು 5 ಕೆಜಿ ಬರ್ ಬರ್ತಾ ಇರ್ತೀರ, ಆ ಮಗು ಮುಂದ್ಗಡೆ ಬಾಟ್ಲಲ್ಲಿ ಇರೋದು ನೋಡ್ತಾ ಇರುತ್ತೆ, ಹೌದಲ್ವಾ, ಆ ಮಗು ಕಂಕಳಿತ್ತಲ್ಲ ಮಗೋದು ಯಾರು, ನಮ್ಮ ಸ್ಥಿತಿಯೇ, ನಾವು ಹಿಂದೆ ಇದ್ವಲ್ಲ, ಅಪ್ಪನ ಹೆಗಲ ಮೇಲೋ ಅಮ್ಮನ ಕಂಕಳಲ್ಲೋ ಇದ್ದದ್ದುಂಟೋ ಇಲ್ವೋ, ಧೈರ್ಯ ಹೇಳೆ, ಏನ್ ಕತ್ತಿಲ್ಲ ಅಪ್ಪ ಇಲ್ಲ ಸ್ವಾಮಿ, ಗ್ರಾಮಸ್ಕೊಡಿ, ಅದು ಗ್ರಾಮ ಬರುತ್ತೆ, ಹೌದಲ್ವಾ, ಅದೆಲ್ಲ ನಾವು ಮಾಡಿದೀವಿ. ಅದೇ ನಾವು ಚಿಕ್ಕ ವಯಸ್ಸಾಗಿದ್ದಾಗ ನಮ್ಗೆಲ್ಲ ಏನಂದ್ರೆ ಗೋಲಿ ಗಿಜ್ಗ ಬುಗುರಿ, ಹೌದಾ, ಇದ ಅಗ್ಗಾಡೋದು ಬುಗುರಿ, ಇಷ್ಟು ಬಿಟ್ಟರೆ ದೊಡ್ಡದಾದಂಥ ಪದಾರ್ಥಗಳೇನಿರ್ಲಿಲ್ಲ ನಿಮ್ಗೆಲ್ಲ ಇತ್ತಾ, ಅಲ್ಲಿರೋ ಹಣ್ಣುಗಳು ನಾವು ನೋಡಿದ್ದು ದೊಡ್ಡ ಪರಂಗಿ ಹಣ್ಣೊಂದು, ಮಾವಿನ ಹಣ್ಣೊಂದು, ಸೀತಾಫಲ ಅಲ್ಲಿ ಇಲ್ಲಿ ಆಗಾಗ ಬರೋದು, ಆಮೇಲೆ ಹಲಸಿನ ಹಣ್ಣು, ಇದೆಲ್ಲ ನೀವು ನೋಡಿರ್ತೀರಿ. ಈಗಿನ ಥರ ವಿಪರೀತ ಅಂಗಡಿಗಳು ಹಣ್ಣುಗಳದು ಆ ಥರದೆಲ್ಲ ಏನಿರಲಿಲ್ಲ, ಅವಾಗ ಏನು ಕೊಡ್ತಾರೆ ಅದು ನಾವು ತಿನ್ನೋದು ಇನ್ನೆ ಕೂತಿರೋದು. ಹಳ್ಳಿಗಳಲ್ಲೆಲ್ಲ ತೋಟದ ಕಡೆ ಅಲ್ಲಿ ಇಲ್ಲಿ ಹೋದರೆ ನಮಗೆ ಸಿಗ್ತಾ ಇದ್ದಿದ್ದು ಗಿಣಿಕೆ ಹಣ್ಣು, ಕೆಂಪುದು, ಕರಿಯೋದು, ಅದು ಕೆಕ್ಕರಿಕೆ ಹಣ್ಣು, ಇಲ್ಲ ಈಚಲು, ಈಚಲು ಮರದಲ್ಲಿ ಬಿಡುತ್ತೆ ಅದೇ ಹಣ್ಣು. ಇವತ್ತು ಹುಚ್ಚುಚ್ಚಾಗ ನಿಮಗೆಲ್ಲ ಮಾತಾಡೋಕ್ಕೆ ಕಾರಣ ನಾವೆಲ್ಲ ಈಚಲು ಹಣ್ಣು ಅವಾಗ ತಿಂದಿದ್ದಕ್ಕೆ, ಈಚಲು ತಿಂದಿದ್ದೀರ ನೀವು, ಅದರೊಳಗೆ ಹೆಂಡ ಇಳಿಸ್ತಾರೆ, ಹೌದಲ್ವಾ, ಹೆಂಡ ಇಳಿಸ್ತಾರೆ ಅಂತ ಗೊತ್ತಾಗೋದಕ್ಕೆ ನಾನು ಇದೆಲ್ಲ ಓದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಅಂದರೆ ಲೆಕ್ಕ ಹಾಕೋದು, ನಮ್ಗೆ ಹೆಂಡ ಪಂಡ ಗೊತ್ತೇ ಇರಲಿಲ್ಲ. ಈಚಲು ಹಣ್ಣು ನೋಡಿ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಅಂದರೆ ದೊಡ್ಡವ್ರು ನೋಡೋರು ಬೈತಾರೆ, ಆದರೆ ಅದೇನೋ ರುಚಿ ಬೇರೆ ಗತಿ ಇಲ್ವಲ್ಲಪ್ಪ, ಬೇರೆ ಕೊಡ್ತಿದ್ರು. ನೀವು ಆಟ ಆಡೋವಾಗಲೂ ಅಷ್ಟೆ, ಎಲೆ ಇಟ್ಕೊಳ್ಳೋದು ಅದು ಇಟ್ಕೊಳ್ಳೋದು, ಆಮೇಲೆ ಚಪ್ಪರು ಬದನೆ ಅಂತ ತಿಪ್ಪೆ ಮೇಲೆ ಬಳ್ಳಿಗಳಲ್ಲಿ ಇಷ್ಟಿಟ್ಟು ಗಾತ್ರ ಈ ಟೊಮೊಟೊ ಹಣ್ಣು ಬೆಳೆಯೋದು ಇಷ್ಟಿಟ್ಟೇ ಗಾತ್ರ, ಅದು ಅಡುಗೆಗೆ ಬಳಸ್ತಿರ್ಲಿಲ್ಲ ಹಳ್ಳಿಯಲ್ಲೆಲ್ಲ, ನಿಮ್ಗೆ ಯಾರು ಹಳ್ಳಿಲಿದ್ದವ್ರಿಗೆ ಗೊತ್ತಿರುತ್ತೆ, ಹೌದಾ, ಗೊತ್ತಾ, ನೋಡೋ ನಮ್ಮ ಮೈಸೂರು ಹಳ್ಳಿಲಿ ಯಾರಾದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಥರದ್ದೆಲ್ಲ ಮಾಡ್ಕೊಂಡು ಬದುಕ್ತಾ ಇದ್ದೆ, ಅದೇನೆ ಬೇಲಿ ಮೇಲಿರೋ ಹೂವು, ಬೇಲಿ ಮೇಲಿರೋ ಕಾಯಿ, ಇಲ್ಲ ಪೆಟ್ಲಗ್ ಗೋಬಿ, ಇದೆಲ್ಲ ಮಾಡ್ಕೊಂಡು ಹೊಡಿತಾ ಅದೇ ಆಟ ಆಗೋದು. ದೊಡ್ಡ ದೊಡ್ಡಲ್ಲ ನಮಗಿಲ್ಲ, ಏರೋಪ್ಲೇನ್ ಅದು ಆಮ್ ಶೆಲ್ ಹಾಕೋದು ಓಡೋದು ಅದೆಲ್ಲ ಏನಿಲ್ಲ ಅವ್ರು, ಈಗ ರೈಲ್ ಬಿಡೋದು ಇದೆಲ್ಲ ಈಗಲೇನೆ ಅವ್ರು ಕಮ್ಮಿ ಅಲ್ವಾ. ಅದ್ರ ಅರ್ಥ ಏನಾಗ್ತಾ ಇತ್ತು ಅಂದರೆ, ನಿಮಗೆ ಯಾವಾಗ ಸೌಲಭ್ಯ ಜಾಸ್ತಿ ಆಯಿತೋ, ಸೌಖ್ಯ ಕಮ್ಮಿ ಆಯಿತೋ, ಚಿಕ್ಕ ವಯಸ್ಸಲ್ಲಿ ಮರಳು ಮೇಲೆ ಆಟ ಆಡೋದು, ಮಕ್ಕಳೆಲ್ಲ ಆಟ ಆಡೋದು, ಅದು ಜೂಟ ಆಟ, ಆಮೇಲೆ ಇದು ಎಂಥದ್ದು ಲಗೋರಿ, ಮರಕೋತಿ, ಆಮೇಲೆ ನೀವೆಲ್ಲ ಹೆಂಗಸ ಆಡ್ತಿದ್ರಲ್ಲ ಏನದು ಕುಂಟೆಬಿಲ್, ಕುಂಟೆಬಿಲ್ ಏನು ಚೆನ್ನಾಗಿರು, ನಾನು ಆಡ್ತಿದ್ದೆ ಕುಂಟೆಬಿಲ್ ಅಲ್ವಾ, ಇವಾಗ ಯಾವ ಕುಂಟೆಬಿಲ್, ನೋ ದಟ್ ಈಸ್ ನಾಟ್ ಮೈ ಸ್ಟ್ಯಾಂಡರ್ಡ್,
ಕುಂಟೆಬಿಲ್ಲೆ ಒಂಟಿ ಕಾಲು ನಿಂತ್ಕೊಳಕ್ಕೆ ಆಗಲ್ಲ, ಕುಂಟೆಬಿಲ್ಲೆ ಬಂತು ಸರಿನಾ ಸರಿನಾ ಅಂತ ಮಾಡ್ಕೊಂಡೆಲ್ಲ ಕಾಲಾಡ್ತು. ಅದೆಲ್ಲವೂ ಬೊಂಬೆಗಳನ್ನ, ಆಟದ ಬೊಂಬೆಗಳನ್ನ ನಾವೆಲ್ಲ ಕೇಳ್ತಾ ಇದ್ವಿ. ದೊಡ್ಡವನು ಆಗ್ತಾ ಆಗ್ತಾ ತಿಂಡಿ ತಿನಿಸಲು ಕೇಳ್ತಾ ಇದ್ವಿ. ಮನೆಗಳನ್ನು ಅಷ್ಟೇ, ಒಂದು ಮಿಠಾಯಿ ಮಾಡೋದು ಹಬ್ಬ ಗಿಬ್ಬ ಆಗಬೇಕು. ಈಗ ಟಿ ವಿಲಿ ತೋರಿಸ್ತಾ ಇಲ್ಲ, ಹಗಲು ರಾತ್ರಿ ಕಲರ್ 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 ತೊಗೊಂಬಂದು ತಿರುಗಾ ತಿಂದು ಮನೆಯವರೆಲ್ಲ. ಆ ಥರ ಎಲ್ಲ ಇರಲಿಲ್ಲ ಅವಾಗ. ಏನು ಮಾಡ್ತಾರೋ ಅದೇ ಹೌದಲ್ವ, ಯಾವ್ದಾದ್ರು ಒಂದು ಮಾಡ್ತಾನೆ ಇರೋ ತದ್ಗೆ ಬಿದ್ಗೆ ಅದು ಇದು ಹಬ್ಬ. ಆಮೇಲೆ ವರ್ಷಕ್ಕೆ ಎರಡು ತಿಥಿ ಅಪ್ಪಂದೊಂದು ಅಮ್ಮನ ಬಂದು, ಇಲ್ಲದೆ ತಾತ ಅಜ್ಜಿ ಯಾರ್ದಾರು ಇಷ್ಟು ಬಿಟ್ಟರೆ ಬೇರೆ ಇಲ್ಲಪ್ಪ. ಎಲ್ಲರೂ ಚೆನ್ನಾಗಿದ್ರೋ ಇಲ್ವ, ಸುಖವಾಗಿದ್ರೋ ಇಲ್ವ, ಹೂನೆ. ಏಕೆಂದರೆ ಎಲ್ಲರೂ ಕೂಡ ಬೇರೆಯವ್ರದ್ದು ಕಿತ್ಕೋತಿರ್ಲಿಲ್ಲ. ಅವ್ ನಂಬರ್ ಒಂದು. ಎರಡನೇದು, ತಮ್ಮ ಹತ್ರ ಇರುವುದನ್ನು ಕೊಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ರು. ತಮ್ಮಂತೆಯೇ ಇರಲಿ, ಹಳ್ಳಿಗಳಲ್ಲೆಲ್ಲ ಹೇಗಿತ್ತು ಅಂದರೆ ಒಬ್ಬರು ಮನೇಲಿ ಏನಾರು ಆದರೆ ಇನ್ನೆಲ್ಲರೂ ಮನೆಯವರು ಅವ್ರ ಮನೆಗೆ ಬಂದರೆ ಅವರೇ ಲೋಟ ತಟ್ಟೆ ಎಲ್ಲ ತಂದು ಊಟ ಮಾಡಿ ತೊಳ್ಕೊಂಡು ಮನೆಗೆ ತೊಗೊಂಡ್ರು. ಯಾರು ಊರಲ್ಲಿ ಸತ್ತರೆ ಆ ಊರಲ್ಲಿ ಅವತ್ತಿನ ದಿವಸ ಎಲ್ಲರೂ ಬಂದವರು ಸಹಾಯ ಮಾಡೋರು, ತಂಪಾಣಿ ತಂಪ ಹಾಲಾಕೊಂಡು ಒಳಗಡೆ ತಿನ್ಕೊಡ್ತಿರ್ಲಿಲ್ಲ. ಹಾಂ, ಅದಕ್ಕೆ ಬೇರೆ ಕಾರಣಗಳು ಇದ್ದು ತಿಟ್ಕೊಳ್ಳಿ, ತಪ್ಪೇನಿಲ್ಲ. ಯಾಕೆಂದರೆ ಚಿಕ್ಕದಾಗಿತ್ತು ಜಾಗ. ಈಗ ಇದೆಲ್ಲರೂ ಕಲ್ರೆ, ಎಲ್ಲರೂ ಸುಳ್ರೆ. ಮನೇಲಿ ಯಾರು ಬಂದು ಬಾಗಲು ತಟ್ಟಿದ್ರೆ ಯಾರೋ ಅಂತ, ನಾವು ಯಾರೋ ಎಲ್ಲ ನೋಡಿದಾಗಿದೆ, ಒಳಗೆ ಬಿಡೋದೋ ಬೇಡುವ ಯಜಮಾನ್ರು ಫೋನ್ ಮಾಡೋದು ಈ ಥರ ಯಾರೋ ಬಂದ್ಯಾನೆ ನೀರು ಅಂತೇನೆ ಬಿಡೋ ಬೇಡುವ ಅಂತ. ಹೌದಾ, ಅದಕ್ಕೇನು ಮಾಡೋದು ನೀವು? ಆ ಕಂಡೀಲೆಲ್ಲ ಮಾಡ್ತಿರ್ತಿರಲ್ಲ ನೋಡಿ, ಬೂದ್ಗಣ್ಣಲ್ಲಿ ಅವನು ಗುರ್ತಿದ್ದೆ ನೆಂಟ್ರ ಆದರೆ ಒಳಗಡೆ ಬಿಡಿ. ಹೌದಾ, ಬದುಕೋದಾದ್ರೆ ನೀರು ಕೊಡಿ ಅಂದರೆ ಹೋದ್ರೋಗ್ಲಿ. ಈಗೆಲ್ಲರೂ ಯಾಕೆಂದರೆ ಅಪ್ಪ ನಂಬಿಕೆ ಜಾಸ್ತಿ ಆಯಿತು. ಯಾವಾಗ ನನ್ನನ್ನೇ ನಾನು ನಂಬುವುದಿಲ್ಲವೋ ಬೇರೆಯವರನ್ನು ನಂಬೋದು ಹಾಗೆ ಬರ್ತಾನೆ. ಅಂದರೆ ಡಿ ವಿ ಜೋರು ಹೇಳ್ತಾ ಇದ್ದಾರೆ, ನೋಡಪ್ಪ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಹಿಂದಿನ ಕಾಲದಲ್ಲಿ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. ಅದರಂತೆಯೇ ಮುಂದೆ ನಾನು ಬೆಳೀತಾ ಬೆಳೀತಾ ಏನಾಯಿತು, ನನಗೆ ಮಕ್ಕಳಾಯಿತು, ನಮಗೆ ಸಂತಾನ ಆಯಿತು. ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡೋದು ಅದೇ ಈ ಮಕ್ಕಳು ಮಾಡೋದು, ಕರೆಕ್ಟಾ? ಹುನ್ನೆ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಈಗ ಮೂನೆಲೆ ಮಗುಗಳನ್ನು ಬೆಳೆಸುತ್ತಾ ಮನೆಯ ನಾಳುವ ಓಲು ಜಗವನ ಆಳ್ವನು ಜಾಣ. ಇದ್ದಕ್ಕಿದ್ದಾಗೆ ನೀವು ಓನರ್ ಆಫ್ ದಿ ಹೌಸ್. ಹೌದಾ, ಯಾಕೆ ಹಾಕೊಳ್ಳಿ. ದಸರಾ ಹಬ್ಬ ಬಂದರೆ ಒಂದು ಮನೆಯಲ್ಲೆಲ್ಲ ಬೊಂಬೆ ನೀಡ್ತೀರಿ, ದಪ್ಪ ಇದೆಯಾ? ಏನು ಸಂಕೇತ ಅದು ಗೊತ್ತಾ ನಿಮಗೆ? ಅಂದರೆ ಮನುಷ್ಯನಾದವನು ಚಿಕ್ಕ ವಯಸ್ಸಿನಲ್ಲಿ ಬೊಂಬೆಗಳನ್ನು ನೀಡ್ತಾನೆ. ಒಂದು ಪ್ಲಾಸ್ಟಿಕ್ ಸೋಫಾ, ಅದರಲ್ಲಿ ಪ್ಲಾಸ್ಟಿಕ್ ಎರಡು ಬೊಂಬೆ ಕೂತಿರೋದು, ಪ್ಲಾಸ್ಟಿಕ್ ಗ್ಯಾಸು, ಪ್ಲಾಸ್ಟಿಕ್ ಇದು ಇದನ್ನೆಲ್ಲ ಇಡ್ತೀರೋ ಇಲ್ವ? ದೊಡ್ಡವನಾಗ್ತಾ ಆಗ್ತಾ ನೀವೇನು ಮಾಡ್ತೀರಿ? ಅದನ್ನೇ ನಿಜವಾಗಿ ದೊಡ್ಡ ಸೋಫಾ ನಂದು, ಟಿ ವಿ ನಂದು, ಹೆಂಡತಿ ನಂದು, ಗಂಡ ನಂದು, ನೆಕ್ಲೆಸ್ ನಂದು. ಅದಲ್ವ, ನೆಕ್ಲೆಸ್ ಸೆಟ್ ಇದೆ, ಸೋಫಾ ಸೆಟ್ ಇದೆ, ಟಿ ವಿ ಸೆಟ್ ಇದೆ, ಎಲ್ಲಾನೂ ಸೆಟ್ ಇದೆ, ನಾನು ಮಾತ್ರ ಅಪ್ ಸೆಟ್ಟು. ಈ ಥರ ಕೂತ್ಕೋತೀವಿ. ಚಿಕ್ಕ ವಯಸ್ಸಲ್ಲಿ ಬೊಂಬೆಯಲ್ಲಿ ಹೇಗಿರ್ತಿತ್ತು, ಬೊಂಬೆಗಳು ಅದು ಇದು ಡೋಲು ಹೊಡೆಯೋರು ರಾಜ ರಾಣಿ ಎಲ್ಲ ಇರೋರು ಎಲ್ಲವೂ ಬೊಂಬೆ ಇಡ್ತಾ ಇದ್ವಿ ಅಲ್ವಾ. ಈ ಬೊಂಬೆಯನ್ನು ನಿಜವೆಂದುಕೊಳ್ಳುವ ಕಾಲವೇ ಬದುಕಿನ ರಮ್ಯ ಕಾಲ, ಬದುಕಿನ ತಾರುಣ್ಯ ಕಾಲ. ಅವಾಗ ನಾವೇನು ಮಾಡ್ತೀವಿ ಅಂದರೆ, ಈ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ಬೊಂಬೆ ಬೊಂಬೆ ನೋಡ್ತಿಲ್ಲ, ಅದನ್ನೇ ದೊಡ್ಡದಾಗ ನೋಡ್ತೀವಿ. ಹೌದಲ್ವಾ? ಆಗ ಹೆಣ್ಣು ಗಂಡು ಈಗಿಲ್ಲ, ನಾನೇ ಒಂದು ಹೆಣ್ಣು ತಗೋತೀನಿ, ನಂದು ಅನ್ನೋದು ಬಂದ್ಬಿಡ್ತಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಗೋಲಿ ಬುಗುರಿಲ್ಲ ನಮ್ದು ನಮ್ದು ಅಂತ ಹೇಳಿ ಜೋಪಾನ ಮಾಡ್ತಿದ್ವು. ದೊಡ್ಡದಾಗ್ತಾ ಆಗ್ತಾ ನಮ್ಗೇನು ಮಾಡ್ತೀವಿ, ಜಗತ್ತಿನ ವಸ್ತುಗಳು ಬದಲಾದ್ರ ಜೊತೆಗೆ ನಮ್ಮ ಮನಸ್ಸು ಕೂಡ ಅದಕ್ಕೆ ಚಿಕ್ಕದಾಗಿ ಬಿಡ್ತು. ನನ್ನದು ನನ್ನದು ಅನ್ನೋ ಭಾವ ಬೆಳೆದು ಬಿಡ್ತು. ಒಂದು ಮನೆ ಇದೆ, ಪ್ಲಾಸ್ಟಿಕ್ ಮನೆ ಇದೆ, ಅಲ್ಲೊಬ್ಬ ನಿಂತಿಯಾನೆ, ಒಳಗೋಗೋದು ಬರೋದು ಎಲ್ಲ ಇದೆ, ತೆಂಗಿನ ಮರ ಇದೆ, ಎಲ್ಲವೂ ಪ್ಲಾಸ್ಟಿಕ್ಕೆ. ಆದರೆ ನೀವು ದೊಡ್ಡದಾಗ್ತಾ ಆಗ್ತಾ ಏನು ಮಾಡಿದ್ರಿ, ಬದುಕಿನಲ್ಲಿ ಅದನ್ನು ಸತ್ಯ ಅನ್ಕೊಂಬಿಟ್ಟು ಅದನ್ನೇ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟೋದ್ವಿ. ಹೌದಾ? ಒಂದು ನಗರ ಒಪ್ಕೋತಾರೋ ಇಲ್ವಾ? ಸೊ ದಸರಾದಲ್ಲಿ ನಾವು ಮಾಡುವ ಬೊಂಬೆ ಹಬ್ಬ ಇದನ್ನು ಸೂಚಿಸುತ್ತದೆ, ಜ್ಞಾನವನ್ನು ತಂದುಕೊಡುತ್ತದೆ. ಜ್ಞಾಪ ಇಟ್ಕೊಳ್ಳಿ, ಜ್ಞಾನ ಬಾರದ ಯಾವುದೇ ಬದುಕಿನ ಪ್ರಸಂಗಗಳು ಹಬ್ಬ ಹರಿದಿನಗಳು ನಮ್ಮಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥ ಇದೆ, ಒಂದು ಭಾವ ಇದೆ, ಒಂದು ಭಗವದ್ಗೀತೆಯ ಸಂದೇಶ ಇದೆ, ಒಂದು ಉಪನಿಷತ್ತಿದೆ, ಒಂದು ವೇದಾಂತದ ಮುಖ್ಯ ಭಾಗ ಇದೆ, ಅದನ್ನು ಅರಿತುಕೊಳ್ಳಬೇಕು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಏನೇನು ಬೊಂಬೆ ಅಂತ ಅನ್ಕೊಂಡಿದ್ವು, ದೊಡ್ಡದಾದ್ಮೇಲೆ ಅದನ್ನೇ ನಿಜ ಅನ್ಕೊಂಬಿಟ್ಟಿದ್ವಿ. ಅಲ್ಲಿ ನೋಡಿದ ಬೊಂಬೆ ಅಂತ ಹೆಣ್ಣು ಇವಾಗ ಬೊಂಬೆ ಅಂತ ಚನಕಾರವೆ ನನ್ನ ಹೆಂಡತಿ. ಅದಲ್ವ, ಮಕ್ಕಳು ಆಟ ಆಡ್ತಾ ಇದ್ವಿ, ಇವಾಗ ಇಲ್ಲಿ ಆಟ ಎರಡು ನಂದೆ, ಅದು ಆಡೋದು ನೋಡ್ಬಿಟ್ರೆ ಸಿಟ್ಟು ಬೇರೆ ಬರುತ್ತೆ. ಅದಲ್ವ ಹುನ್ನೆ, ಇದನ್ನೆಲ್ಲ ನೀವು ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ, ಹೌದು ಅಲ್ವ ನಮ್ಮ ಮುಂದಿನ ವಾರ ಹೇಳಿ ಹೇಳೋದೇನು ಅರ್ಥ ಮಾಡ್ಕೊಂಬಿಡಿ ಸಾಕು. ಹೀಗಿದೆ, ಅದಕ್ಕೆಲ್ಲ ಒಡೆಯ ನಾನು ಟಿ ವಿ ತಂದೆ ದುಡ್ಡು. ಯಾಕೆಂದರೆ ಇದಕ್ಕೆಲ್ಲ ದುಡ್ಡು ದುಡ್ಡು ದ್ರವ್ಯ ಇದೆಯಲ್ಲ, ಈ ದ್ರವ್ಯದಲ್ಲಿ ನಮಗೆ ಬರೋದೇ ಅಹಂಕಾರ, ಬೇರೆ ಏನು ಬರಲ್ಲ. ಮನೆ ಕೊಂಡ್ಕೊಂಡೆ ಒಂದೂವರೆ ಕೋಟಿ,
ಅದ್ರಲ್ಲಿ ಸಾಲಿಲ್ಲ, ನಮ್ಮ ಮಾವ 50 ಲಕ್ಷ ಕೊಟ್ಟಿದ್ದಾರೆ, ಸರಿ ಏನೋ ಕೇಳಿದ್ರೆ ಅಂದ್ಕೊಂಡೆ, ಪ್ರತಿ ವಾರ ಅದ ಕೇಳ್ತಾರೆ ವಾಪಸ್ ಕೊಡಿ ಅಂತ. ಏನ ಮಾವನ ಏನ, ಅದು ಅದು ಬೇರೆ ಸಿಟ್ಟು ಅದಲ್ವಾ? ಅದು ನಂದು ನಂದು ಅಂತಾನೆ, ನನ್ನ ಒಡತೆ ಇದು ಅದಲ್ವಾ? ಏನ್ ತಿಳ್ಕೊಂಡಿದ್ಯೋ, ಮನೆ ಯಾರು ತಿಳ್ತಿದೆ ಅಂತ ಹೆಂಡತಿಗೆ ಹೇಳ್ತಾನೆ ಅದಲ್ವಾ? ಅಲ್ಲಿಗೆ ಏನಾಯ್ತು, ಇದೆಲ್ಲ ವಸ್ತುಗಳು ಯಾವ ಲೈನಿಗೆ ಬಂತು? ಭೋಗ ವಸ್ತು, ಆತ್ಮ ವಸ್ತು ಅಲ್ಲ ಇದು, ಅನಾತ್ಮ ವಸ್ತು. ನಂದು ಅಂತ ನೀವು ಯಾವ್ದು ಅನ್ಕೊಂಡಿದ್ದ ಅದೆಲ್ಲವೂ ಭೋಗ ವಸ್ತು, ನಿಮ್ಮ ಉಪಯೋಗಕ್ಕಿದೆ ಅದು, ಉಪಚಾರಕ್ಕಿದೆ. ಆದ್ರೆ ಸಂದೇಶಕ್ಕಲ್ಲ, ಉಪದೇಶಕ್ಕಲ್ಲ. ಉಪದೇಶಕ್ಕೆ ಇರುವುದು ಒಳಗಿರುವ ಆತ್ಮ ವಸ್ತು ಮಾತ್ರ. ಅರ್ಥ ಆಯ್ತಲ್ಲ? ಆತ್ಮ ವಸ್ತು ಅಂತ ನಿಮಗೆ ಘನವಾಗಿ ಬಿಟ್ಟರೆ, ಗಟ್ಟಿಯಾಗಿ ಬಿಟ್ಟರೆ, ಹೌದಾ? ನೀರು ಹಾಲನ್ನ ಕುದಿಸಿ ಕುದಿಸಿ ಕೊನೆಗೆ ಹೇಗೆ ಬಾಸುಂದಿ ಆಗುತ್ತದೋ ಹಾಗೆ ಬಾಗುಂಡೆ ಬರುವ ಹೊತ್ತಿಗೆ ನೀವೇನು ಅನ್ನೋದು ನಿಮಗೆ ವಾಸ್ತವಾಂಶ ತಿಳಿಯುತ್ತದೆ. ವಾಸ್ತವಾಂಶವನ್ನ ಅರಿಯುವುದೇ ಆತ್ಮ ಸಂದೇಶ, ಅಪರೋಕ್ಷ ಜ್ಞಾನ ಅಂತ ಬೇರೆ ಬೇರೆ ಇದಕ್ಕೆ ಹೆಸರು. ಅದರಿಂದ ನೀವು ಅದಕ್ಕೆ ಯಜಮಾನ ಹೇಗಿದೆ ಅಂತ ಅಂದ್ಕೊಂಡಾಗ, ಚಿಕ್ಕ ವಯಸ್ಸಲ್ಲಿ ಬೊಂಬೆಗೆ ನಾನು ಯಜಮಾನ ಅನ್ಕೊಂಡ ಪುಟ್ಟು ಮನಸ್ಸಿತ್ತು ನನಗೆ, ಈಗ ಬೊಂಬೆಯಂತಿರುವ ಮನೆ, ಬೊಂಬೆಯಂತಿರುವ ಹೆಂಡತಿ, ಮಕ್ಕಳು, ನೆಲ, ಭೂಮಿ, ಅಧಿಕಾರ ಇದೆಲ್ಲವನ್ನ ನಂದು ಎಂದು ನಾನು ಅಂದುಕೊಂಡಿದ್ದೇನಲ್ಲ ಅಂತ ಅದನ್ನು ಹಾಗೆಯೇ ತಿಳಿದು ಅದನ್ನ ಆಳುವ ಭಾವ ಬಂದರೆ ನೀವು ಜಾಣರು. ಜಾಣ ಅಂದ್ರೆ ಅರ್ಥ ಏನು ಅಂದ್ರೆ, ಜಗತ್ತನ್ನ ನಾನು ನನ್ನದು ಅಂತೆಲ್ಲ ಆಳ್ತಾ ಇದ್ದೀನಿ, ಎಲ್ಲವನ್ನ ನಾನು ತಿಳ್ಕೊಂಡ್ಬಿಡ್ತೀನಿ ಜಗತ್ತನ್ನ ಅಂತ ಅನ್ನೋನು ಜಾಣ. ತನ್ನನ್ನ ತಾನು ತಿಳಿದುಕೊಳ್ಳುವನು ಜ್ಞಾನಿ. ಜಗತ್ತನ್ನ ತಿಳ್ಕೊಂಡು ನಾನು ಬರುತ್ತೀನಿ ಅಂತನೋನು ಜಾಣ. ಜಗತ್ತನ್ನು ಹೇಗೆ ತಿಳ್ಕೋಬೇಕು ಅಂತ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಮೊದಲ ಕೃತಿಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಬೊಂಬೆ ಆಟದಂತೆ, ಎಲ್ಲವೂ ದಸರಾ ಬೊಂಬೆಯಂತೆ. ದುರ್ಗೆಯಿಂದ ಬಂದಿದ್ದೇವೆ, ದುರ್ಗೆಯಲ್ಲಿದ್ದೇವೆ, ದುರ್ಗೆಗೆ ಹೋಗ್ತೇವೆ. ದುರ್ಗಾಷ್ಟಮಿ ಅದಲ್ವಾ? ಅಷ್ಟವಿಧ ಅಪರ ಪ್ರಕೃತಿ, ಇದೆಲ್ಲ ಭಗವದ್ಗೀತೆ. ಭಗವದ್ಗೀತೆ ಅವು ಇದನ್ನ ಈಶಾವಾಸ್ಯೋಪನಿಷತ್ತಿನ ಭಾಗವನ್ನೇ ಕರ್ಮಯೋಗ ಮಾಡಿರೋದು. ಆ ಈಶಾವಾಸ್ಯೋಪನಿಷತ್ತನ್ನ ಇಲ್ಲಿ ಡಿ ವಿ ಜಿಯವರು ಒಂದು ಕಗ್ಗ ಪದ್ಯದಲ್ಲಿ ಹೇಳಿದ್ದಾರೆ. ಎರಡನೇ ಕಗ್ಗ ಪದ್ಯದಲ್ಲಿ ಏನ್ ಹೇಳ್ತಾರೆ ನೋಡಿ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾಲ್ಕು. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು, ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ವಲಿಂಕನಂತೆ, ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಏನ್ ಚೆನ್ನಾಗಿ ಜೀವನ ದರ್ಶನ ಮಾಡ್ಯಾರೆ ಡಿ ವಿ ಜಿಯವರು. ಇದರಲ್ಲಿ ಒಂದೇ ಒಂದು ಪರ್ಸೆಂಟ್ ಅಲ್ಲಿ 1% ನಾವು ತಿಳ್ಕೊಂಡ್ರು ಕೂಡ ನಮ್ಮ ಬದುಕು ಧನ್ಯವಾಗುತ್ತದೆ, ಉದ್ಧಾರವಾಗುತ್ತದೆ. ನಮಗಿರುವ ಶಂಕೆಗಳು, ನಮಗಿರ್ತಕ್ಕಂತ ಆ ತಳಮಳಗಳು, ನಮಗಿರತಕ್ಕಂತ ಪ್ರಾಕೃತವಾಗಿರ್ತಕ್ಕಂಥ ಭಯ ನೀಗುತ್ತದೆ. ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ನಾವತ್ತೆ, ಏನು ಹೆಚ್ಚುಗಾರಿಕೆ ಏನು ಇಲ್ಲ ಇದ್ರೊಳಗಡೆ. ಡಿ ವಿ ಜಿಯವರು ಭಾರತ ದೇಶದ ಯಾವ ಉದಾಹರಣೆ ಎಲ್ಲ ಕಡೆ ನೀವು ಓದ್ಬಿಟ್ಟಿರ್ತೀರಾ ಅಂತ ಹೇಳಿ ಅಮೆರಿಕಾ ದೇಶದ ಅಬ್ರಹಾಂ ಲಿಂಕನ್ ಅವರು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಅದಲ್ವಾ? ಅಬ್ರಹಾಂ ಲಿಂಕನ್ನು ಅತ್ಯಂತ ಕಡು ಬಡವರಾಗಿದ್ದರು, ಅದರಲ್ಲೂ ಅತ್ಯಂತ ಸಾಮಾನ್ಯರು. ನಮ್ಮ ಪ್ರಧಾನಿ ಇವಾಗ ಹೇಗಿದ್ದಾರೆ ನೋಡ್ತಾ ಇದ್ದೀವಿ, ಡಿ ವಿ ಜಿಯವರು ಇವರನ್ನು ನೋಡಿಲ್ಲ. ಆದ್ರೆ ಡಿ ವಿ ಜಿಯವರು ಉದಾಹರಣೆ ಕೊಡ್ತಾ ಇದ್ದಾರೆ ಅಬ್ರಹಾಂ ಲಿಂಕನ್ ಅವ್ರನ್ನ, ಅತ್ಯಂತ ಕಡು ಬಡವರು. ಆಗ ನಿಗ್ರೋಗಳನ್ನ ತಮಗೆ ಆಳುಗಳಂತೆ ತಮ್ಮ ಮನೆಯಲ್ಲಿ ಸೇವಕರಾಗಿ ದುಡಿಸ್ಕೊಳ್ತಾ ಇದ್ದ ಒಂದು ವರ್ಗ ಇತ್ತು. ಅದು ಎರಡು ಡಿವೈಡ್ ಆಗ್ಬಿಟ್ಟಾಗ ಎರಡು ಇಬ್ಬರನ್ನು ಗೆದ್ದು ಒಂದು ಮಾಡಿದಂತಹ ನೀತಿ ಕತೆ ಅಬ್ರಹಾಂ ಲಿಂಕನ್ ಅವರು. ಅತ್ಯಂತ ಸರಳ ವ್ಯಕ್ತಿ ಅವರ ಅಬ್ರಹಾಂ ಲಿಂಕನ್ ಜೀವನ ಚರಿತ್ರೆ ಓದೋದಾದ್ರೆ ಓದಿ. ಅವರು ಎರಡನ್ನು ಎರಡರ ಇಬ್ಬರ ಎರಡು ಭಾಗದ ಆ ಮನಸ್ಸನ್ನು ಗೆದ್ದಂಥವರು. ಅದಲ್ವಾ? ಹೇಗಿತ್ತು ಅವ್ರದ್ದು ಈ ಉದಾಹರಣೆ ಅಂತಂದ್ರೆ, ಒಂದು ಸತಿ ಅವ್ರ ಮನೆಯಿಂದ ಸೆನೆಟ್ಗೆ ಹೋಗ್ಬೇಕಾಗಿರುತ್ತೆ ಮೀಟಿಂಗಿಗೆ, ಕಾರು ಕುತ್ಕೊಂಡು ಹೋಗ್ತಾ ಇರ್ತಾರೆ. ದಾರಿನಲ್ಲಿ ಮಳೆ ಬರುತ್ತೆ, ಮಳೆ ಬರುವಾಗ ಪಕ್ಕದಲ್ಲಿ ನೋಡ್ತಾರೆ ಒಂದು ಹೊಲ, ಹೊಲಕ್ಕೆ ಒಂದು ತಂತಿ ಬೇಲಿಯನ್ನು ಹಾಕಿರ್ತಾರೆ. ಇದು ನಾನು ಬೇರೆ ಕಡೆ ಹೇಳಿರ್ತೀನಿ, ಬೇಕಾದ ಆ ತಂತಿಯಲ್ಲಿ ಒಂದು ಕುರಿ ಮರಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆ ಕಡೆ ಹೋಗೋಕ್ಕಲ್ಲ, ಈ ಕಡೆ ಹೋಗೋಕ್ಕಲ್ಲ. ಡ್ರೈವರ್ಗೆ ಒಂದು ಸ್ವಲ್ಪ ನಿಲ್ಸಪ್ಪ ಅಂತಾರೆ ಲಿಂಕನ್ ಅವರು. ಡೋರ್ನ ತೆಗೆದು ಹೋಗಿ ಆ ಬೇಲಿಯಿಂದ, ಅದು ಕೇಸರಿ ಮಳೆ ಬರ್ತಾ ಇರುತ್ತೆ, ಆ ಕುರಿ ಮರಿಯನ್ನು ಬಿಡಿಸಿ ಈಚೆ ಕಡೆಗೆ ಬಿಡ್ತಾರೆ. ಬಂದು ಒಳಗಡೆ ಕಾಲು ಕುತ್ಕೋತಾರೆ, ಕೋಟೆಲ್ಲ ಕೆಸರಾಗ್ಬಿಟ್ಟಿರುತ್ತೆ, ಕೆಸರಾಗ್ಬಿಟ್ಟಿರುತ್ತೆ. ಆಗ ಅದೇ ಇದ್ರು ಸೀದಾ ಸೆನೆಟ್ ಲೇಟ್ ಆಗ್ಬಿಡುತ್ತೆ ಅಂತ ಹೊರಡೆ ಹೋಗ್ತಾರೆ. ಎಲ್ಲರೂ ಏನಾಯ್ತು ಏನಾಯ್ತು, ಇರತಕ್ಕಂಥ ಪ್ರೆಸಿಡೆಂಟ್ಗೆ, ಅಧ್ಯಕ್ಷರು ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ.
ಅವಾಗ ಮತ್ತೆ ಅವಾಗ ಇವನು ಯಾರು ಡ್ರೈವರ್ ಇದ್ದವನು ಹೇಳ್ತಾನೆ ಅವ್ರಿಗೆಲ್ರಿಗೂ, ಅವ್ರು ಭಾಳ ಹೋಗ್ಬಿಟ್ಟು ಕುರಿ ಮರಿನಾರು, ಇವ್ರು ಡ್ರೈವರ್ಗೂ ಹೇಳಲ್ಲ, ತಾವೇ ಹೋಗಿಡ್ತಾರೆ, ತಾವೇ ಹೇಳ್ತಿದ್ದು ಹೋಗಿರ್ತು, ಡ್ರೈವರ್ಗೆ ಹೇಳಿದ್ರು ಬಿಡಿಸೋನಲ್ವಾ, ಹೇಳಲಿಲ್ಲ ಅವ್ರು, ತಾವೇ ಬಿಡಿಸೋರು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾನು ಕುರಿಗೆ ಉಪಕಾರ ಮಾಡಿದೆ ಅಂತ ಏನಿಲ್ಲ, ಅದನ್ನು ಬಿಡಿಸಿದ್ರೆ ನನಗೆ ನಾನೇ ಉಪಕಾರ ಮಾಡಿಕೊಂಡೆ. ಹೇಗೆ ನಿಮ್ಗೆ ನೀವು ಉಪಕಾರ ಮಾಡ್ಕೊಂಡ್ರಿ ಅಂದ್ರೆ, ಅದನ್ನೇನಾದ್ರೂ ಅಲ್ಲಿಂದ ಬಿಡಿಸದೆ ನಾನು ಬಂದಿದ್ದರೆ ಸಂಜೆಯವರೆಗೂ ನಾನು ಅದೇ ಜ್ಞಾಪನದಲ್ಲಿ ಇರ್ತಿದ್ದೆ, ನನ್ನ ಮನಸ್ಸು ಖಿನ್ನವಾಗುತ್ತಿತ್ತು. ಪುಟ್ಟ ಕುರಿಯ ಮರಿ ಮಳೆಯಲ್ಲಿ ಆ ತಂತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತಲ್ಲ, ಅದನ್ನು ನಾನು ಬಿಡಿಸಿದ್ದು ನಾನು ಅದಕ್ಕೆ ಮಾಡಿದ ಉಪಕಾರ ಅಲ್ಲ, ಅದರಿಂದ ನಾನು ಕೃತನಾದೆ. ಅದರಿಂದ ಕೆಸರು ಗಿಸು ಏನಲ್ಲ, ತಕ್ಷಣ ಡ್ರೈವರ್ಗೂ ಹೇಳಿದೆ ನಾನೇ ಮಾಡಿದೆ. ಇದು ಅತ್ಯಂತ ಉನ್ನತವಾಗಿರತಕ್ಕಂಥ ಭಾವ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಧಾರಣೆ ಮಾಡಬೇಕಾದ ಕರುಣೆ ಇರಬೇಕಾದ ಹೃದಯಗಳು ಮನುಷ್ಯನ ಶರೀರದಲ್ಲಿ ಅಂತ ಅರ್ಥ. ದಿ ಟ್ರೂತ್, ಲವ್ ಅಂಡ್ ಕಂಪ್ಯಾಷನ್ ಶುಡ್ ಬಿ ದಿ ಮೆಟೀರಿಯಲ್ ಫಾರ್ ಆಲ್ ದಿ ಹಾರ್ಟ್. ನಮ್ಮ ಹೃದಯಕ್ಕೆ ಸಾಮಗ್ರಿ ಯಾವ್ದಾಗಿರ್ಬೇಕು? ಟ್ರೂತ್, ಲವ್ ಅಂಡ್ ಕಂಪ್ಯಾಷನ್, ಅಂದ್ರೆ ಸತ್ಯ, ಪ್ರೇಮ ಮತ್ತು ಕರುಣೆ, ಇದು ಮೂರನ್ನು ಧಾರಣೆ ಮಾಡಿರಬೇಕು ಅನ್ನೋದು ಈ ಕಥೆಯಿಂದ ತೋರಿಸುತ್ತೆ ಅಂತ ಅಬ್ರಹಾಂ ಲಿಂಕನ್ ಅವರ ಅವರ ಉದಾಹರಣೆ ಕೊಡ್ತಾರೆ. ಅವರ ಹೆಸರೇ ಲಿಂಕನ್ ನೋಡಿ. ಲಿಂಕ್ ಅಂದ್ರೆ ಜೋಡಿಸುವುದು, ಜೋಡಿಸೋದು ಅಂದ್ರೆ ಯೋಗ. ಯೋಗ ಅಂದ್ರೆ ಏನು? ಜೋಡಿಸೋದು ಅಂತ. ಲಿಂಕ್ ಅಂತ ನೋಡಿ, ಲಿಂಕನ್ ಅವ್ರ ಹೆಸರು, ಅವ್ರ ಹೆಸರು ಕೂಡ ಅದೇ. ಸೊ ಅವರ ಉದಾಹರಣೆಯನ್ನು ಟಿ ವಿಜಿ ಕೊಟ್ಟರು. ನಮ್ಮಲ್ಲಿ ಅಂತಹುದು ಬೇಕಾದಷ್ಟು ಸಾವಿರ ಸಾವಿರ ಇದೆ. ಹೌದಲ್ವಾ? ವಿದೇಹ ರಾಜನಾಗಿರ್ತಕ್ಕಂಥ ಜನಕ ಮಹಾರಾಜನ ಕಥೆ ಇದೆ. ಅವರೆಲ್ಲರೂ ಕೂಡ ಪ್ರಜೆಗಳಿಗೋಸ್ಕರವಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡಂಥವರು. ಶ್ರೀರಾಮಚಂದ್ರ ಪ್ರಭು, ಶ್ರೀಕೃಷ್ಣ ತ್ಯಾಗದ ಪರಮ ಮೂರ್ತಿ, ಇದೆಲ್ಲವೂ ನಮ್ಮ ದೇಶದಲ್ಲಿ ಕಂಡು ಹೋಗಿರಬಹುದಾದ, ಬಂದು ಹೋಗಿರಬಹುದಾದ ಅವತಾರ ಅಂಶಗಳು. ವೇದವ್ಯಾಸರು ಎಂಥ ತ್ಯಾಗ ನೋಡಿ, ಯಾರಿಗೋಸ್ಕರ? 18 ಪುರಾಣಗಳು 18 ಉಪಪುರಾಣಗಳು, ಆಮೇಲೆ ಇರತಕ್ಕಂಥ ಮಹಾಭಾರತ, ಮಹಾಭಾರತದಲ್ಲಿ ಭಗವದ್ಗೀತೆ, ಉಪನಿಷತ್ತಿನ ಭಾಗಗಳು, ಯಾರು ಬರೆಯೋಕ್ಕಾಗತ್ತೆ? ಎಷ್ಟು ವರ್ಷ ಬೇಕು? ನಿಮಗೆಲ್ಲ ಆಶ್ಚರ್ಯ ಅನ್ಸಲ್ವಾ? ನೆನಿಬೇಕು ಅಂಥವರೆಲ್ಲ, ಅಂಥವರೆಲ್ಲ ನಮ್ಮ ದೇಶದಲ್ಲಿ ಹುಟ್ಟಿದ್ರಲ್ಲ, ಅದೇ ಪರಂಪರೆಯಲ್ಲಿ ನಾವು ಜನ್ಮ ತಾಳಿದ್ದೇವಲ್ಲ, ಅದರ ಅವರ ಮಾತುಗಳನ್ನು ಅವರ ಕೃತಿಗಳನ್ನು ಕೇಳುವಂತಾಗಿದ್ದೇವಲ್ಲ. ಹೌದಲ್ವ? ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪುಟ್ಟ ವಯಸ್ಸಿನಲ್ಲೇ ಎಲ್ಲರಿಗೂ ಭಾಷೆ ಬರೆದು ಬಿಟ್ಟಿರಲ್ಲ, ಪ್ರಕರಣ ಗ್ರಂಥ ಬರೆದರಲ್ಲ, ಎಷ್ಟೊಂದು ಭಕ್ತಿಗೀತೆಗಳನ್ನು ಬರೆದಿಲ್ಲ, ಯಾರು ಅವತಾರ ಮಾಡೋಕ್ಕಾಗುತ್ತೆ? ಈಗ ಸಾಧ್ಯವೇ ಇಲ್ಲ. ಹೌದಾ? ವೇದವ್ಯಾಸರನ್ನ ಗ್ರಾಪಿಸಿಕೊಳ್ಳುವುದೇ ಒಂದು ದೊಡ್ಡ ವಿಚಾರ. ಭಕ್ತಿ ಸೂತ್ರಗಳನ್ನೆಲ್ಲ ಬರೆದಲ್ಲ, ಆ ಪುರಾಣಗಳಲ್ಲಿ ಉಪಪುರಾಣಗಳನ್ನೆಲ್ಲ ಬರೆದಿಟ್ಟಿರಲ್ಲ, ಮತ್ತೆ ನಮ್ಗೆ ಬ್ರಹ್ಮಸೂತ್ರವನ್ನ ನಮಗೆ ನೀಡಿದಿರಲ್ಲ. ಎಷ್ಟು ಒಂದು ಸಾವಿರ ವರ್ಷನಾದ್ರು ಬರ್ತಿರ್ಬೇಕು ಅಷ್ಟು ಬರಿಬೇಕಾದ್ರೆ, ಆದ್ರೆ ಬರೆದಿಟ್ಟಿರಲ್ಲ ನಮ್ಗೆ. ಅದು ಹೇಗೆ? ಯಾರವರು ಇರ್ಲಿಲ್ವಾ? ಅವ್ರು ಇದ್ರು ಅಂತ ನೀವು ಜ್ಞಾಪ ಇಟ್ಕೊಳ್ಳೋದ್ರೆ ನಿಮ್ಗೆ ಅನುಕೂಲವೇ ಹೋಗ್ತು. ಅವ್ರು ಇರ್ಲಿಲ್ಲ ಅಂತ ಆಟ ಮಾಡೋರು ಯಾವತ್ತು ಇರೋದಿಲ್ಲ. ವಾಲ್ಮೀಕಿಗಳು ರಾಮಾಯಣ ಬರೆದ್ರು, ವಾಲ್ಮೀಕಿಗಳು ಇದ್ರು ಅನ್ನೋದಕ್ಕೆ ರಾಮಾಯಣ ಇವತ್ತು ಇರುವುದೇ ಸಾಕ್ಷಿ. ಅದು ಇದೆ ಎಂದು ನೀವು ನಂಬುವುದೇ ನಿಮ್ಮ ಎದೆಯಲ್ಲಿ ಇಂದು ಶ್ರೀಮದ್ ವಾಲ್ಮೀಕಿಗಳು ಆದಿಕವಿಗಳಿದ್ದಾರೆ ಅಂತ ಅರ್ಥ. ಹಾಗೆಯೇ ವೇದವ್ಯಾಸರು, ಹಾಗೆಯೇ ಶಂಕರ ಭಗವತ್ಪಾದರು, ಹಾಗೆಯೇ ಶ್ರೀಮದ್ ರಾಮಾನುಜರು, ಹಾಗೆಯೇ ಬುದ್ಧರು. ಈಗಲೂ ಅಂತ ಮಾತ್ಮರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಹಾಗೆ ಎಲ್ಲೋ ಸಹಸ್ರ ಮನುಷ್ಯರಲ್ಲಿ ಯಾರೋ ಒಬ್ಬ ಯಾರೋ ಒಬ್ಬ ಇರ್ತಾರೆ ಸಮಾಜಕ್ಕೆ ಬೇಕಾಗುವಂತ ಇರ್ತಾರೆ. ಅವರೆಲ್ಲರೂ ಯುಗ ಪುರುಷರು, ಒಂದು ಹೋಗ್ತಾ ಇರ್ತಾರೆ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಯೋಗಿ ಪರಮಹಂಸ ಏನ್ತಾರೋ ಜೊತೆಗೆ ಅವರೆಲ್ಲರೂ ಯಾರು ಇದ್ಕೊಳ್ಳಿ ಬಿಡ್ಲಿ, ನೀವುಗಳೆಲ್ಲ ಏನ್ ಕಡಿಮೆ ಮಾತ್ರೆ? ಯಾಕೆ ನೋಡಿ, ಏನೋ ಅಂತಾರೆ ಅಭಿಮಾನ ನಿಮ್ ಮೇಲೆ ನಿಮ್ಗೆ ಅಲ್ಲ. ಮಂಕುತಿಮ್ಮನ ಕಗ್ಗ ಯಾರೋ ಹೇಳ್ತಾರಂತೆ, ಒಂದು ಸ್ವಲ್ಪನಾರು ಕೇಳಿಸಿಕೊಳ್ಳೋಣ ಅನ್ನುವ ಭಾವ ಬರುವುದೇ ಮಹಾತ್ಮರುಗಳಿಗೆ. ಹೊಡೆಯಿರಿ ನಿಮಗೋಸ್ಕರ ಚಪ್ಪಳೆ ನೀವೇ. ಆ ಭಾವ ನೀವು, ಆ ಧಾರಣೆಯ ಭಾವ ಇದ್ದಿದ್ರೆ ನೀವು ಕೇಳೋದ್ರಲ್ಲಿ ಕಡಿಮೆ ತಲೆ ಆಗ್ತಿರ್ಲಿಲ್ಲ. ಮಳೆ ಬರ ಆಗಿದೆ, ಸುಳ್ಳು ಹೇಳ್ಕೊಂಡು ತಾವೇ ತಿರ್ತಾರ ಅಲ್ವಾ? ಮೋಡ ಇದ್ರೆ ಸಾಕು, ಇವತ್ತು ಹೋಗೋದು ಬೇಡ ಬಿಡಿ, ಸುಮ್ಮನೆ ಏನು ಅದು ಸಿನಿಮಾ ಹೊಸದು ಶುರುವಾಯ್ತು. ಆ ಹೊಸ ಸಿನಿಮಾ ಇರೋದ್ರಿಂದ ಈಗ ಭಗವದ್ಗೀತೆ ಇದು ಬಿಡ್ರೆ ರೀ, ಕಗ್ಗ ಇದ್ದದ್ದೇ ಗೋಳು, ಅದು ನಾಳೆನೇ ಹೊಟ್ಟೋಗುತ್ತೆ ಸಿನಿಮಾ, ಅಲ್ಲಿಗೆ ಹೊಟ್ಟೋಗೋಣ ಅಲ್ಲ. ಅದು ಒಳ್ಳೇದು ತಪ್ಪು ಅಂತಲ್ಲ ಹೇಳ್ತಿರೋದು, ಈ ಜಗತ್ತು ನಡೆಯುತ್ತಿರುವ ದಾರಿ. ವಿ ಗೋ ಬಿಹೈಂಡ್ ದಿ ಮಾಸ್ ಅಲ್ವಾ? ವಿ ಡೋಂಟ್ ಲೈಕ್ ದಿ ಕ್ಲಾಸ್, ಮಾಸ್ ಹೋದ್ರು ನಾವಷ್ಟೇ. ಹೌದಲ್ವಾ? ಸಾಮಾನ್ಯ ಕ್ಯೂ ಜಾಸ್ತಿ ಇದ್ರೆ ಏನು ಕೇಳ್ತೀವಿ ನಾವಲ್ಲಿ, ಯಾಕೆಂದ್ರೆ ಅಲ್ಲಿ ಪ್ರಸಾದ ಕೊಡ್ತಾರಂತೆ ರೀ, ಅದಕ್ಕೆ ಕ್ಯೂ ಜಾಸ್ತಿ. ಇಲ್ಲಿ ಯಾರೋ ಪ್ರವಚನ ಮಾಡ್ತಾರಂತೆ, ಹತ್ತು ಜನ ಎಲ್ಲಿ ಯಾವ ಕ್ಯೂನಲ್ಲಿ ನಿಂತ್ಕೋತೀವಿ?
ಮೆಜಾರಿಟಿ ಅದಲ್ವಾ. ಒಂದು ಗಂಧದ ಉಂಡೆ, ಒಂದು ಬೆಲ್ಲದ ಉಂಡೆ ಇಡಿ. ನೊಣ ಯಾವ್ದಕ್ಕೆ ಜಾಸ್ತಿ ಮುಟ್ಕೊಳತ್ತೆ? ಬೆಲ್ಲಕ್ಕೆ. ಕಾಸ್ಟ್ಲಿ ಯಾವುದು? ಗಂಧನೆ. ಆಗ್ರಲ್ಲಿ ಹೋಗಲ್ಲ ನೋಡ. ನೊಣನಂತೆ ನಾವು, ನಮ್ಮ ಮನಸ್ಸು ಚಿತ್ತ ಶುದ್ಧಿ ಇದ್ರೆ ಆ ತರ ಆಗ್ಬಿಡುತ್ತೆ. ಏನಾದ್ರು ಮಾಡಿ, ಪಿಜ್ಜಾ ತಿನ್ನಿ, ಸಿನಿಮಾಗ ಹೋಗಿ, ಏನ್ ಬೇಕಾದ್ರು ಮಾಡಿ, ಆದ್ರೆ ಗುರಿ ಆಗಿರ್ಬೇಕು. ಬ್ರಹ್ಮನೇ ಗುರಿ. ನಮ್ಮ ಈ ಜೀವನದ ಬಹು ಅಮೂಲ್ಯವಾಗಿರತಕ್ಕಂಥ ಗುರಿಯನ್ನು ಮರಿಬಾರದು. ಅದಲ್ಲ, ಲೈಫ್ ಈಸ್ ನಾಟ್ ಎ ಲಾಂಗ್ ಪ್ರಿಪರೇಷನ್ ಫಾರ್ ಡೆತ್, ಲೈಫ್ ಈಸ್ ಎ ಲಾಂಗ್ ಪ್ರಿಪರೇಷನ್ ಫಾರ್ ರಿಯಲೈಸೇಷನ್. ರಿಯಲೈಸೇಷನ್ ಈಸ್ ಫಾರ್ ಲಿಬರೇಷನ್. ಇಷ್ಟನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಅಂತ ನಾನು ಹೇಳಿ ಹೇಳಿ ಹೇಳ್ತಾನೆ ಇರೋದು. ಯಾಕೆ ಅಂದ್ರೆ ಮನೆಯ ಪಕ್ಷ ನಾನು ಮರಿದೇ ಇರಲಿ ಅಂತ. ಸಾಮಾನ್ಯರೋಳ್ ಹುಟ್ಟಿ ಸಾಮಾನ್ಯರೋಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲು. ಜನರೆಲ್ಲ ಸೇರಿ ಲಿಂಕನ್ ಅವ್ರನ್ನ ನೀನೇ ಅಧ್ಯಕ್ಷ ಆಗಬೇಕು ಅಂದ್ರು. ಕಟ್ಟಿದ್ರು, ಹೋದಲ್ವ? ನೀತಿಯಿಂದ ಕಟ್ಟಿದ್ರು. ಆ ಅಮೆರಿಕಾವನ್ನ ಸಂಯುಕ್ತ ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಅಲ್ವಾ ಯು ಎಸ್ ಎ ಆಯ್ತಲ್ಲ, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾ ಆಯ್ತು. ಅದನ್ನ ಅವರು ಆಳಿದ್ರು ಅಂದ್ರೆ ಅರ್ಥ ಜನಗಳ ಪಟ್ಟವನ್ನು ಕೊಟ್ಟರು. ನಾನು ನಿಮ್ಮ ಸೇವಕ ಅಂದ್ರು ಅಬ್ರಹಾಂ ಲಿಂಕನ್. ಆ ರೀತಿ ನೀತಿ ಇವತ್ತಿನ ಜಗತ್ತಿನ ಯಾವ ರಾಜಕಾರಣಿಗಳಿಗಿದೆ? ಇರಬೇಕು ಅಂತ ಬಯಕೆ, ಇರಬೇಕು ಅಂತ ನಿರೀಕ್ಷೆ, ಇರಬೇಕಾದದ್ದು ನೀತಿ ಹೌದೋ ಅಲ್ವೋ ಹೇಳಿ. ಹೌದಲ್ವೋ? ಯಾವ ಪಂಗಡಕ್ಕಾದ್ರೂ ಅಲ್ಲಿ ನಾಳೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಿದ್ರೆ, ಪ್ರಧಾನಮಂತ್ರಿ ಮಾಡಿದ್ರೆ, ನೀವು ಯಾರೋ ಒಬ್ಬನಿಗೆ ಪ್ರಧಾನಮಂತ್ರಿ ಅಲ್ಲ, ಯಾವುದೋ ಒಂದು ಸಮಾಜಕ್ಕಲ್ಲ, ಯಾವುದೋ ಒಂದು ವರ್ಗಕ್ಕಲ್ಲ, ನೀವು ಇಡೀ ಜನ ಸಮುದಾಯಕ್ಕೆ ಪ್ರಧಾನಿಯು ಮುಖ್ಯಮಂತ್ರಿ ಆಗಿರ್ತೀರಿ. ಹೌದಲ್ವಾ? ಅವ್ರು ಯಾರಾಗ್ಲಿ, ಬ್ರಾಹ್ಮರಾಗ್ಲಿ, ಇದಾಗ್ಲಿ, ಇದ ಹಿಂದೂಗಳಾಗ್ಲಿ, ಸಿಖ್ರಾಗ್ಲಿ, ಮುಸ್ಲಿಂರಾಗ್ಲಿ, ಯಾರು ಇರ್ಲಿ, ಎಲ್ಲಾ ಪ್ರಜೆಗಳಿಗೂ ನೀವು ಏನಂತ ಕರಿಬೇಕು? ಏಕಮೇವ ದ್ವಿತೀಯವಾಗಿರ್ತಕ್ಕಂಥ ನಿಮ್ಮನ್ನ ಮುಖ್ಯಮಂತ್ರಿಯೋ ಪ್ರಧಾನಿಯೋ ಅಂತ ಕರಿಬೇಕು. ಹಾಗೆ ನೀವಿರ್ಬೇಕಾದ್ರೆ ನಿಮ್ಮ ಮೊದಲು ಏನಿರ್ಬೇಕು? ಸಮತ್ವ, ಸ್ವಾಮಿತ್ವ. ಕೊನೆಯದು ಕೊನೆಯಲ್ಲ, ಸಾಮರ್ಥ್ಯದಿಂದ ಅವರನ್ನು ಆಳುವ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಸ್ವಾಮಿ ಲೋಕಕ್ಕೆ ಯಾವ ಸ್ವಾಮಿ? ಸ್ವಾಮಿ ದೇವನೇ ಲೋಕಪಾಲನೆ ಅಲ್ವಾ ಸ್ವಾಮಿ ಅಂದ್ರರ್ಥ. ಸ್ವಾಮಿತ್ವವನ್ನು ಉಳ್ಳಂತ ಸ್ವ ಆತ್ಮ ಅಂದ್ರೆ ಈ ಜೀವ, ಭಗವತ್ ತತ್ವ, ಪರಮಾತ್ಮ ತತ್ವ, ಬ್ರಹ್ಮತತ್ವ, ಜೀವತತ್ವ, ಜಗತ್ ಎಲ್ಲವೂ ತತ್ವ. ತತ್ ಅಂದ್ರೆ ಅದು ಅದು ಇದೆಯಲ್ಲ, ಅದೇ ಕೂಡ ಅದೇ ಸ್ವಾಮಿ ಅಂದರೆ ಆ ಸ್ವಾಮಿಯೇ ಏನು? ಯೋಗಿ. ಯೋಗಿ, ಯೋಗಿ ಅಂದ್ರರ್ಥ ಏನು? ಯೋಗ ಉಳ್ಳವನು ಯೋಗಿ. ಯೋಗ ಉಳ್ಳವನು ಅಂದೇನರ್ಥ? ಸಮತ್ವವುಳ್ಳವನು ಅಂದ್ರೆ ಜಗತ್ತೆಲ್ಲವೂ ಎಲ್ಲರಿಗೂ ಸೇರಿರೋದು. ಸಮಪಾಲು ಸಮಬಾಳು ಗೊತ್ತಲ್ಲ, ಕೊನೆಗೂ ಬಾಯಲಾರು ಹೇಳಕ್ಕೆ ಕೊನೆ ಪಕ್ಷ. ಹೌದಲ್ಲ, ಇನ್ನಿಮೇ ಮೀಸಲಾತಿ ಹೋಯ್ತಲ್ಲಿಗೆ. ಹೌದಲ್ವಾ? ಯಾರಿಗೆ ಮೀಸಲಾತಿ ಹೇಳಿಪ್ಪ? ಯಾರು ಕೆಳವರ್ಗ, ಯಾರು ಮೇಲ್ವರ್ಗ? ಭಗವಂತನ ದೃಷ್ಟಿಯಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ. ಯಾಕೆ? ಭೂಮಿಯು, ನೀರು, ಆಕಾಶವು, ವಾಯುವು, ಅಗ್ನಿಯು ಸಮನಾಗಿದೆ. ಮತ್ತೆ ಅದನ್ನು ಉಪಯೋಗಿಸತಕ್ಕಂತ ಸ್ವಾತಂತ್ರ್ಯವು ಸಮನಾಗಿದೆ. ಭಗವದ್ ದೃಷ್ಟಿಯಲ್ಲಿ ಯಾವುದು ತರತಮ ಇಲ್ಲವೇ ಇಲ್ಲ? ವ್ಯಕ್ತಿ ಇದೆಯಾ? ಒಂದು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಭಕ್ತಾದಿಗಳು ಭಕ್ತರು ಅಂತ ಕರೀತಾರೆ ಅವನ್ನ. ಬ್ರಾಹ್ಮಣ ಭಕ್ತ, ವೈಶ್ಯರ ಭಕ್ತ, ಶೂದ್ರರು ಭಕ್ತ, ಸ್ನಾನ ಮಾಡಿರೋ ಭಕ್ತ, ಸ್ನಾನ ಮಾಡಿಲ್ಲದೆ ಇರೋ ಭಕ್ತ ಅಂತಿದೆಯಾ? ಕರಿಯ ಭಕ್ತ, ಬಿಳಿಯ ಭಕ್ತ, ಕುಳ್ಳು ಭಕ್ತ, ಎತ್ತರ ಭಕ್ತ ಇದೆಯಾ? ಇಲ್ಲೇ ಇಲ್ಲ, ಎಲ್ಲ ಒಂದೇ ತಾನೇ. ಭಗವದ್ ದೃಷ್ಟಿಯಿಂದ ನೋಡುವುದನ್ನ ಬೆಳೆಸಿಕೊಳ್ಳುವುದೇ ಅನ್ಯಭಾವವನ್ನ ನಾವು ತ್ಯಾಗ ಮಾಡಿದಂತೆ. ತೇನ ತೆಕ್ತೇನ ಭುಂಜೀತ, ನಿನ್ನದಲ್ಲದ್ದನ್ನ ನೀನು ಬಿಟ್ಟು ಬಿಡು. ಒಂದಕ್ಕೆ ಕ್ಷಣದಿ ಬಿತ್ತ ಸೈನ್ಯಪತಿ ಸಿಟ್ಟಿಯುತ್ಕ್ರಮಣ. ದೊಣಗು ಬಾಯಿಗೆ ನೀರ ನೊಡ್ಡಲ್ ಅದನವನು. ತನಗಿಂತ ಕೆಳದ ಭಟಕದು ಸಲ್ವುದೆಂದಿತ್ತು. ತಣಿವನಾಂತು ಅವರೆನೆಯ ಮಂಕುತಿಮ್ಮ. ಎರಡನೇದು, ಇಂಗ್ಲೆಂಡಿನ ಸೈನ್ಯಾಧಿಪತಿ ಒಬ್ಬ ಇರ್ತಾನೆ, ಸಿಡ್ನಿ ಅಂತ ಅವನ ಹೆಸರು. ಅವರು ಉದಾಹರಣೆ ಕೊಡ್ತಾರೆ ಡಿ ವಿ ಜಿ ಅವರು. ಯುದ್ಧರಂಗದಲ್ಲಿ ಒಮ್ಮೆ ತುಂಬಾ ಯುದ್ಧ ಮಾಡಿ ದಣಿದಿರತಕ್ಕಂಥ ಸೈನ್ಯಾಧಿಪತಿ ಬಾಯಾರಿಕೆ ಆದಾಗ ನೀರು ಕೇಳ್ತಾನೆ. ಅವನಿಗೆ ನೀರು ತಂದು ಕೊಡುವ ಸಮಯದಲ್ಲಿ ಪಕ್ಕದಲ್ಲಿ ಅವನ ಪಕ್ಕದಲ್ಲೇ ಬಿದ್ದಿದ್ದ ಒಬ್ಬ ಸೈನಿಕ ಆ ನೀರನ್ನ ಅತ್ಯಂತ ಕಕ್ಕುಲತೆಯಿಂದ ಆ ನೀರನ್ನ ನೋಡ್ತಾನೆ. ಆಗ ಈ ಸೈನ್ಯಾಧಿಪತಿ
ಹೇಳ್ತಾನಂತೆ, ಈ ನೀರು ನನಗಿಂತ ಅವನಿಗೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ಅವನ ಭಾವ ನಾನು ಸೇರಿಸ್ಕೊಂಡು ಹೇಳ್ತಿರೋದು, ನಾನು ಸೈನ್ಯಾಧಿಪತಿ ಅಂದರೆ ನನಗೆ ಸೈನ್ಯಪಾಧಿಪತಿ ಅಂತ ಎಲ್ಲರಿಗೂ ಹೆಸರು ಬರಬೇಕಾದ್ರೆ ಯುದ್ಧ ಮಾಡುವ ಸೈನಿಕರು ಮುಖ್ಯ ಇರ್ತಾನೆ. ಅವನ ಕಾರಣದಿಂದ ನಾನು ಸೈನ್ಯಾಧಿಪತಿ ಅಂತ ಅನ್ಸ್ಕೊಂಡಿರುವುದರಿಂದ ಅವನ ಬಾಯಾರಿಕೆ ನನ್ನ ಬಾಯಾರಿಕೆಗಿಂತ ಅತ್ಯಂತ ದೊಡ್ಡದು. ಮೊದಲು ಅವನಿಗೆ ನೀರನ್ನು ಕೊಡಿ, ಆಮೇಲೆ ನನಗೆ ಅಂತ ಹೇಳ್ತಾನಂತೆ. ಆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಸಾಮಾನ್ಯ ಮನುಷ್ಯರಾದ ನಾವು ಅಬ್ರಹಾಂ ಲಿಂಕನ್ ವಿಚಾರದಲ್ಲಿ ಕಗ್ಗದಲ್ಲಿ ನಾವು ನೋಡಬೇಕಾದ ಏನು ಅಂದ್ರೆ ಸಾಮಾನ್ಯ ಪದವನ್ನು ನೋಡಬೇಕು. ಸಾಮಾನ್ಯರಾದ ನಾವು ಎಲ್ಲರೂ ಕೂಡ ನಾವೇನು ಹುಟ್ಟಿನಿಂದ ಏನು ಜ್ಞಾನಿಗಳಲ್ಲ, ಹುಟ್ಟಿನಿಂದ ನಾವೇನು ತಪಸ್ವಿಗಳಲ್ಲ, ಹುಟ್ಟಿನಿಂದ ನಾವೇನು ರಾಜರುಗಳಲ್ಲ, ಹುಟ್ಟಿನಿಂದ ನಾವು ರಾಜಕಾರಣಿಗಳು ಅಲ್ಲ. ಜೀವನೋಪಾಯದಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಗೆ ಹುಡಿದಾಡುತ್ತಿರತಕ್ಕಂಥ ಸಹಜ ಸಾಮಾನ್ಯವಾಗಿರತಕ್ಕಂಥ ಜೀವ ಭಾವದಲ್ಲಿ ತೊಳಲಾಡುತ್ತಿರುವ ಮನುಷ್ಯ ಜೀವಿಗಳು ಹೌದಾನೆ. ಇದ್ರಲ್ಲಿ ಏನು ಹೆಚ್ಚುಗಾರಿಕೆ ಇದೆ? ಏನೂ ಇಲ್ಲ ನೋಡಿ. ಒಬ್ರು ಮನೆಯಲ್ಲಿ ದೊಡ್ಡ ಸಹಕಾರ ಮನೆಯಲ್ಲಿ ಒಂದು ಸತಿ ಯಾರೋ ನೆಂಟ್ರಿಷ್ಟೆಲ್ಲ ಬಂದಿದ್ರು, ಫ್ರೆಂಡ್ಸ್ ಎಲ್ಲ ಕರೆದಿದ್ರು. ಸರಿ ನೀರು ಕೇಳಿ, ಒಂದು ಟ್ರೈನಲ್ಲಿ ನೀರಿಟ್ಕೊಂಡ್ಬಂದ ಜವಾನ್ ಇಟ್ಕೊಂಡ್ರೆ ದೊಡ್ಡ ಕಾರ್ಪೆಟ್ ಹಾಕಿದ್ರು, ಅದನ್ನು ಏಳೋಗ್ಬಿಟ್ಟ ಕೆಳಗಡೆಗೆ ಬಿದ್ದೋಯ್ತು. ಯಾವುದೋ ಟ್ರೇ ಎಲ್ಲ ಗ್ಲಾಸಲ್ಲಿ ಇಟ್ಟಿದ್ರು, ಗಾಜಿದ್ರು, ಹೊಡೆದು ಇಟ್ಟು ನೀರು ತೆಳಗಡೆ ಬಿದ್ದೋಯ್ತು. ಯಜಮಾನ ಕೂತಿದ್ದವ್ರು ವಿಪರೀತ ಸಿಬ್ಬಂದ್ಬಿಟ್ಟು, ಏನು ಇವತ್ತಿಂದ ನೀನು ಕೆಲಸಕ್ಕೆ ಬರಬೇಡ, ಗಿಡ ಒಂದು ನೀರನ್ನ ತಂದ್ಕೊಡೋ ಸರಿಯಾಗಿ ತಂದ್ಕೊಡೋ ಯೋಗ್ಯತೆ ಇಲ್ಲ ನಿಮಗೆ, ರಾಮ ನಾಳೆ ಬರಬೇಡ ಕಣ ಕೆಲಸಕ್ಕೆ ಅಂತ ಸಿಟ್ಟಿನಿಂದ ನುಡಿದು ಬಿಟ್ಟ, ಬೈದು ಬಿಟ್ಟ, ಎರಡು ಹೊಡೆದು ಬಿಟ್ಟ. ಆಮೇಲೆ ಅವ್ರ ಹೆಂಡತಿನೇ ಯಾರೋ ತಂದುಕೊಟ್ರು. ಸರಿ ಮುಂದಿನ ವಾರ ಅಥವಾ 15 ಸಾವಿರ ಮೇಲೆ ಇನ್ನೊಂದು ಸತಿ ಅದೇ ಥರ ಒಂದು ಮನೆಯಲ್ಲಿ ಒಂದು ಸರಿ ಸಮಾರಂಭ ಇತ್ತು. ಇವಾಗ ನೌಕರ ಇಲ್ಲ, ಬಂದಿರಲಿಲ್ಲ, ಅಳಿಯ ಇದ್ದ ಮನೇಲಿ, ಅಳಿಯ ಇದ್ದಾನಲ್ಲ ಅವನಿಗೆ ನಾವು ನೀರು ತೊಗೊಂಡು ಕೊಡಿಪ್ಪ ಅಂದ್ರೆ ಅವ್ನು ತಂದ. ಸೇಮ್ ಡಿಟೋ ಡಿಟೋ ಈ ರಗ್ನ ಹೇಳೋದ ಬಿದ್ದ, ಎಲ್ಲ ಹೊಡೆದೋಯ್ತು. ಈಗ ಅಳಿಯಕ್ಕೆ ಬೈಬೇಕೋ ಬೇಡುವ ಪರಾಯ ಬಿಡಿ, ಅದಕ್ಕೇನಂತೆ ಇವನು ಯಾರೋ ಮಾ ಹೇ ವರ್ಷ ಯಾರಾದ್ರು ಬಟ್ಟೆ ತಂದು ಬೇರೆ ಗ್ಲಾಸ್ ತೊಗೊಂಡು ನೀರು ಕೊಡ್ರೆ ಎಲ್ರಿಗೂ ಅಲ್ಲ. ಇದರಲ್ಲಿ ಇಟ್ಸ್ ಆಲ್ ವೆರಿ ಕಾಮನ್, ಅದೇ ಕಾಮನ್ಗೆ ಹೇಳಕ್ಕಾಗ್ಲಿಲ್ಲ. ಅಂದ್ರೆ ನಾವು ಒಬ್ಬರನ್ನ ಆಳು ಅಂತ ನೋಡಿ ಬಹಳ ಕನಿಷ್ಠವಾಗಿ ನೋಡ್ತೀವಿ. ಈ ಅಳಿಯ ಅಕಸ್ಮಾತ್ ಹೋಗು ಅಂತ ಬೈದ್ರಿ ತಿಟ್ಕೊಳ್ಳಿ, ಹೆಂಡತಿನೂ ಕರ್ಕೊಂಡು ಹೋದ ಏನ್ ಮಾಡ್ತೀರಿ? ಅದಲ್ಲ ತಿರ್ಗಾ ಬರೋದೇ ಇಲ್ಲ. ಆಮೇಲೆ ಏನ್ ಮಾಡ್ತೀರಿ? ಏನೇನೋ ಪ್ರಾಬ್ಲಮ್ ಶುರು ಆಗುತ್ತಲ್ಲ, ಅದರಿಂದ ಇದೆಲ್ಲ ಕಾಮ ಎಲ್ಲ ಬೆಟ್ಟಿಗೇನಾಗಲಿಲ್ಲ ತಾನೇ ನಿಮ್ಗೆ ಅಂತ ಅಳಿಯನ್ ಕೇಳಲ್ಲ. ಸುಮ್ಮನೆ ಉದಾಹರಣೆ ಹೇಳಿದೆ, ಹೌದಲ್ವಾ? ಈ ಥರದಲ್ಲಿ ಆಗತ್ತೆ. ಅದಕ್ಕೆ ಯಾರು ಒಡೆದ ಮಡಕೆಗೆ ಬೆಲೆ ಇಲ್ಲ ಹೇಳಿ, ನಿಮಗೆಲ್ಲ ಗೊತ್ತಿದೆ ಅಂತ. ಅತ್ತೆ ಒಡೆದ ಮಡಕೆಗೆ ಬೆಲೆ ಇಲ್ಲ, ಸೊಸೆ ಒಡೆದರೆ ಹೋಗಿ ಮನೆಗೆ ನೀವು ಹೋಗಿ ತೋರ್ಮನೆ ತೋಬ ಹೋಗುವ ಹಳೆಯ ಕಾಲದ್ದು ಇದು ಗಾದೆಗಳೆಲ್ಲ ಯಾರೋ ಜ್ಞಾಪ್ಕೊಂಡಾಗ ಹೇಳ್ತೀನಿ ಅಷ್ಟೆ. ಸುಮ್ಮನೆ ಸುಮ್ಮನೆ ನಿಮ್ಗೆ ಬೇಜಾರಾಗತ್ತಲ್ಲ, ನಿಮಗೆ ಅಟ್ಲೀಸ್ಟ್ ಮಡಕೆ ಏನಾದ್ರು ಜ್ಞಾಪಿಸ್ಕೊಳ್ಳೋಣ. ಎಲ್ಲರ ಮನೇಲೂ ಮಡಕೆ ಇಲ್ಲದ್ರಿಂದ ಒಡೆದ ಮಡಕೆ ಎಂತಿರುವ ಹೃದಯ ಇರುವುದರಿಂದ ಇದನ್ನ ಹೇಳೋದಷ್ಟೇ ಜೋ. ಅದರಿಂದ ಇಲ್ಲಿ ಹೇಳ್ತಾ ಇರೋದು ಅದರ್ಥ, ಆ ಸೈನಿಕನಿಗೆ ಇವನು ಸೈನಿಕ ಸೈನಾಧಿಪತಿ ಏನ್ ಮಾಡ್ದ, ನೀರು ಅವನಿಗೆ ಕುಡಿಯಿಂದ ಅಂದ ಅರ್ಥ ಏನಾಯ್ತು ಅಂದ್ರೆ, ನಮಗೆ ತ್ಯಾಗ ಬುದ್ಧಿ ಯಾವಾಗ ಬರಬೇಕು ಅಂದ್ರೆ, ನನಗಿಂತ ನನ್ನಲ್ಲಿರುವ ವಸ್ತು ಯಾರಿಗಾದರೂ ಉಪಯೋಗವಿದ್ದರೆ ಪ್ರಯೋಜನವಾಗುವುದಾದರೆ ಅದನ್ನು ನಾವು ನನ್ನಲ್ಲಿ ಎಸೆದ್ರೆ ಕೊಟ್ಟು ಬಿಡಬೇಕು. ಅದಲ್ವಾ, ಬೇಕೋ ಬೇಡವೋ ಕೊಟ್ಬಿಡೋದಲ್ಲ, ಅವ್ರಿಗೆ ಬೇಕೇ ಇದು ತಿಳಿದುಕೊಂಡು ಕೊಡಬೇಕು. ನಮಗೆ ನಮ್ಮ ಗುರು ಪರಂಪರೆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಎದುರುಗಡೆ ಇಡುವವರಿಗೆ ನಿನ್ನಲ್ಲಿರುವ ಜ್ಞಾನ ಅವರಿಗೆ ಬೇಡದಿದ್ದರೆ ನೀವು ಬಾಯಿ ಮುಚ್ಕೊಂಡಿರೋ. ಅವ್ರಿಗೆ ಏನ್ ಬೇಕೋ ಅದನ್ನ ತಿಳ್ಕೊಳಕ್ ಆಗದೆ ಇದ್ರೆ ನಿನ್ಗೆ ಹೇಳಕ್ ಯೋಗ್ಯತೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಮನೆ ಹೋಗು. ಎಷ್ಟು ನೇರವಾಗಿ ಹೇಳಲಿಕ್ಕೆ ಹಾಕೊಳ್ಳಿ, ನಾವು ಹೇಳೋದು ನಿಮ್ಗೆ ಉಪಯೋಗ ಆಗತ್ತೆ ಬಿಡುತ್ತೆ ಬೇರೆ ಅಲ್ಲ. ಎಷ್ಟೋ ಜನ ಪ್ರವಚನಕಾರರು ಬೇಕಾದಷ್ಟು ಇಲ್ಲಿ ನನ್ನ 40 ವರ್ಷದ ಅನುಭವದಲ್ಲಿ ಬೇಕಾದಷ್ಟು ಪ್ರವಚನ ಮಾಡೋರು ಜೊತೆ ಜೊತೆಯಲ್ಲಿ ನಾವು ಸಭೆಗಳಲ್ಲಿ ಸೇರಿದ್ದುಂಟು, ಕೇಳಿದ್ದುಂಟು. ಅವಾಗೆಲ್ಲ ಅವ್ರು ಏನು ರಮೇಶ್ ನಿಮ್ಮ ಇದಕ್ಕೆ 30-40 ಜನ ಬರ್ತಾರಂತೆ ನಿಮ್ಮ ಪ್ರವಚನ ಕೇಳೋಕ್ಕೆ, ನೀವೇ ಪುಣ್ಯವಂತರು ರೀ. ಯಾಕೆ ಸರ್? ಅಲ್ಲ ನಮ್ಮ ನೋಡಿ 15 ಜನ ಬರಲ್ಲ, ಜನ ಬರಲಿ ಅಂತ ಮಾಡ್ಬೇಕೆ ಇಲ್ಲ. ಹೌದೇನೋ ಇವ್ ನೋಡಿ ಆ ಥರ ಆಗುತ್ತೆ. ಸುಮ್ಮನೆ ಆಮೇಲೆ ನಾನೇನು ಅನ್ಕೋತಿದ್ದೆ ಅಂದರೆ, ನನಗೆ ಅತ್ಯಂತ ಕಡಿಮೆ ಏನು, ನಾನು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಕಾಣುತ್ತೆ, ಜನಗಳಿಗೆ ಬೇಕಿಲ್ಲ ಅಂತ ಕಾಣುತ್ತೆ ಅಂತ ನಾನು ಕಡಿಮೆ ಮಾಡಿಕೊಂಡೆ. ಕೇಳುವೆ ನಿಮ್ಮ ಅವ್ರನ್ನ ಕೇಳೋದು, ನಿಮ್ಗೆ ಇನ್ನೇನಾದ್ರು ಕಡಿಮೆ ಆಗ್ತದೆಲ್ಲ ಹೇಳಲೆ, ಜಾಸ್ತಿ ಮಂತ್ರ ಹೇಳಲೆ, ನಿಮ್ಗೆ ಅರ್ಥ ಆಗದೆ ಇರೋ ಥರ ಹೇಳಲೆ ಅಂತೆಲ್ಲ ಕೇಳುವೆ. ಆಮೇಲೆ ಎಲ್ಲ ಹೇಳೋರು ಇಲ್ಲ ಇಲ್ಲ, ಆ ಗಾಡಿ ಈ ಗಾಡಿ ಕೊನೆಗೆ ಇಷ್ಟು ಜನ ಹುಡ್ಕೊಂಡಿದ್ದೀನಿ, ಯಾವಾಗಲೂ ಎಷ್ಟೇ ಜನ ಬರ್ತಾರೆ ಅಂತ ಏನಿಲ್ಲ. ಎಷ್ಟೋ ಜನ ಕಾಲದಲ್ಲಿ ಇದ್ದವರೆಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅವ್ರು ಇವರೆಲ್ಲರೂ ಬರದೇ ಇಲ್ಲ ಅಂದ್ರೆ, ಬರದೇ ಇಲ್ಲ ಅಂದ್ರೆ ಅವ್ರು ಇಲ್ಲವೇ ಇಲ್ಲ, ಹೋಗೇ ಬಿಟ್ರೆ.
ಈ ತರ ಜಗತ್ತಲ್ಲಿ ಇದೆಲ್ಲ ನಿಯಮ ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ, ಆನ್ಗೋಯಿಂಗ್ ಪ್ರೊಸೆಸ್. ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇರಬೇಕು. ನಮ್ಮಲ್ಲಿರುವುದು ನಿಮಗೆ ಉಪಕಾರವಾಗುವುದಾದರೆ ಅದನ್ನು ನಾವು ಧಾರಾಳವಾಗಿ ಕೊಟ್ಟು ಬಿಡಬೇಕು, ಯಾವುದೇ ಪರೋಪಕಾರವನ್ನು ಬಯಸದೆ. ಅದನ್ನ ಯೋಗ ಅಂತ ಕರೆಯೋದು, ಅದನ್ನ ತ್ಯಾಗ ಅಂತ ಕರೆಯೋದು. ಏನನ್ನಾದರೂ ಬಯಸಿದ್ರು ಹೋಯ್ತು, ಹೋಗ್ತಾನೆ. ಆಮೇಲೆ ಆಯ್ತಾ, ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿ ಉತ್ಕ್ರಮಣ, ದೊಣಗು ಬಾಯಿಗೆ ನೀರನ್ನು ಉಡ್ಡಲ್ಲ ಅದನ್ನವನು, ತನಗಿಂತ ಕೆಲದ ಭಟಗದು ಸಲ್ಲುವುದೆಂದಿತ್ತು. ಅದನ್ನ ಯಾವಾಗ್ಲೂ ಇಂತಹ ಉದಾಹರಣೆಗಳನ್ನ ನೆನೆಯುತ್ತೀರಿ. ಯಾಕೆ ನೆನೀತಾ ಇರ್ಬೇಕು? ಅದರಲ್ಲಿ ಇರತಕ್ಕಂತ ತ್ಯಾಗ ಭಾವವನ್ನ ನಾವು ಆಗಾಗ್ಗೆ ನೆನಪಿಸಿಕೊಳ್ಳದಿದ್ದರೆ ಅದರ ಬಗ್ಗೆ ನಮಗೆ ಮರವು ಬಂದು ಬಿಡಬಹುದು, ಮರೆತು ಬಿಡಬಹುದು. ಮತ್ತೆ ನನ್ನ ಅಹಂಕಾರ ಮಮಕಾರಗಳು ದುತ್ತೆಂದು ನನ್ನನ್ನ ಆಳುವುದಕ್ಕೆ ಶುರು ಮಾಡಿ ಬಿಡುತ್ತದೆ. ಅದರಿಂದ ಪ್ರಿಯ ಆತ್ಮ ಬಂಧುಗಳೇ, ಎಲ್ರಿಗೂ ಹೇಳೋದೇನೆಂದ್ರೆ, ನೀವು ಏನೆಂದು ಅರಿತುಕೊಳ್ಳಿ. ನಿಮ್ಮಲ್ಲಿರುವ ಎಲ್ಲ ಇಂದ್ರಿಯಗಳ ಪಟುತ್ವವನ್ನು ನೀವು ಆಳಬೇಕೇ ಹೊರತು ಅದು ನಿಮ್ಮನ್ನೆಂದು ಆಳಬಾರದು. ನಿಮ್ಮಲ್ಲಿರುವ ದುಡ್ಡನ್ನು ನೀವು ಬಳಸಬೇಕು, ದುಡ್ಡೇ ನಿಮ್ಮನ್ನು ಬಳಸಬಾರದು. ಯಾವುದೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಇದೆಯಲ್ಲ, ಅದೆಲ್ಲವೂ ಅರಿತುಕೊಳ್ಳಬೇಕು ನೀವು. ಏಕೆಂದರೆ ಅದೆಲ್ಲವೂ ನಿಮಗೆ ಸಲಕರಣೆ ಉಪಕರಣೆ ಅದಲ್ವ. ಸೊ ಅದನ್ನ ನೀವು ಆಳಬೇಕು. ಆಳಬೇಕು ಅಂದ ಅರ್ಥ ಏನು? ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನ ಬಳಸತಕ್ಕದ್ದು. ಮುಂದಿನ ಕಗ್ಗಪದ್ದಿಯಲ್ಲಿ ಅದನ್ನ ಹೇಳ್ತೀನಿ ನೋಡಿ. ಇಂದ್ರಿಯಗಳೊಳು ಬಾಳಿ ಜೀವ ಪಕ್ವಂಗೊಳ್ಳಲು, ಇಂದ್ರಿಯಂಗಳ ಮೀರಿ ಮೇಲೇರಿ ಜಾಣಿಂದ, ಇಂದ್ರಿಯಂಗಳ ನಾಳಿ ಲೋಕವಂ ಸಂತೈಪ, ಬಂಧು ಜೀವನ್ ಮುಕ್ತ ಮಂಕುತಿಮ್ಮ. ಈ ಲೋಕ ಬಂಧು, ಈ ಸಮಾಜ ಬಂಧು, ಈ ಸಾಂಸಾರಿಕ ಬಂಧು ಯಾರಿದ್ದಾನೆ ಅಲ್ವಾ? ಬಂಧು ಅಂದ್ರೆ ಅರ್ಥನೇ ಬಂಧನದಲ್ಲಿರೋನು ತಲ್ಲ, ಬೇರೆಯವರನ್ನೂ ಬಂಧನದಿಂದ ಬಿಡಿಸುವವನು ಬಂಧು. ಹೂ ಇಸ್ ಯುವರ್ ಕ್ಲೋಸ್ ರಿಲೇಟಿವ್? ಕ್ಲೋಸ್ ರಿಲೇಟಿವ್ ಅಂತ ಅರ್ಥ ಏನು? ನಿಮಗೆ ಕ್ಲೋಸ್ ಅಂದ್ರೆ ನಿಮ್ಗೆ ಕಿತ್ಕೊಂಡು ತಿನ್ನೋನು ಅಂತ ಅರ್ಥ ಅಲ್ವಾ? ಹೌದಲ್ವಾ? ನಿಮಗೆ ಯಾವುದೇ ತಾಪತ್ರಯ ಬಂದಾಗಲೂ ನಿಮ್ಮಲ್ಲಿ ಹಂಚಿಕೊಳ್ಳುವವನು ನಿಜವಾದವನು. ಹೌದಲ್ವಾ? ಅಂದ್ರೆ ನಮ್ಗೆ ಹಾಗೇನೋ ಆಗು ಈಗ ಅನ್ಸುತ್ತೆ, ಆದ್ರೆ ಒಂಥರ ಭಾವದಲ್ಲದ ಹೋಗುತ್ತೆ. ಅದರಿಂದ ಬಂಧು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಇದಕ್ಕೆ ಉದಾಹರಣೆ ಏನು ಅಂದ್ರೆ, ನಾವು ಆಯುಧ ಪೂಜೆ ಮಾಡ್ತೀವಿ, ಮಾಡ್ತೋ ಇಲ್ವಾ? ಈ ಆಯುಧಗಳು ನಿಮ್ಮ ಮನೆಯಲ್ಲೆಲ್ಲೂ ಒಂದು ಆಯುಧಗಳೆಲ್ಲ ಇಟ್ಟಿರ್ತೀರಿ ಪುಟ್ಟು. ಹೌದಾ? ಯಾವ್ಯಾವುದು? ಕಟ್ಟಿಂಗ್ ಪ್ಲೇರು, ಸ್ಪ್ಯಾನರು, ಹ್ಯಾಮರು, ಹಾಕ್ಸಾಬ್ ನೆಡೋದ್ರು ಇರಲಿ, ಮನೇಲಿ ಯಾರಿಗಾರು ಕುಯ್ಬೇಕಾಗತ್ತೆ ಅಂತ ಅದೆಲ್ಲ ಇಟ್ಕೊಂಡಿರ್ತೀವಿ. ಹೌದಾ? ಅದೆಲ್ಲ ತೆಗೆದು ಯಾವಾಗ ಇಡ್ತೀರಿ? ಒಂದು ಬಾಕ್ಸ್, ಟೂಲ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀರಿ. ಯಾವಾಗ್ಲೂ ಟೂಲ್ ಬಾಕ್ಸ್ನ ಯೂಸ್ ಮಾಡ್ತೀರಾ? ಇಲ್ಲ. ಯಾವ್ಯಾವ್ದು ಮಳೆ ಹೊಡಿಬೇಕಾದ್ರೆ, ಮಳೆ ತೆಗಿಬೇಕಾದ್ರೆ, ನೆಲ ಅಗಿಬೇಕಾದ್ರೆ ಇದು ಅವಾಗ ಏನ್ ಮಾಡ್ತೀರಿ? ಟೂಲ್ ಬಾಕ್ಸ್ನಿಂದ ತೆಗೆದು ಅದನ್ನ ಆ ಕೆಲಸ ಮುಗಿಸಿದ ಮೇಲೆ ಮತ್ತೆ ಅದನ್ನು ಒರೆಸಿ. ಇದೇ ರೀತಿ ನಮ್ಮ ಇಂದ್ರಿಯಗಳು ಈ ಶರೀರವೆಂಬ ಟೂಲ್ ಬಾಕ್ಸ್ ಅಲ್ಲಿ ಇರತಕ್ಕಂಥ ಐದು ಇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಚರ್ಮ ಇದೆ, ನಾಲ್ಗೆ ಇದೆ. ಐದಾಯ್ತಾ? ಐದು. ಈ ಐದು ಇಂದ್ರಿಯಗಳು ಕೂಡ ನಮ್ಗೆ ಟೂಲ್. ಈ ಟೂಲ್ ಇರೋ ಬಾಕ್ಸ್ ಯಾವುದು? ನಮ್ಮ ಶರೀರ. ಇದರ ಹಿಂದೆ ಟೂಲ್ ಬಾಕ್ಸ್ ಮನಸ್ಸಿನಲ್ಲಿ ಎಲ್ಲವೂ ಇದೆ. ಇದನ್ನ ಏನ್ ಮಾಡ್ಬೇಕು? ನಾವು ಬೇಕಾದಾಗ ತೆಗೆದು ಅದನ್ನ ಬಳಸಿ ಮತ್ತೆ ಅದನ್ನ ಒರೆಸಿ ಶುದ್ಧ ಮಾಡಿ ಒಳಗಿಡುವುದು. ವರ್ಷಕ್ಕೊಂದ್ಸತಿ ಸಾವಂತಿಗೆ ಹೂ ಇಡುವುದು ಅಸಾಧ. ಈಗ ಈ ಟೂಲ್ ವಸ್ತು ಎಲ್ಲಾನು ತೆಗೆದು ಮಾತಾಡ್ತಾರೆ, ಕೋಪ ಅದು ಇದು, ಏನ್ ಪ್ರಯೋಜನ ಇಲ್ಲ. ಕೋಪನು ಇರಬೇಕು ನಮ್ಗೆ, ಆದ್ರೆ ಕೋಪ ಇರಬೇಕು. ಕೋಪವನ್ನು ನೀವು ಆಳುವಂತಿರಬೇಕು. ನೀವು ಅದಕ್ಕೆ ಆಳ ಆಗಬಾರದು, ಅದಕ್ಕೆ ಅರಸ ಆಗಬೇಕು. ಅದಕ್ಕೋಸ್ಕರ ಇದನ್ನ ಅರಿ ಅರಿಷಡ್ ವರ್ಗ, ಕಾಮ ಇರಬೇಕು, ಕ್ರೋಧ ಇರಬೇಕು, ಲೋಭ ಮೋಹ ಮದ ಮತ್ಸರ ಎಲ್ಲವನ್ನ ಅರಿತುಕೊಳ್ಳಬೇಕು. ಇದು ಅಮರವಿದ್ಯೆ. ಇದೆಲ್ಲವನ್ನು ಅರಿತುಕೊಳ್ಳಬೇಕು ಅಂದ್ರೆ ತಿಳಿದುಕೊಳ್ಳಬೇಕು. ಯಾಕೆ ತಿಳ್ಕೋಬೇಕು? ಇದನ್ನೇನಾದ್ರೂ ಓಲೈಸಿದರೆ ಚಿತ್ತ ಲಾಲನೆಯಾದರೆ ಇದು ನನ್ನನ್ನು ತುಳಿದು ಬಿಡುತ್ತದೆ. ಅಂದ್ರೆ ನನ್ನ ಸ್ವರೂಪವನ್ನು ನಾನು ಮರೆತು ಬಿಡುವಂತೆ ಮಾಡಿಬಿಡುತ್ತದೆ. ಅಂದ್ರೆ ನನ್ನ ದೇಹವನ್ನು, ನನ್ನ ಗುರಿಯನ್ನ ಬಿಟ್ಟು ಬಿಡುವಂತೆ ಅಥವಾ ತಪ್ಪಾಗಿ ತಿಳಿಯುವಂತೆ ಮಾಡಿಬಿಡುತ್ತದೆ. ಆದ್ದರಿಂದ ನಾನು ಏನ್ ಮಾಡ್ಬೇಕು? ಇದನ್ನ ನಾನು ಯಾವಾಗಲೂ
ನೋಡುತ್ತಿರಬೇಕು, ಇದು ನಮ್ಮ ಮೇಲೆ ಆಳದಂತೆ ನೋಡುತ್ತಿರಬೇಕು. ಹಾಗೆ ಅದೇ ಸಮಯದಲ್ಲಿ ಬದುಕಿನಲ್ಲಿ ಇದನ್ನ ಬಳಸಿಕೊಳ್ಳಬೇಕು. ಕೆಲವ್ರ ಮೇಲೆ ಕೋಪಿಸ್ಕೋಬೇಕಾಗತ್ತೆ, ಮಕ್ಕಳ ಮೇಲೆ ಕೋಪಿಸ್ಕೋಬೇಕಾಗತ್ತೆ, ಹೆಂಡತಿ ಮೇಲೆ ಗಂಡ ಗಂಡನ ಮೇಲೆ ಹೆಂಡತಿ ಕೋಪಿಸ್ಕೋಬೇಕಾಗತ್ತೆ, ಕೋಪ ಎಲ್ಲ ಹೇಗಿರ್ಬೇಕು? ಆದ್ರೂ ನಿಮ್ಗೆ ಜ್ಞಾನ ಇರಬೇಕು. ಏನಂತ ಜ್ಞಾನ? ಇದೆಲ್ಲವೂ ಹುಸಿ ತೋರಿಕೆ, ಇದೆಲ್ಲ ಹುಸಿ ತೋರಿಕೆ ಅಂತ ಗೊತ್ತಿರ್ಬೇಕು. ಹೆಂಡತಿ ಎಲ್ಲ ಎಲ್ಲರ ಮೇಲೂ ಎಲ್ಲರೂ ಕೂಡ ಯಾವಾಗಲೂ ಕೋಪ ಇರುತ್ತಾ? ಯಾವಾಗಲೂ ಅವ್ರ ಮೇಲೆ ಪ್ರೀತಿನೇ ಇರುತ್ತಾ? ಇಲ್ಲ, ಮಿಕ್ಸೆಡ್ ಅದಲ್ವ. ಈ ಜಗತ್ತಿನ ಎಲ್ಲವೂ ಕೂಡ ಯಾವಾಗಲಿಗಿದೆ? ಮಿಶ್ರಣದಲ್ಲಿದೆ. ನಿತ್ಯಾನಿತ್ಯ ವಸ್ತು ವಿವೇಕ ಇದೆ, ಅದನ್ನು ವಿಂಗಡಿಸಿಕೊಳ್ಳುವ ಭಾವವೇ ಜ್ಞಾನವೇ ವಿವೇಕ. ನಿತ್ಯ ಎಚ್ಚರ. ವಿವೇಕ ಅಂದ್ರೆ ಏನು? ನಿತ್ಯ ಎಚ್ಚರ. ಈ ಜ್ಞಾನ ನಮ್ಗಿರ್ಬೇಕು. ಇದಿಷ್ಟೇ ನಮ್ ಬದುಕಾಲ, ನಮ್ಗೆ 40 ವರ್ಷ ಆಯ್ತು, ಏನ್ ಕಥೆಯೋ ಏನೋ, ಯಾವತ್ತು ಹೋಗುತ್ತೆ ಏನೋ. ನಾವಿರುವಾಗ ಹೇಗಿರ್ಬೇಕು? ಶಾಂತವಾಗಿರ್ಬೇಕು. ಕೋಪನ, ಕೋಪ ಯಾಕೆ ಮಾಡ್ಕೋಬೇಕು? ಮಗು ಆದ್ರೆ ಹೇಳ್ಬೇಕು, ತಿದ್ದಬೇಕು, ತಿಳಿಕ್ ಬೇಕಾಗುತ್ತೆ, ಇದಿಲ್ಲ ಅಂತ ಎಲ್ಲವೂ ನಮ್ಗೆ ಅಸ್ತ್ರ ಅದಲ್ವ. ದುರ್ಗಾದೇವಿ ಕೈನಲ್ಲಿ, ಎಲ್ಲ ಕೈನಲ್ಲೂ ಒಂದೊಂದು ಆಯುಧ ಇದೆ, ಇದೆಯಲ್ವ? ಕುಡುಗೋಲಿದೆ, ಹಾರೆ ಇದೆ, ಇದಿದೆ, ಹೆಂಡ ಎಲ್ಲ ಆಯುಧ ಇದೆ. ಯಾತಕ್ಕೆ ಆಯುಧ ಇದೆ ಅಂದರ್ಥ ಏನು? ಎಲ್ಲವನ್ನ ಬಳಸತಕ್ಕದ್ದು. ಕರ್ಮಯೋಗಕ್ಕೆ ಬಳಸುವ ಅಷ್ಟೂ ಸಲಕರಣೆಗಳು ಮಹಿಷಾಸುರ ಮರ್ದಿನಿ ಕೈಲಿಟ್ಕೊಂಡು ನೋಡಿಬೇಕು. ಅದ ಸೊ ಹಾಗೆ ಈ ಅಷ್ಟವಿಧವೇ ಇರ್ತಕ್ಕಂಥ ಯಾವಿದೆ, ಅದರ ಜೊತೆಗೆ ಜ್ಞಾನವೂ ಇದೆ, ಪುಸ್ತಕವೂ ಇದೆ, ಎಲ್ಲರೂ ಇದೆ ಮಹಾದೇವಿ ಕೈಲಿ. ಈ ಪ್ರಕೃತಿಯಿಂದ ನಮಗೆ ಬಂದಿರುವ ಇದೆಲ್ಲವೂ ಕೂಡ ನಮಗೆ ಈ ಶರೀರದಲ್ಲಿ ಅಳವಡಿಸಿರ್ತಕ್ಕಂಥ ಸಲಕರಣೆ, ಎ ಟೂಲ್ ಬಾಕ್ಸ್. ಈ ಟೂಲ್ ಬಾಕ್ಸ್ ಮತ್ತೆ ಟೂಲ್ ಯಾವಾಗ್ಲೂ ಹೇಗಿರ್ಬೇಕು? ಶುದ್ಧವಾಗಿರಬೇಕು, ಬಳಸುವಂತಿರಬೇಕು, ಮಂಡಾಗಬಾರದು. ಹೊತ್ತಾನೆ ಮಂಡಾಗಬೇಕಾದ್ರೆ ಆಗದೆ ಇರ್ಬೇಕಾದ್ರೆ ಜ್ಞಾನ ಎಂಬ ಇದರಲ್ಲಿ ಇರತಕ್ಕಂಥ ಕತ್ತಿಯನ್ನ ಯಾವಾಗ್ಲೂ ಏನ್ ಮಾಡ್ಬೇಕು? ಅರಿತ ಮಾಡ್ಬೇಕು. ಅಂದ್ರೆ ಯಾವಾಗ್ಲೂ ಅದಕ್ಕೆ ಸಾಣೆ ಹಿಡಿಬೇಕು. ಸಾಣೆ ಹಿಡಿಬೇಕಾದ್ರೆ ಹೊರಗಡೆಯಿಂದ ಕರ್ಮ ಮಾಡ್ಬೇಕು, ಒಳಗಡೆಯಿಂದ ಧ್ಯಾನ ಮಾಡ್ಬೇಕು. ಹೌದಲ್ವ? ಜ್ಞಾನವು ಯಾವಾಗ್ಲೂ ಯಾವಾಗ್ಲೂ ಶಾರ್ಪ್ ಆಗಿರ್ಬೇಕು. ಅಂದ್ರೆ ಕರ್ಮದಿಂದ ಹೊರಗಡೆ, ಯಾಕೆಂದ್ರೆ ಒಂದು ಕತ್ತಿಗೆ ಎರಡು ಅಲಗಿರುತ್ತೆ. ಎರಡಲ್ಲಿ ಎರಡು ಕಡೆಯೂ ಚಾರ್ಪಾಗಿದ್ರೆ, ಚೂಪಾಗಿದ್ರೆ ಮಾತ್ರ ಅದು ಸರಿಯಾಗಿ ಕತ್ತರಿಸುವುದು. ಏನನ್ನು ಕರೆಸುವುದು? ಅಸಂಗ ಶತ್ರೇನ ದೃಢೇನ ಚಿತ್ವ. ಇದ್ಯಾವುದಕ್ಕೂ ನನಗೂ ಏನು ಸಂಬಂಧವಿಲ್ಲ. ಇದೊಂದು ಜೀವದ ಪ್ರಯಾಣ. ಈ ಶರೀರವೆಂಬುದು ಒಂದು ವೆಹಿಕಲ್, ಜಾಗ ಇದೆ, ಬೇಕಾದಷ್ಟು ಟೂಲ್ ಇದೆ. ಇದರಂತೆ ಸಹಬಾಳ್ವೆ ಮಾಡತಕ್ಕಂಥ ಸಕಲ ಜೀವಿಗಳು ನನ್ನ ಜೊತೆಯಲ್ಲಿರ್ತಕ್ಕಂಥವರು. ನಾನು ಒಬ್ಬನೇ ಬಂದಿದ್ದೇನೆ, ಎಲ್ಲರ ಜೊತೆ ಇದ್ದೇನೆ, ಒಬ್ಬನೇ ಹೋಗುತ್ತೇನೆ. ಸಿ ಯುವರ್ ಟ್ರಾವೆಲ್ ಈಸ್ ಅಲೋನ್. ಹೌದಲ್ವ? ಹುಟ್ಟಿದ್ದು ಒಂಟಿ, ಸಾಯೋದು ನಿಮ್ ಜೊತೆ ಯಾರು ಬಂದಿಲ್ಲ, ನೀವು ಹೋಗುವಾಗ ಯಾರು ಬರಲ್ಲ. ಆದರೆ ಯು ಆರ್ ನಾಟ್ ಅಲೋನ್, ನಿಮ್ಮ ಜರ್ನಿ ಮಾತ್ರ ಒಬ್ಬರೇ ಅಲ್ಲ, ಬಸ್ ತುಂಬ ಜನ ಇದ್ದಾರೆ. ನಗ್ನಂತ ಮಾತಾಡೋಕ್ಕೇನು, ಅವ್ರು ಇದ್ದಾರೆ. ಅವ್ರು ಹೇಳುವಾಗಲೇ ಅವ್ರು ಪ್ರಶ್ನೆ ಕೇಳಿದಾಗೆ, ನೀವು ಬಸ್ ಹತ್ತಿ ಕೂತ್ಕೋತೀರಿ, ಬಹಳ ಚೆನ್ನಾಗಿದೆ ಅಂತ ಪಕ್ಕದಲ್ಲಿ ಹೋಗಿ ಬಿಡಿಸೋನು, ಏನ್ ಮಾಡಕ್ಕಾತ್ ನೀವು ಸೀಟ್ ಚೇಂಜ್ ಮಾಡಿದ್ರೆ ಇನ್ನೊಂದ್ ಕಡೆ ಕೂತ್ಕೊಂಡು ಅವ್ನ ಹೆಂಡ ಕುಡಿದಿರೋನು. ಅದಲ್ಲ, ಇದೆಲ್ಲವನ್ನ ಇದೆಯಲ್ಲ, ಬಲ್ಕಿರಿದು ತಾಳಿಕೊಳ್ಳೋ ಅನ್ಕೋತಿಮ್ಮ, ಇದೆಲ್ಲನೂ ನಮ್ಮ ಕರ್ಮ ಭಾಗಗಳು. ಅದಲ್ವ? ಅದ ಮಧ್ಯೆಯಲ್ಲಿ ಎಲ್ಲೋ ಹೋಗ್ಬೇಕು ಅಂತ ಇರ್ತೀರಿ, ಅವಾಗ್ಲೇನೆ ಆಕ್ಸಿಡೆಂಟು, ಅರ್ಜೆಂಟಾಗಿ ಹೋಗ್ಬೇಕು, ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ಹೊತ್ತು ಸರ್ 5 ನಿಮಿಷ ಅಂತಾನೆ ಸಿಟ್ಟು ಬರ್ತಾ ಇರುತ್ತೆ. ಅದಲ್ವ? ಅಲ್ಲೆಲ್ಲ ಟೀ ಅಂಡ್ ಡಿ ಕುಡಿಯೋಣ ಅಂತ ನಡ್ಕೊಂಡು ಹೋಗ್ತಾರೆ 5 ಕಿಲೋಮೀಟ್ರು ಅಟ್ಟೊತ್ತಿಗೆ ರಿಪೇರಿ ಮಾಡ್ಲಿಂತ, ಅವತ್ತೇ ರಜಾ ಅಂಗಡಿ. ಅವನು ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಬದುಕಿನಲ್ಲಿ. ಅದಲ್ವ? ಏನ್ ಬೇಕಾದ್ರೂ ಆಗಲ್ಲ ಹುಟ್ಟಿನಲ್ಲಿ, ಯಾಕಂದ್ರೆ ಹುಟ್ಟೊಂದೇ ಆಗೋದು. ಏನ್ ಬೇಕಾದ್ರೂ ಆಗಲ್ಲ ಸಾಯೋದಲ್ಲಿ, ಸಾಯೋದು ಅಂತ ಒಂದೇ ಆಗೋದು. ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಎಲ್ಲಿ ಹ್ಯಾಪನ್ ಆಗುತ್ತೆ? ಬದುಕಿನಲ್ಲಿ ಮಾತ್ರ. ಬಗೆ ಬಗೆಯ ದುಗುಡಗಳ ಕುಲುಮೆ ಬದುಕುದ್ರೇನು, ಬಗೆ ಬಗೆಯ ದುಗುಡಗಳ ಕುಲುಮೆ. ಈ ಕುಲುಮೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮನುಷ್ಯನ ಬದುಕು ಚಿನ್ನದ ಹಾಗೆ, ಬೇರೆ ಪ್ರಾಣಿಗಳ ಶರೀರ ತರ ಅಲ್ಲ ಇದು. ಹೊತ್ತಲ್ಲ ಯಾಕೆ? ಜ್ಞಾನ ಇದೆ ನಮಗೆ, ಪ್ರಜ್ಞಾನ ಬ್ರಹ್ಮ. ಅಂತಹ ಚಿನ್ನದಂತಹ ಈ ಬದುಕನ್ನ ನಾವು ಕುಲುಮೆಗೆ ಹಾಕಿದಾಗ ಚಿನ್ನ ಏನಾಗುತ್ತೆ? ಪುಟಕ್ಕೆ ಇಟ್ಟ ಚಿನ್ನ. ಯಾವ ಆಭರಣಕ್ಕಾದ್ರೂ ಬಳಸಿಕೊಳ್ಳಬಹುದು. ಹೌದಾ? ಧರ್ಮ, ಅರ್ಥ, ಕಾಮ ಇಲ್ಲ ಅಪವರ್ಗವಾಗಿರೋ ಮೋಕ್ಷಕ್ಕೆ ಯಾವುದಕ್ಕಾದ್ರೂ ಬಳಸಿಕೊಳ್ಳಬಹುದು. ಯಾಕೆ? ಇದು ಎಲ್ಲ ಆಭರಣಕ್ಕೂ ಒಗ್ಗುವಂತಹ ಬಂಗಾರದಂತಹ ಬದುಕು ಈ ಜೀವಕ್ಕೆ ಸಿಕ್ಕಿದೆ. ಹೇ ಮನುಷ್ಯನೇ, ಇದನ್ನ ಹಾಳು ಮಾಡ್ಕೊಳ್ಳಬೇಡಪ್ಪ. ಅದಕ್ಕೋಸ್ಕರ ಏನ್ ಬೇಕು? ಇಂದ್ರಿಯಂಗಳು ಬಾಳಿ ಜೀವ ಪಕ್ವಂಗೊಳ್ಳಲು, ಇಂದ್ರಿಯಂಗಳ ಮೀರಿ ಮೇಲೇರಿ. ನೋಡಿ, ಇಂದ್ರಿಯಗಳೆಲ್ಲವೂ ಇದೆ ನಮಗೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಇದು ದಿನನಿತ್ಯ ನೋಡ್ತಾ ಇದ್ದೀವಿ. ಏನನ್ನೋ ನೋಡಬೇಕು, ಏನನ್ನೋ ತಿನ್ಬೇಕು, ಏನನ್ನೋ ಮುಟ್ಬೇಕು, ಏನನ್ನೋ ಮೂಸಬೇಕು, ಏನನ್ನೋ ರುಚಿ ನೋಡ್ಬೇಕು, ಯಾರ್ಯಾರನ್ನೋ ಬೈಬೇಕು, ಇದೆಲ್ಲ ಅನ್ನಿಸ್ತಾ ಇದೆ. ಅದಲ್ಲ, ಇದೆಲ್ಲ ಇಂದ್ರಿಯಗಳು, ಇದ್ರ ಜೊತೆನಲ್ಲೇ ನಾವು ಬದುಕ್ತಾ ಇದೀವಿ. ಹೌದಾ? ಅಂದ್ರೆ ಬದುಕು ಅತ್ಯಂತ ಸಹಜ ಅಂತ ಆಯ್ತಾ ಇಲ್ವಾ? ವೆರಿ ನ್ಯಾಚುರಲ್ ಲೈಫ್ ಈಸ್ ವೆರಿ ನ್ಯಾಚುರಲ್ ಟೇಕ್ ಇಟ್ ವೆರಿ ನ್ಯಾಚುರಲ್ ಸಹಜವನ್ನ ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ, ನ್ಯಾಚುರಲ್ ಆಗಲ್ಲ, ಅನ್ಯಾಚುರಲ್ ಆಗ್ಬಿಡುತ್ತೆ. ಸೊ ಪ್ರಕೃತಿ ಹೇಗಿದೆ, ನಾವು ಹಾಗೆ ಇರಬೇಕು. ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಅದು ರೋಗ ಬರುತ್ತೆ, ರುಜಿನ ಬರುತ್ತೆ, ಕೈ ಕಾಲುಗಳು ತೊಂದರೆ ಆಗುತ್ತೆ. ಜಗತ್ತಲ್ಲಿ ನೋಡಿ ಎಲ್ಲರೂ ಏನಾದ್ರು ಒಂದು ತಾಪತ್ರಯದಲ್ಲಿ ಇದೇ ಇರ್ತಾರೆ. ಅದಕ್ಕೋಸ್ಕರನೇ 100 ತಾಪತ್ರಯ ಅಂದ್ರೆ ಏನಿರ್ತಾ, ಸಾಮಾನ್ಯವಾಗಿ ಮಾತಾಡುವಾಗ ಜನ ಏನ್ ಹೇಳ್ತಾರೆ, ಏನ್ ಸ್ವಾಮಿ ಹೇಗಿದ್ದೀರಾ, ಅಯ್ಯೋ ನನ್ನ ಕತೆ ಕೇಳಿ 108. ಯಾಕೆ 108 ಹೇಳ್ತಾನೆ, ಯಾವ ಥರ ಯೋಚನೆ ಮಾಡಿದ್ದೀರಾ? 108 ಒಂದು ಗೊತ್ತಾ ನಿಮ್ಗೆ? ಈಗ ನಿಮ್ಮ ಹತ್ರ ಕಟ್ಟ ಹೇಳ್ಕೊಳಕ್ ಬಂದಿರೋ 100 ತಂದಿರ್ತಾನೆ, ನೀವು ಅವನಿಗಿಂತ ಜಾಸ್ತಿ ಹೇಳ್ಬೇಕು ಅಂತ. ಏನ್ ಮಾಡ್ತೀರಾ, ನಿಂದಾದ್ರೆ 100, ನಂದು 108. ಆದ್ರೆ ತಾಪ ಅನ್ನೋದು 3, ತಾಪತ್ರಯನೇ. ಹೌದಲ್ವಾ? ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ, ಈ 3 ಕೂಡ ನಮ್ಗಿರ್ತಕ್ಕಂತ ಸೇರಿಸಿ 108 ಅಂತೀವಿ. ಒಂದಲ್ಲ ಎರಡಲ್ಲ. ಹೌದಲ್ವಾ? ಈ ಕೃಷ್ಣನಿಗೂ ಅದು 16,108 ಹೆಂಡತಿರು. ಅವನಾಗಿರ್ಬೇಕ ಸಮರ್ಥಂ ಯೋಗ ಉಚ್ಯತೆ ಎತ್ತರ ಯೋಗೇಶ್ವರ ಕೃಷ್ಣ ಎತ್ತರ ಪಾರ್ಥೋ ಧನುರ್ಧರ, ಅಲ್ಲೇ ತಾನೇ ಈ ಜಯ ವಿಜಯ ಎಲ್ಲ ನಿಮ್ಗೆ ಸಮನಾಗಿ ಕಾಣೋದು. ಅದನ್ನ ತಲಿಬೇಕಾದ್ರೆ ನಾನು ಅದನ್ನ ಒಂದಂಶವಾದರೂ ಸ್ವಲ್ಪ ಮುಖ್ಯಸ್ಥ ಧರ್ಮಸ್ಥ ತಾಯಿತೇ ಮಾತೋ ಭಯ ಆಗಿರ್ಬೇಡವೆ. ಅದರಿಂದ ನೀವು ಇಂದ್ರಿಯಗಳ ಜೊತೆಯಲ್ಲೇ ಬದುಕಬೇಕು. ಸಾಯೋವರೆಗೂ ಜೊತೆ ಇದ್ದೀವಿ ಇಂದ್ರಿಯಗಳ ಜೊತೆಯಲ್ಲಿ. ಹಾಗೆ ಪ್ರತಿಯೊಂದು ಮನುಷ್ಯರು, ಪ್ರತಿಯೊಂದು ಪ್ರಾಣಿಗಳು ಯಾವ ರೀತಿಯಲ್ಲಿ ಬದುಕ್ತಾ ಇದೆ, ಇಂದ್ರಿಯಗಳಲ್ಲಿ. ಇದು ಸಹಜ, ನ್ಯಾಚುರಲ್, ವಿ ಆರ್ ಕಮ್ ಫ್ರಮ್ ದಿ ನೇಚರ್. ಕಣ್ಣು, ಮೂಗು, ಕಿವಿ ಬದುಕಿರುವಾಗಲೇ ಕಾಣುವುದಿಲ್ಲ, ಕೇಳುವುದಿಲ್ಲ, ಹಲ್ಲಿಲ್ಲ, ಕಿವಿ ಇಲ್ಲ, ಇದೆಲ್ಲ ನಾವು ನೋಡಿದೀವಲ್ಲ. ಡೊಂಕು ಡೊಂಕಾಗಿದ್ರು ಕೂಡ ಏನಾದರೂ ಒಂದು ರಿಪೇರಿ ಮಾಡಿಕೊಂಡು ಹೇಗಾದರೂ ಒಂದು ಮಾಡಿಕೊಂಡು ತೆವಳುತ್ತಾ ಹಾಗುತ್ತಾ ಓಡುತ್ತಾ ಮನುಷ್ಯ ಓಡಾಡ್ತಾ ಇದ್ದಾನಲ್ವಾ? ಏನು ಇನ್ನು ಬದುಕೆ ಇನ್ನೂ ಇದ್ದೇ ಇಲ್ಲಿ ಇದ್ದೀವಲ್ಲ ಯಾಕೆ? ಅಯ್ಯೋ ನಮ್ಮ ಕೈಯಲ್ಲಿ ಏನಿದೆ ಸ್ವಾಮಿ, ಎಲ್ಲ ಭಗವಂತನ ಇಚ್ಛೆ ಅಲ್ರಿ. ಅವ್ರು ಹೋಗೋರು ಹೋಗ್ತಾರೆ, ನಿಮ್ದೇನ್ರಿ ಇಲ್ಲ, ಅವ್ರು ಇನ್ನೂ ಇರ್ಬೇಕು. ಯಾಕೆ? ಅದು ನಮ್ಮ ಕುಂಕುಮ ಭಾಗ್ಯ, ಮಾಂಗಲ್ಯ ಭಾಗ್ಯ. ಅವನ್ನ ಕೇಳಿದ್ರೆ ಸ್ವಾಮಿ ನಂಗೆ ಹೋದ್ರೆ ಸಾಕು ಅನ್ಸುತ್ತೆ, ಮತ್ತೆ ಹೋಗ್ಬಿಡಯ್ಯ ಇವ್ರು ಕೇಳಲ್ಲ ವಾಪಸ್ ಕರ್ಕೊ. ಇಲ್ಲ ಕಳ್ಳ, ಯಾರಿಗೂ ಹೋಗಬೇಕು ಅನ್ನೋ ಬಯಕೆ ಇರುವುದಿಲ್ಲ. ನಮ್ಗೆ ಹೋದ್ರೆ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ಅದೆಲ್ಲ ಇಲ್ಲೇ ಎಲ್ಲ ಕರ್ಮ ಇದೆಯಲ್ಲ ಸ್ವಾಮಿ, ಕರ್ಮ ಕಳೆಯೋವರೆಗೂ ನಮ್ಗೆ ಎಲ್ಲಿ ಅಲ್ಲ, ಟ್ರೈ ಮಾಡಿ ನೋಡಿ. ಇಲ್ಲ ಇಲ್ಲ ಅವೆಲ್ಲ ಬೇಡ. ಯಾಕೆ ಬೇಡ? ಭಗವಂತನ ಬಿಟ್ಬಿಟ್ಟಿದೀವಿ ಅಂದ್ರೆ ನಾವೆಂತವ್ರು ನೋಡಿ, ಬದುಕಕ್ಕೆ ಹೋರಾಡ್ತಾ ಇದ್ದೀವಿ, ಸಾಯೋ ವಿಚಾರ ಮಾತ್ರ ಭಗವಂತ. ಯಾರನ್ನು ಭಗವಂತ, ಅವನಿಗೇನು ಹುಚ್ಚು ನಿಮ್ಮನ್ನು ಕರ್ಕೊಳ್ಳಿ? ಇಲ್ಲ ನಮ್ಮನ್ನು ಕರ್ಕೊಂಡು ಇಟ್ಕೊಂಡು ಅವ್ನು ಯಾಕೆ, ಅವ್ನು ನಮ್ದು ಇರುವಾಗಲೇ ಇಷ್ಟೊಂದು ಗೋಳ, ಇನ್ನು ಅಮ್ಮನ ಕಟ್ಕೊಂಡು ಹೆಣಬೇಕು ಅವ್ರ? ಇಲ್ಲ, ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ವೇದಾಂತ ಇಲ್ಲ, ವೇದದಲ್ಲೂ ಇಲ್ಲ, ದಯವಿಟ್ಟು ತಿಳ್ಕೊಂಬಿಡಿ. ಅಥವಾ ಯಾವುದೇ ಅರ್ಥದ ಪ್ರಶ್ನೆ ಇದ್ರೂ ಇಟ್ಕೊಂಡು ಬನ್ನಿ, ಎನ್ನಿ ಯಾವತ್ತು ಬೇಕಾದ್ರೂ ಡಿಬೇಟ್ ಮಾಡಿ. ನನಗೇನು ಗೊತ್ತಿಲ್ಲ ಅದನ್ನು ಹೇಳ್ತೀನಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತೀನಿ. ಯಾಕೆ ನಮಗೂ ನೀವು ಗೊತ್ತಿಲ್ಲದೆ ಇರೋದನ್ನು ಕೇಳ್ತೀರಿ, ಅದೇ ನಾನು ಗೊತ್ತಿಲ್ಲ ಅಂದ್ರೆ ನಾವು ನೀವು ಒಂದೇ ಕ್ಲೋಸ್, ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಎಲ್ಲ ಬಲ್ಲವರು ಇಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರು ಇದ್ದು ಬಲವಿಲ್ಲವೆಂದನ ಸರ್ವಜ್ಞ ನಿಜ ಅದು. ಅದರಿಂದ ಇಲ್ಲಿ ಡಿ ವಿಜಯ ಹೇಳ್ತಾ ಇದ್ದಾರೆ, ಇಂದ್ರಿಯಗಳೆಲ್ಲವನ್ನ ನೀವು ಇದ್ರ ಜೊತೆ ಬದುಕ್ತಾ ಬದುಕ್ತಾ ಬರುತ್ತಾ 50-60 ಆಗತ್ತಲ್ಲ, 60ನೇ ವರ್ಷಕ್ಕೆ ಏನ್ ಮಾಡ್ಕೋತೀರಿ? ಏನಂತ ಹೆಸರೋದಕ್ಕೆ? ಷಷ್ಠಿ ಪೂರ್ತಿ ಶಾಂತಿ. ಅದೇ ಏನದು ಶಾಂತಿ? 60ನೇ ವರ್ಷಕ್ಕಾದ್ರೆ ಶಾಂತಿ ಸಿಗ್ತಾ ನಿಮಗೆ? ಇಲ್ಲೂ ಇಲ್ಲ, ಒದ್ದಾಡ್ತಿರೋದಕ್ಕೋಸ್ಕರವೇ. ಆದ್ರೆ 60ನೇ ವರ್ಷದಲ್ಲಿ ಶಾಂತಿ ಅಂತ ಮಾಡಿದ್ರು, ಅಟಕಾಲವನು ಹೀಗಾಗಿದ್ದ, ಅವನಿಗೆ ಶಾಲೋತ್ಸಿದ್ರು, ತಿರ್ಗ ಹಾರ ಹಾಕಿದ್ರು, ಅದೇ ಹೆಂಡತಿ ಇನ್ನೊಂದು ತಾಳಿ ಕಟ್ಟಿದ್ರು, ನೋಡ್ದ ತಿರ್ಗದೆ ಅವ್ರ ಹಾರಗಿರ ಹಾಕೊಂಡು ಬೆಳಗ್ಗೆ ಎಣ್ಣೆ ನೀರು ಹಾಕೊಂಡು ಕೂತಿದ್ರು, ಇಬ್ರು ದೊಡ್ಡ ಚೋಟಿ ತಗೊಂಡಿದ್ರು. ಆಗ ನಾನು ಇಂಥದಕ್ಕೆಲ್ಲ ಹೋಗಿದ್ದೀನಿ, ಏನು 60 ವರ್ಷ ಶಾಂತಿ ಅಂತ ಮಾತಾಡಿದ್ದೀನಿ ಅಲ್ಲಿ, 60 ವರ್ಷ ಶಾಂತಿ ಮಾಡ್ಕೊಂಡು ಅವ್ರನ್ನ ಕೇಳಿದ್ದೀನಿ, 60 ವರ್ಷದ ಸಂದೇಶ ಏನು ನಿಮ್ದು ಅಂತ ಅಂದೋರಿದ್ದಾರೆ. ಆದ್ರೆ ನಾನು ಅಲ್ಲ ಆಮೇಲೆ ಹೇಳಿದ್ದೀನಿ, 60 ಅಂದ್ರೆ ಅರಳು ಮರಳು, ಮರಳಿ ಅರಳು, ಸಿಂಹಾವಲೋಕನ ಅಂತ ಅದಕ್ಕೆ ಹೆಸರು. ಯಾವುದೇ ಸಿಂಹ ಓಡ್ತಿರುವಾಗ ಹಿಂದಿನ ನೋಡ್ಬೇಕಾದ್ರೆ ಓಡ್ದನೇ ಹಿಂದಿನ ನೋಡಲ್ಲ, ನಿಲ್ಲುತ್ತದೆ. ಮೆಜೆಸ್ಟಿಕಲಿ ಇಟ್ ಲುಕ್ಸ್ ಸಿಂಹಾವ. ಇಂತಹ ಸಿಂಹಾವಲೋಕನಕ್ಕೆ ಅರ್ಥ ಏನು ಅಂದ್ರೆ, 60 ವರ್ಷದ ಕಳೆದಕ್ಕಂತ ಈ ಶರೀರವೇ, ಹೆಣ್ಣಾಗ್ಲಿ ಗಂಡಾಗ್ಲಿ 60 ಆಗ್ತಿದ್ದಾಗೇನೆ ನಾನು 60 ವರ್ಷ ಹೇಗೆ ಕಳೆದೆ
ನನ್ನ 60 ವರ್ಷದಲ್ಲಿ ನಾನು ಮಾಡಿದ್ದು ಏನೋ, ಯಾರಿಗಾದರೂ ಏನಾದರೂ ಎಂದಾದರೂ ಉಪಕರಿಸಿದರೆ, ಯಾರನ್ನಾದರೂ ಪ್ರೀತಿಯಿಂದ ಪ್ರೇಮದಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಕಂಡೇನೆ, ಬಹು ಸಿಟ್ಟಿನಿಂದ ನನ್ನ 60 ವರ್ಷವನ್ನು ಕಳೆದೇನೆ ಅಂತ ತಿರುಗಿ ನೋಡಿ ನನ್ನನ್ನು ನಾನು ಅವಲೋಕನ ಮಾಡುವಂತಹ ದಿನವೇ 60ನೇ ವರ್ಷ ಅಲ್ವಾ. 60ರಲ್ಲಿ ಅಲವತ್ತುಕೊಳ್ಳಬಾರದು, ಅವಲತ್ತುಕೊಳ್ಳಬಾರದು, ಸಂಕಟ ಪಡಬಾರದು, ತಿರುಗಿ ನೋಡಬೇಕು. ಆದರೆ 60 ವರ್ಷದಲ್ಲಿ ನಾನೇನಾದರೂ ತಪ್ಪು ಮಾಡಿದನೋ, ನಾನೇನಾದರೂ ಒಂದು ತಪ್ಪು ಮಾಡಿದ್ರೆ ಅಂತ ಬೇರೆಯವ್ರಿಗೆ ಅದು ಹಿಂಸೆ ಮಾಡಿದ್ನೋ, ನೀವು ಏನಾದರೂ ಎಷ್ಟೋ ಸತಿ ನೀವು ಮಾಡೋದು ತಪ್ಪಿಂದ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ, ಇನ್ನು ಮುಂದೆ ನಿಮ್ಮ ಮನೆಗೆ ನಾನು ಬರಲ್ಲ ಅಂದಿರ್ತೀರ, ಅವನಿಗೆ ಬಹಳ ಒಳ್ಳೇದಾಗುತ್ತೆ. ನೀವು ಹೋಗದೇ ಇರೋದೇ ದೊಡ್ಡ ಉಪಕಾರ ಹೋಗ್ತಾನೆ. ಅದು ಆಗಿರ್ಬೋದು ಸಿಂಹಾವಲೋಕನ ಮಾಡೋದು. ಮತ್ತೆ ಅಂತಹದೇ ಪ್ರಸಂಗಗಳು ಇನ್ನು ಉಳಿದಿರುವ ದಿನಗಳಲ್ಲಿ ಬಂದರೆ ನಾನು ಹೆಚ್ಚು ಉತ್ತಮವಾಗಿ ನಡೆದುಕೊಳ್ಳುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳುವ ದಿನವೇ 60ನೇ ವರ್ಷದ ಶಾಂತಿ. ಅಲ್ಲಿಂದ ನಿಮಗೆ ಶಾಂತಿ. ನನಗೆ ಇಲ್ಲಿಯವರೆಗೂ ಜ್ಞಾನ ಬರಲಿಲ್ಲಪ್ಪ, ಈಗ ಬಂತಪ್ಪ. ಅದನ್ನು ಡಿ ವಿ ಜೋರ್ ಹೀಗೆ ಹೇಳ್ತಾರೆ, ಇಂದ್ರಿಯಗಳೆಲ್ಲವೂ ಅದರ ಜೊತೆಯ ಬದುಕುತ್ತ ಪಕ್ವವಾದ ದಿನ 60ನೇ ದಿನ. ಜಾಣಿಂದ ಇಂದ್ರಿಯಗಳ ನಾಳಿ ಲೋಕವನ್ನು ಸಂತೈಕ ಬಂಧು ಜೀವನ್ಮುಕ್ತ. ನೋಡಿ, ಅಂದಿಂದ ಆಚೆಗೆ ಜಗತ್ತಲ್ಲಿರುವವರೆಲ್ಲರೂ ಕೂಡ ನೋಡಿ, ನನಗೂ ಹೀಗಾಗಿತ್ತು, ಹೀಗಿದ್ರೆ ಹೀಗೆ ಮಾಡಿರುತ್ತೆ ಎಂದು ನೀನು ಕೋಪಿಸ್ಕೋಬೇಡ, ಏನು ಮಾಡ್ಕೋಬೇಡ. ಎಲ್ಲರೊಳಗೆ ನೀನು ಒಂದಾಗಿ ಮಂಕುತಿಮ್ಮನಂತೆ ಬದುಕು. ಎಷ್ಟು ನೋಡಿದ್ದೀಯೋ, ಎಷ್ಟು ತಿಂದಿದ್ದೀಯೋ, ಎಷ್ಟು ಓಡಾಡಿದ್ದೀಯೋ, ಅದಲ್ವಾ ಮಕ್ಕಳಾಡೋ ಆಟವನ್ನು ನೋಡಿ ನೀನು ಹಿಂದೆ ಆಡಿದ ಆಟವನ್ನು ನೆನೆದು ಸಂತೋಷ ಪಡು. ಕಾಲು ಮುಗಿ ನನ್ನದು ಆಟ ಆಡಿದ್ರೆ ಅಂತ ಮಗುಗೆ ಬೈಬೇಡ, ಹೌದಲ್ವಾ. ಏನು ನಿಂತ್ಕೊಳ್ಳೋ ಟೇಬಲ್ ಮೇಲಿಂದ ನೆಗೆಯೋದು, ಸೋಫಾ ಇಳಿದೇ ಕೊಳೆ ಆಗುತ್ತೆ ಸೋಫಾ ಅಂತ ತಾತ ಹೇಳ್ತಿರ್ತಾರೆ. ಮಗು ಅಲ್ವಾ, ಆಚೆ ಹೋಗುತ್ತೆ ಒಳಗೆ ಬರುತ್ತೆ, ಚಿಲ್ಕ ಹೀಗನ್ನತ್ತೆ, ಇದಕ್ಕೆ ಭಯ ಚಿಲ್ಕ ಹೊಸ್ತಾಕ್ಸ್ಬೇಕಾದ್ರೆ. ಆದ್ರೆ ಇವ್ ಚಿಕ್ಕಡುಗಾಗಿದ್ದಾಗ ಇದೇ ಮಾಡ್ತಿದ್ದು, ಹೌದಲ್ವಾ. ಆಚೆ ಕಡೆ ಹೆಣ್ಮಕ್ಳು ಹೇಳ್ತಾರಲ್ಲ, ಕತ್ಲಾಯ್ತು ಗೇಟ್ ಹತ್ರ ನಿಂತ್ಕೋಬೇಡ, ತಲೆ ಬರ್ಕೊಂಡು ನೀನು ಇಷ್ಟ ತಲೆ ನಿಂತ್ಕೊಳ್, ಒಳಗಡೆ ಟಿವಿ ಮುಂದೆ ಕುತ್ಕೋಬೇಡ, ಅಲ್ಲೇನೇನೋ ತಪ್ಪು. ಏನ್ ಮಾಡ್ಬೇಕು ಅವಳ, ಎಷ್ಟೋ ಜನ ನಮ್ಮ ಮನೆ ಕೌನ್ಸಿಲಿಂಗ್ ಬಂದಾಗ ನಾನು ಇದೇನು ಹೇಳ್ತೀನಿ, ಕುಟುಂಬ ಕೌನ್ಸಿಲಿಂಗ್ ಬರ್ತಾರೆ, ಸರ್ ನಮ್ಮ ಮಗಳು ಹೇಳಿದ ಮಕ್ಕಳು ನಾಳೆ ಆಯ್ತು ಒಳಗಡೆ ಬಾ ಅಂತೀರ, ಒಳಗಡೆ ಬಂದು ಟಿವಿ ನೋಡ್ಬೇಡ ಅಂತೀರ, ಆಯ್ತು ನೋಡ. ಅವಳು ಏನು ಮಾಡಬೇಕು ಅನ್ನೋದು ಹೇಳಿ, ಮಾಡಬೇಡ ಅನ್ನೋದು ಹೇಳೋದಲ್ಲ, ಓದ್ಬೇಡ ಅವಳು ಇಟ್ಟು ಇಲ್ಲ ಗೊತ್ತಾನೆ. ಹುಡುಗರು ಅಷ್ಟೇ, ನೀವೇನು ಮಾಡಬೇಡ ಅಂತೀರೋ ಅದನ್ನೇ ಮಾಡೋಕ್ಕೆ ಇಂಟ್ರೆಸ್ಟ್. ಇದು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿರ್ತೀರಿ ಅನ್ನೋದು ನೆನಪಿಟ್ಕೋಪ್ಪ. ಅದರಿಂದ ಅವಾಗ ನಾವು ನೋಡಬೇಕು, ಶಾಂತಿಗಾಗಿ ಅಂದಿನಿಂದ ಬೇರೆಯವರಿಗೂ ಉಪಕರಿಸುತ್ತಾ ಬದುಕಬೇಕು. ಮುಂದಿಂದು ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ತಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನುಗ್ರಹ ವಿನೂತ್ನ ಜೀವನ ಸತ್ವ, ಮೃತ್ಯು ನಿನ ಕಲ್ಪತೆಯ ಮಂಕುತಿಮ್ಮ. ನಾನು ಹೇಳಿದೆ 60ನೇ ವರ್ಷದಲ್ಲಿ ಆತ್ಮಾವಲೋಕನ ಸಿಂಹಾವಲೋಕನ ಅಂತ ಹೇಳಿದೆ. ಯಾವಾಗ ಆತ್ಮಾವಲೋಕನ ಅಂದ್ರೆ ಮೊದಲನೇ ಅರ್ಥವೇ ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹುಟ್ಟಿಲ್ಲ, ಆತ್ಮವು ಸದಾ ಸರ್ವದಾ ಇರತಕ್ಕಂತ ಭಾಸ್ಕರನಂತೆ ಅನ್ನುವ ಜ್ಞಾನ ನನ್ನಲ್ಲಿ ಬರುತ್ತೆ. ಅಂತಹ ಆತ್ಮವೇ ನಾನು ಅಂದ್ರೆ ಅನಿತ್ಯವಾಗಿರತಕ್ಕಂಥ ಇದೆಲ್ಲವೂ ಇದೆಲ್ಲ ಇದನ್ನ ತೇನ ತೆಕ್ತೇನ ಗುಂಜೀತ ಹಾಗೆ ಬದುಕಿದ್ದೇನೆ. ಅದರಿಂದ ನಾನು ಅನ್ನತಕ್ಕಂಥದ್ದೇನಿದೆ, ನಾನು ಒಂದು ಆತ್ಮವಾಗಿದೆ, ಪರಮ ಚೈತನ್ಯವಾಗಿದೆ, ವಿಶುದ್ಧ ಚೈತನ್ಯವಾಗಿದೆ. ಹಾಗಾದ್ರೆ ಅಹಂ ಬ್ರಹ್ಮ ಅಸ್ಮಿನ್ ಅನ್ನತಕ್ಕಂಥ ಭಾವವನ್ನು ತಳೆದುಕೊಂಡರೆ ಅಂತಹ ಬುದ್ಧಿ ಬಂದಂತಹ ನೀನೇ ಜೀವನ್ಮುಕ್ತ. ಹೌದಲ್ವಾ, ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ಆನಂದಿತ್ಯೇವ. ಅದೇ ಜೀವನ್ಮುಕ್ತ ಭಾವ. ಜೀವನ್ಮುಕ್ತಕ್ಕೆ ಇನ್ನೊಂದಿದೆಯಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಅದೇ ಇದಕ್ಕೆ ಇದು ಆ ಶ್ಲೋಕವನ್ನು ಇನ್ನೊಂದು ದಿವಸ ಬೇಕಾದ್ರೆ ಯಾವಾಗಲೂ ಅದರ ವಿಸ್ತಾರ ಮಾಡ್ತೀನಿ. ಜೀವನ್ಮುಕ್ತ ಅಂತಂದ್ರೆ ಬದುಕಿರುವಾಗಲೇ ಬಂಧನ ಮೋಕ್ಷ ಅನ್ನೋದು ಈ ಜೀವಕ್ಕೆ ಇರೋದಿಲ್ಲ, ಇದಕ್ಕೆ ಹುಟ್ಟು ಸಾವು ಇಲ್ಲ, ಅದರಿಂದ ಬಂಧನವಾಗಲಿ ಹುಟ್ಟು ಆಗಲಿ ಅನ್ನೋದು ಇರೋದಿಲ್ಲ ಅನ್ನುವ ಪರಿಪೂರ್ಣವಾದ ಜೀವ ತತ್ವ ಬ್ರಹ್ಮ ತತ್ವ ನಮಗೆ ಬಂಡವಾಳವಾಗಿ ಮತ್ತು ಆ ಬಂಡವಾಳದ ಲಾಭವಾಗಿ ಬದುಕಿನ ವ್ಯಾಪಾರದ ಬರಿಯಲ್ಲಿರ್ತಕ್ಕಂಥ ಪರಿಪೂರ್ಣ ತತ್ವವನ್ನು ನಮಗೆ ತಂದುಕೊಡುತ್ತದೆ, ನಿಲ್ಲಿಸಿಕೊಡುತ್ತದೆ. ಸೊ ಮುಕ್ತಿ ಎಂಬುದು ಎಲ್ಲಿಂದಲೋ ಬರುವುದಲ್ಲ, ಮುಕ್ತಿ ಎಂಬುದು ವಾಸ್ತವವಾಗಿ ಜೀವದ ಸ್ಥಿತಿ.
ಇದು ಮುಕ್ತಿ ಎಂಬುದು ಜೀವದ ಗತಿಯಲ್ಲ. ಈ ಭಾವ ಬಂದರೆ ಇದೇ ಬಂಧು. ಈ ರೀತಿ ನೀವು ಜಗತ್ತಿನಲ್ಲಿ ಎಲ್ಲರಿಗೂ ಒಳಗಾಗಿ ಎಲ್ಲರನ್ನೇ ಬಂಧುಗಳಂತೆ ನೋಡುತ್ತಾ ತಾನು ಅವರಿಗೆ ಬಂಧುವಾಗಿ ಬದುಕತಕ್ಕಂಥ ಮಾನವ ಜೀವನದ ಧರ್ಮ ಏನಿದೆ, ಈ ಜೀವನ ಧರ್ಮ ಯೋಗ ಏನಿದೆ, ಇದರ ಪರಿಪೂರ್ಣವಾದಂಥ ಪರಿಪಾಕವನ್ನು ನೀವು ಅನುಭವಿಸುವುದು ಯಾವಾಗ, ಬದುಕಿರುವಾಗಲೇ, ಹೋದ ಮೇಲಲ್ಲ, ಹೌದಲ್ವ? ಅದನ್ನು ಡಿ ವಿ ಜಿಯವರು ಕೊನೆಯ ಕಗ್ಗುಪದ್ಯದಲ್ಲಿ ಹೇಳಿದ್ದಾರೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂ ಬಾಳು ಅಂದ್ರೆ ವಿಸ್ತಾರದಲ್ಲಿ ಬಾಳು ಅಂದ್ರೆ ಅರ್ಥ ಏನು, ಜಗತ್ತೆಲ್ಲವೂ ವಿಶಾಲವಾದದ್ದು, ವಿಸ್ತಾರವಾದ ಈಶಾವಾಸ್ಯಮಿದಂ ಜಗತ್, ಜಗತ್ತಲ್ಲಿ ಎಲ್ಲ ಕಡೆಯೂ ಪರಮಾತ್ಮನೇ ಇರೋದು, ವಿಶುದ್ಧ ತತ್ವವೇ ಇರೋದು, ಅದು ನಾನು ನಾನು ಅನ್ನತಕ್ಕಂಥ ಅಹಂಕಾರ ಇರತಕ್ಕಂಥ ಅಹಂ ಸ್ವರೂಪದ ದರ್ಶನ ಆದರೆ ಗೊತ್ತಾಗತ್ತೆ. ಇದರೊಳಗೆ ಭಕ್ತಿಯು, ಜ್ಞಾನವು ಮತ್ತು ಕರ್ಮವು ಯೋಗವಾಗಿ ಬಿಡುತ್ತದೆ. ಯೋಗ ಅಂದರೆ ಸಮತ್ವವಾಗಿ ಬಿಡುತ್ತದೆ, ಏಕವಾಗಿ ಬಿಡುತ್ತದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಅದಕ್ಕಿಂತ ಬೇರೆ ಇದಾದದ್ದು ಬೇರೆ ಇರುವುದಿಲ್ಲ. ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ಎಲ್ಲಿ ನೋಡಿದರು, ಏನು ಮಾಡಿದರು, ಏನು ಕೇಳಿದರು, ಏನು ಮುಟ್ಟಿದರು, ಏನು ಮೂಸಿದರು, ಅದೆಲ್ಲವೂ ಕೂಡ ಸ್ವಯಂ ನೀವೇ ಆಗಿದ್ದೀರಿ. ಏಕೆಂದರೆ ಅದರ ಸಂಗಡ ನೀವು ಪಡೆಯುತ್ತಿರುವುದು ಆನಂದವನ್ನೇ. ಆನಂದ ಎಂಬುದು ನಿಮ್ಮ ಇನ್ನೊಂದು ಹೆಸರು. ರಸೋವೈ ಸಹ ಭಗವಂತನ ಪರಮಾತ್ಮನ ಅಂಶ. ಇದು ಜೀವನ್ಮುಕ್ತ ಭಾವನೆಗೆ ಬರಬೇಕಾದದ್ದು. ಆದ್ದರಿಂದ ಈ ಬುಧವಾರ ನೀವು ಭಾವವನ್ನು ತಾಳಿದರೆ ನೀವೆಲ್ಲರೂ ಜೀವನ್ಮುಕ್ತರೇ. ಇನ್ನೂ ಮುಂದಕ್ಕೆ ಹೇಳಬೇಕಾದ್ರೆ ಜಗತ್ತಿನ ಪ್ರತಿಯೊಬ್ಬ ಮಾನವನು ಜೀವನ್ಮುಕ್ತನೇ. ಆದರೆ ನಾನು ಜೀವನ್ಮುಕ್ತ ಎಂದು ಅವನಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಯಾಕೆ? ಏಕೆಂದರೆ ಅವನು ಪೂಜ್ಯ ಡಿ ವಿ ಜಿಯವರ ಕಗ್ಗದ ಈ ಭಾಗಗಳನ್ನು ಅವನು ಅಳವಡಿಸಿಕೊಂಡಿಲ್ಲ, ಅನುವಾದ ಮಾಡಿಕೊಂಡಿಲ್ಲ, ಅನುಸರಿಸಿಲ್ಲ. ನೀವೆಲ್ಲರೂ ಅನುಸರಿಸುತ್ತಿರುವುದರಿಂದ ಇವತ್ತಿನಿಂದ ನೀವು ಜೀವನ್ಮುಕ್ತ. ಮೊದಲಿಂದ ಜೀವನ್ಮುಕ್ತರೇ, ಇವತ್ತು ಹಾಗನ್ಕೊಂಡಾಗ ಇರಿ. ಜೀವನ್ಮುಕ್ತ ಭಾವ ಅಂದ್ರೆ ಬದುಕಿರುವಾಗಲೇ, ಜೀವಂತವಾಗಿರುವಾಗಲೇ ಮುಕ್ತ ಭಾವದಲ್ಲಿರುವುದು. ಆದ್ರಿಂದ ಮನುಷ್ಯನ ಬದುಕು, ಈ ಜಗತ್ತು, ಈ ವಿಶ್ವವನ್ನು ಏನಾರು ಕರೆಯಲ್ಲ, ಮುಕ್ತ ವಿಶ್ವವಿದ್ಯಾ ನಿಲಯ. ಕಲ್ತ್ಕೋಬೇಕು, ಅವಿದ್ಯಾನಿಲಯ ಅಲ್ಲ, ವಿದ್ಯಾನಿಲಯ. ಈ ಶರೀರ ಅನ್ನೋದು ಮುಕ್ತ ವಿಶ್ವವಿದ್ಯ ನಿಲಯ. ಇಲ್ಲಿ ನಾವು ಕಾಣಬೇಕಾದ ದರ್ಶನ ಇದು ವಿಶ್ವರೂಪ ಸಂದರ್ಶನ ಯೋಗ. ಇದೇ ಜೀವನ್ಮುಕ್ತ ಭಾವ ಅಂತ ಹೇಳುತ್ತಾ ನಾನು ಇವತ್ತು ಈ ಕಗ್ಗದ ಪದ್ಯವನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.